சகோதர சகோதரி கிறிஸ்தவ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯ ದೇವರ ಅತಿಶವಾದ ಪ್ರೀತಿ ಹಾಗೂ ನಮ್ಮ ರಕ್ಷಕದ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವು ಈ ವಾರದ ಮೊದಲನೇ ದಿನದಂದು ಈ ಒಂದು ಬೆಳಗಿನ ಸಂಜೆ ಈ ಒಂದು ಬೆಳಗಿನ ವೇಳೆಯಲ್ಲಿ ನಾವು ಒಂದು ಚಿಕ್ಕ ಕುಟುಂಬವಾಗಿ ಒಂದೇ ಸತ್ಯ, ಒಂದೇ ನಿರೀಕ್ಷೆ, ಒಂದೇ ನಂಬಿಕೆ, ಒಂದೇ ಪ್ರೀತಿಯಲ್ಲಿ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಒಂದು ಕೂಡಿದ್ದೇವೆ. ಈ ಒಂದು ಮಹಾ ಉಳ್ಳ ಅವಕಾಶಕ್ಕಾಗಿ ನಮ್ಮ ತಂದೆಯ ದೇವರಿಗೆ ನಮ್ಮ ಯೇಸು ಮುಖಾಂತರ ನನ್ನ ವಂದನೆಗಳನ್ನು ಹೇಳಿರುವನಾಗಿದ್ದೇನೆ ಹಾಗೂ ತಮ್ಮೆಲ್ಲರಿಗೂ ಅವನು ಕ್ರಿಸ್ತನ ಒಂದು ಪ್ರೀತಿಯನ್ನು ನಾನು ಹಂಚಿಕೊಳ್ಳುವನಾಗಿದ್ದೇನೆ. ಒಂದೇ ಒಂದು ವಿನ್ನತಿ, ನನ್ನ ಒಂದು ಕನ್ನಡ ಅಷ್ಟೊಂದು ಫ್ಲೂಯೆಂಟ್ ಇರಲ್ಲ, ದಯವಿಟ್ಟು ತಾವೆಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಂತ ನಾನು ಕೇಳಿಕೊಳ್ತೇನೆ. ಸೊ ಇವತ್ತಿನ ಒಂದು ಪಾಠಕ್ಕೆ ನಾವು ಮುಂದುವರೆಯೋಣ ಪ್ರೀತಿಯ ಸಹೋದರೆ. ಸೊ ನೋಡುವಾಗ ನಾನು ಆರಿಸಿಕೊಂಡಿರೋ ವೇದ ವಾಕ್ಯ ಆಲ್ರೆಡಿ ಸಹೋದರ ಹೇಳದಂಗೆ ಸಿಸ್ಟರ್ ಆಲ್ರೆಡಿ ಓದಿದ್ರು, ರೋಮಾಪುರದ ಪತ್ರಿಕೆ 12:1. ಸೊ ಇದನ್ನ ನಾವು ಕೇಳುವಾಗ ಎಲ್ಲರಿಗೂ ಏನಾಗಿದೆ ಅಂತ ನೋಡುವಾಗ ರೋಮನ್ಸ್ 12:1 ಅಂತ ಹೇಳುವಾಗ ಎಲ್ಲರಿಗೂ ಆಲ್ರೆಡಿ ಏನಾಗ್ಬಿಟ್ಟಿದೆ ಅಂದ್ರೆ ಬೈ ಹಾರ್ಟ್ ಹಾಕ್ಬಿಟ್ಟಿದ್ದಾರೆ. ರೋಮನ್ಸ್ 12 ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ, ಇದು ಯಾವ ವಚನ, ಯಾವ ವಿಷಯ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಅದೇ ನಾವು ಹೇಳಿದ ಈ ಒಂದು ನೋಡುವಾಗ ಅಪೊಸ್ತಲ್ ಪೌಲನು ಆಲ್ಮೋಸ್ಟ್ ಒಂದು 14 ಒಂದು ಪತ್ರಿಕೆಗಳನ್ನ ಏನ್ ಮಾಡಿದಾರೆ ಅಂದ್ರೆ ಬರೆದಿದ್ದಾರೆ. ಸತ್ಯವಾದ ನೋಡುವಾಗ 14 ಎಪಿಸಲ್ಸ್ ಅಂತ ನಾವು ನೋಡ್ತೀವಿ. ಸೊ ಅನೇಕ ಇಡೀ ಒಂದು ಹೊಸ ಒಡಂಬಡಿಕೆ ನೋಡುವಾಗ ತುಂಬಾ ಅಧಿಕವಾಗಿ ಅವರು ಅನೇಕ ಒಂದು ಪತ್ರಿಕೆ ಅಂತ ನೋಡುವಾಗ ನಮ್ಮ ಅಪೊಸ್ತಲ್ ಪೌಲನು ಬರೆದಿರೋದ್ರಿ. ಅಂದ್ರೆ ನೋಡುವಾಗ ದೇವ್ರು ಎಷ್ಟು ಮಟ್ಟಿಗೆ ಅಪೊಸ್ತಲ್ ಪೌಲನ ಯೂಸ್ ಮಾಡಿದಾರೆ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಸೊ ಅದ್ರಲ್ಲಿ ಮುಖ್ಯವಾಗಿ ನೋಡುವಾಗ ಈ ರೋಮನ್ಸ್ ರೀ ಅಲ್ವಾ, ರೋಮಪುರದ ಬರೆದ ಪತ್ರಿಕೆ, ಅದ್ರಲ್ಲಿ ಮುಖ್ಯವಾಗಿ ನೋಡುವಾಗ ಈ 12 ಈ 12 ಬಂದು ಯೂಶುವಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇಟ್ ಇಸ್ ಅ ಜುವೆಲ್ಸ್ ಆಫ್ ಅನ್ ಅಪೊಸ್ತಲ್ ಪೌಲ್ ಅಂತ ಹೇಳ್ತಾರೆ. ಸೊ ನೋಡುವಾಗ ಅಪೊಸ್ತಲ್ ಪೌಲ್ ಬರೆದಿರುವ ಎಲ್ಲಾ ಒಂದು ಪತ್ರಿಕೆಗಳು ಈ ಒಂದು ರೋಮಪುರದ ಪತ್ರಿಕೆ 12 ನೋಡುವಾಗ ಅದು ಒಂದು ಆಭರಣವಾಗಿದೆ, ಇಟ್ ಇಸ್ ಅ ಜುವೆಲ್, ಒಂದು ಆಭರಣವಾಗಿ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತ ನೋಡುವಾಗ ನಾವು ಯೂಶುವಲ್ ಆಗಿ ಅನೇಕ ಸತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅನೇಕ ಸತಿ ನಾವು ಅನೇಕ ಸಹೋದರರು ಪಾಠಗಳು ಮಾಡುವಾಗ ಈ ರೋಮನ್ಸ್ 12:1 ವಚನ ಕೂಡ ಏನ್ ಮಾಡ್ತಾರೆ ಅಲ್ಲಿ ಟಚ್ ಮಾಡ್ತಾರೆ ಅಲ್ವಾ. ಅಲ್ಲೆಲ್ಲ ಒಂದ್ಸತಿ ರೋಮನ್ 12:1 ವಚನ ಏನಾಗುತ್ತೆ ಅಲ್ಲಿ ಬರುತ್ತೆ. ಸೊ ನಮ್ಗೆಲ್ಲ ಏನ್ ಮಾಡ್ತೀವಿ ಅದ್ರ ಮಾತ್ರ ನಾವು ಓದ್ತೀವಿ. ಅಟ್ ದ ಮೋಸ್ಟ್ ರೋಮನ್ಸ್ 12:2 ಎರಡನೇ ವಚನ ಕೂಡ ಏನ್ ಮಾಡ್ತೀವಿ ಅನೇಕ ಸತಿ ನಾವು ಟಚ್ ಮಾಡ್ತೀವಿ. ಸೊ ನಮ್ಗೆ ಮಿಕ್ಕಿದ ವಚನ ಎಲ್ಲ ಏನ್ ಮಾಡಲ್ಲ ಅಂದ್ರೆ ತುಂಬಾ ಸತಿ ನಾವು ನೋಡಲ್ಲ ರೀ. ಆದ್ರೆ ಇವತ್ತು ನಾವು ಏನ್ ನೋಡಕ್ ಹೋಗ್ತಾ ಇದೀವಿ ಅಂತ ನೋಡುವಾಗ ರೋಮನ್ಸ್ ಇಡೀ 12 ನೋಡ್ತೀವಿ. ಇಡೀ 12 ಏನಾಗಿದೆ, ಒಂದು ಮರ್ಮ ಇದೆ ರೀ. ಏನಂತ ನೋಡುವಾಗ ಬ್ಯೂಟಿಫುಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅದ್ ಏನ್ ಹೇಳುತ್ತೆ ಅಂದ್ರೆ ಇಡೀ ರೋಮನ್ಸ್ 12 ಏನ್ ನಮ್ಗೆ ಹೇಳ್ಕೊಡುತ್ತೆ ಅಂತ ಏನ್ ಸಮ್ಮರಿ ಅಂತ ಹೇಳುವಾಗ ಇಟ್ ಶೋಸ್ ದ ಕ್ರಿಶ್ಚಿಯನ್ ರೆಸ್ಪಾನ್ಸಿಬಿಲಿಟಿ ಟು ಗಾಡ್ ಅಲ್ವಾ. ಕ್ರಿಶ್ಚಿಯನ್ಸ್ ರೆಸ್ಪಾನ್ಸಿಬಿಲಿಟಿ ನಿಜವಾದ ಒಂದು ಆ ಒಂದು ಕ್ರೈಸ್ತರ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ನಮ್ಮ ದೇವರಿಗೆ ಅನ್ನೋ ವಿಷಯನ ಏನ್ ಮಾಡುತ್ತೆ ಅಂದ್ರೆ ಆ ಇಡೀ ರೋಮನ್ಸ್ 12 ಅಲ್ಲಿ ಕೊಡಲ್ಪಟ್ಟಿದೆ ಪ್ರೀತಿಯ ಸಹೋದರಿ. ತುಂಬಾ ಒಂದು ಬ್ಯೂಟಿಫುಲ್ ಆಗ್ರಿ. ನಾನು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಇದನ್ನ ಓದುವಾಗ ಇದನ್ನ ತಿಳ್ಕೊಳ್ಳುವಾಗ ಇಷ್ಟೊಂದು ಅಮೇಝಿಂಗ್, ಇಷ್ಟೊಂದು ಹಿಡ್ಡನ್, ಇಷ್ಟೊಂದು ಮರ್ಮವಾಗಿ ಇದಲ್ಲಿತ್ತ ಅಂತ ಒಂದು ನನಗೆ ಒಂದು ಆಶ್ಚರ್ಯವಾಗಿ ಇತ್ತು ಪ್ರೀತಿಯ ಸಹೋದರಿ. ಸೊ ಇದು ನಮ್ಮೆಲ್ಲರ ಮಧ್ಯದಲ್ಲಿ ನಾನು ಹಂಚ್ಕೋಬೇಕಂತ ನಾನು ತುಂಬಾ ನಾನು ಆಸೆ ಪಡ್ತಾ ಇದ್ದೀನಿ. ಸೊ ತುಂಬಾ ಅದು ಎಲ್ಲರಿಗೂ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಂಬ್ತೀನಿ ಪ್ರೀತಿಯ ಸಹೋದರಿ. ಸೊ ನಾ ಏನ್ ಮಾಡೋಣ ಅಂದ್ರೆ ನಾವು ವರ್ಸ್ ಬೈ ವರ್ಸ್ ವಚನ ಒಂದೊಂದು ವಚನಕ್ಕೂ ನಾವೇನ್ ಮಾಡೋಣ ನಾವು ಸ್ಟಡಿ ಮಾಡ್ಕೊಂಡು ಹೋಗೋಣ ಪ್ರೀತಿಸಿದ್ರೆ. ಸೊ ಒಂದೊಂದು ವಚನ ಏನಾಗಿದೆ ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನ ಏನಾಗುತ್ತೆ ಅದು ನಮ್ಗೆ ತೋರಿಸ್ಕೊಡುತ್ತೆ. ಸೊ ನಾ ಏನ್ ಮಾಡೋಣ ಇವಾಗ ನಾವು ನೋಡೋಣ. ಮೊದಲನೇದಾಗಿ ಯಾರಾದ್ರೂ ರೋಮಪುರದ ಪತ್ರಿಕೆ 12:1 ವಚನ ಮಾತ್ರ ಓದ್ಬೇಕಂತ ಕೇಳ್ತಾನೆ. ಮೊದಲನೇ ವಚನ ಮಾತ್ರ ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೊ ನೋಡುವಾಗ ನೋಡಿ ಮುಖ್ಯವಾಗಿರುವ ಈ ಒಂದು ಫಸ್ಟ್ ಮೊದಲನೇ ವರ್ಷದಲ್ಲಿ ಮುಖ್ಯವಾಗಿರುವ ಒಂದು ಕೀ ಪಾಯಿಂಟ್ಸ್ ಅಲ್ವಾ. ಅವ್ರು ಫಸ್ಟ್ ಒಂದು ಹೇಳ್ತಾರೆ ನೋಡುವಾಗ ಅಲ್ಲಿ ದೇವರ ಕನಿಕರ ಒಂದು ವಿಷಯ. ನೆಕ್ಸ್ಟ್ ಅಪೊಸ್ತಲ್ ಪೌಲ್ ಇಲ್ಲಿ ಬರೆಯುವಾಗ ಏನ್ ಹೇಳ್ತಾರೆ, ಸಹೋದರರೇ ನಾನು ನಿಮ್ಮನ್ನ ಬೇಡಿಕೊಳ್ಳುವುದು ಏನೆಂದರೆ ನಾನು ಬೇಡಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓಕೆ, ಸೊ ಅದಾದ್ಮೇಲೆ ನಿಮ್ಮ ಒಂದು ಶರೀರವನ್ನು ಏನ್ ಮಾಡಿ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನೀವು ಸಜೀವ ಯಜ್ಞವಾಗಿ ನೀವು ಕೊಡಿ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಫಸ್ಟ್ ನಾವು ತಗೊಳ್ಳೋದಾದ್ರೆ ನೋಡಿ ಕನ್ನಡದಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ದೇವರ ಕನಿಕರ ಅಂತ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಸಹೋದರರೇ ದೇರ್ ಫೋರ್ ಐ ಬಿಸೀಚ್ ಯು ಬ್ರದರನ್ ಅಂತ ಬರುತ್ತೆ. ಅಂದ್ರೆ ಫಸ್ಟ್ ಅವ್ರು ಬೇಡಿಕೊಳ್ತಾ ಇದ್ರು ಅಪೊಸ್ತಲ್ ಪೌಲ್ ಅಲ್ವಾ. ಸೊ ಅವ್ರು ಬೇಡಿಕೊಳ್ಳುವ ಒಂದು ವಿಷಯ ಯಾಕೆ ಬೇಡಿಕೊಳ್ತಾರೆ, ಯಾವ ಒಂದು ವಿಷಯವಾದ ಬಿಟ್ಟು ಬೇಡಿಕೊಳ್ತಾ ಇದ್ದಾರೆ ಅಂತ ನೋಡುವಾಗ ಅದು ಮುಂಚಿತವಾಗಿರುವ 11 ರೋಮನ್ಸ್ ಅಲ್ಲಿ 1-11 ಇರುವ ಒಂದು ವಿಷಯಗಳೆಲ್ಲ ತಗೊಂಡು ಅದನ್ನ ಇಟ್ಕೊಂಡು ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದರಲ್ಲಿ ಅಂದ್ರೆ ಆ 11 ಅಧ್ಯಾಯದಲ್ಲಿ ಇರುವ ದೇವರ ಒಂದು ಕನಿಕರಗಳನ್ನ ಎಲ್ಲ ಫುಲ್ ನೋಟ್ ಮಾಡ್ತಾ ಇದಾರೆ ಇಲ್ಲಿ. ಸೊ ಅನೇಕ ವಿಧವಾಗಿ ದೇವರು ನಮ್ಮ ಮೇಲೆ ಆ ಕನಿಕರನ್ನು ತೋರಿಸಿದ್ದಾರೆ. ಅದ್ ವಿಷಯವಾಗಿ ಎಲ್ಲ ನೀವು ನೋಡುವಾಗ
ಒಂದನೇ ವಚನ ಒಂದನೇ ಅಧ್ಯಾಯದ ಹನ್ನೊಂದನೇ ವಚನ ತನಕ ಎಲ್ಲಾ ಒಂದು ಕನಿಕರದ ವಿಷಯ ಅನೇಕ ವಿಷಯಗಳು ಅಲ್ಲಿ ಬರ್ತದೆ ಪ್ರೀತಿಯ ಸಹೋದರ. ಸೊ ಇಲ್ಲಿ ಅಪೊಸ್ತಲ್ ಪೌಲನು ಸಹೋದರರೇ ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ ಅಂತ ನೋಡುವಾಗ ಐ ಬಿಸೀಚ್ ಯು ಬ್ರದರನ್ಸ್ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ಬ್ರದರನ್ಸ್ ಅಂತ ಕರೆಯುವಾಗ ಈ ರೋಮನ್ಸ್ 12 ಚಾಪ್ಟರ್ ಇದೆಯಲ್ಲ, ಈ 12ನೇ ಅಧ್ಯಾಯ ಇದೆ ಗೊತ್ತಾ, ಇದು ಮುಖ್ಯವಾಗಿ ಸ್ಪೆಸಿಫಿಕ್ ಆಗಿ ಯಾರಿಗೆ ಅದು ಅಡ್ರೆಸ್ ಮಾಡ್ತಾ ಇದ್ರೆ ಅಂತ ನೋಡುವಾಗ ಓನ್ಲಿ ಟು ದ ಕಾನ್ಸಕ್ರೇಟೆಡ್ ಅಂಡ್ ಬಿಲೀವರ್ಸ್, ಬರೀ ಈ 2 ಕ್ಲಾಸಸ್ ಆಫ್ ಪೀಪಲ್ ಮಾತ್ರನೇ ಈ ಮುಖ್ಯವಾಗಿರುವ ಈ ವಾದ್ಯ ಅಡ್ರೆಸ್ ಆಗ್ತಾ ಇರೋದು. ಪ್ರೀತಿಯ ಸಹೋದರ ಅಂದ್ರೆ ಆಲ್ರೆಡಿ ಸತ್ಯವನ್ನು ಕೇಳಿ ನಂಬಿಕೆಯಲ್ಲಿ ಇರೋವರಿಗೂ ಮತ್ತೆ ನಂಬಿ ಪ್ರತಿಷ್ಠೆ ಮಾಡಿರೋವರಿಗೂ, ಕಾನ್ಸಕ್ರೇಟೆಡ್ ಅಂಡ್ ಬಿಲೀವರ್ಸ್ ಇಬ್ರಿಗೂ ಏನಾಗ್ತಾ ಇದೆ ಅಂದ್ರೆ ಅಪೊಸ್ತಲ್ ಪೌಲ್ ಈ ಅಧ್ಯಯನ ಅವ್ರು ಮಾತ್ರನೇ ಮುಖ್ಯವಾಗಿ ಅಡ್ರೆಸ್ ಮಾಡ್ತಾ ಇರೋದು. ಅದೇ ಹೇಳ್ತಾರೆ ದಿಸ್ ವುಡ್ ಅಪ್ಲೈ ಈಕ್ವಲಿ ಫಾರ್ ಬೋತ್ ದ ಕ್ಲಾಸಸ್ ಅಂತ ಹೇಳ್ತಾರೆ ಅಲ್ವಾ. ಹೂ ಹ್ಯಾಡ್ ಪ್ರೆಸೆಂಟೆಡ್ ದೇರ್ ಬಾಡೀಸ್ ಫಾರ್ ಇನ್ ಕಾಂಟೆಂಪ್ಲೇಟಿಂಗ್ ಟು ಡೂ ಸೋ ಅಂತ ಹೇಳ್ತಾರೆ. ಅಂದ್ರೆ ಯಾರು ಆಲ್ರೆಡಿ ಪ್ರತಿಷ್ಠೆ ಮಾಡಿ ಅವ್ರು ಆ ಒಂದು ಇದರಲ್ಲಿ ನಡೀತಾ ಇದಾರೋ, ಆಮೇಲೆ ಪ್ರತಿಷ್ಠೆ ಮಾಡಕ್ಕೆ ಮುಂದೆ ಬರೋರು ಇಬ್ರಿಗೆ ಏನಾಗುತ್ತಂತೆ ಈ ಒಂದು ಅಧ್ಯಾಯ ಅಪ್ಲೈ ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ ಅಂತ ನಾವು ನೋಡ್ತೀವಿ. ಸೊ ಅದು ಬ್ಯೂಟಿಫುಲ್ ಆಗಿ ಆ ಒಂದು ವಿಷಯ ಅಲ್ಲಿ ಹೇಳ್ತಾರೆ ಪ್ರೀತಿಯ ಸಹೋದರ. ಅದಾದ್ಮೇಲೆ ಇವಾಗ ಇದ್ರ ಸೊ ಯಾರು ಅಡ್ರೆಸ್ ಮಾಡ್ತಾ ಇದ್ರೆ ಅಂತ ತಿಳ್ಕೊಂಡ್ಬಿಟ್ವಿ. ಇವಾಗ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಗೊಂಬನ್ನಿ ಅಂತ ಹೇಳ್ತಾರೆ ಅಲ್ವಾ. ಸೊ ದೇವರ ಕನಿಕರಗಳು ಅನ್ನ ಏನ್ ಮಾಡಿ ನೀವು ನೆನಪಿಗೆ ತಕೊಂಡ್ಬನ್ನಿ. ಸೊ ಇಲ್ಲಿ ಮೇನ್ ಕೀ ಪಾಯಿಂಟ್ ಅಂತ ನೋಡುವಾಗ ದೇವರ ಕನಿಕರವನ್ನು ನೀವು ಫಸ್ಟ್ ನೆನಪಿಗೆ ತಕೊಂಡು ಬನ್ನಿ ಅಲ್ವಾ. ಅದನ್ನ ತಕೊಂಡ್ಬಂದ್ಬಿಟ್ಮೇಲೆ ಅದರಿಂದ ನಾನು ನಿಮ್ಮನ್ನ ಏನ್ ನಾನು ಬೇಡ್ಕೊಳ್ತೀನಿ ಸಹೋದರ ಸಹೋದರೇ, ನೀವು ನಿಮ್ಮ ಹೃದಯ ನೀವೇನ್ ಮಾಡಿದ್ದೀನಿ ದೇಹಗಳನ್ನು ಸಜೀವಯಜ್ಞವಾಗಿ ದೇವರಿಗೆ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ. ಸೊ ಇವಾಗ ಕನಿಕರ ಅಂತ ಹೇಳುವಾಗ ಈ ಇಡೀ ಕನಿಕರನೇ ಆ ಒಂದು ಪ್ರೀವಿಯಸ್ ಅಲ್ಲಿ ಇರುವ ಹನ್ನೊಂದು ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡಿರೋ ಒಂದು ವಿಷಯ. ನೀವು ಪರ್ಸನಲ್ ಆಗಿ ಏನ್ ಮಾಡ್ಬೋದು, ಮನೇಲಿ ಇರುವಾಗ ಕೂತ್ಕೊಂಡು ಅದೆಲ್ಲ ಓದಿ ಒಂದೊಂದು ಅನೇಕ ಒಂದು ವಿಷಯಗಳನ್ನ ಅಪೊಸ್ತಲ್ ಪೌಲ್ ಏನ್ ಮಾಡ್ತಾರೆ ದೇವರ ಒಂದು ಕನಿಕರದ ಬಗ್ಗೆ ಅನೇಕ ವಿಷಯಗಳನ್ನ ಬರ್ಕೊಂಡ್ಬರ್ತಾರೆ. ಜಸ್ಟ್ ಒಂದು ಎಕ್ಸಾಂಪಲ್ ನಾವು ತಕೊಂಡ್ಬೇಕಂದ್ರೆ ಈ ಯಾವ ಒಂದು ಕನಿಕರಗಳು ಒಂದು ಉದಾಹರಣೆಗೆ ನಾವು ತಗೋಬೇಕಾದ್ರೆ ಫಸ್ಟ್ ಆಗಿ ನಾವು ಏನ್ ನೋಡ್ಬೋದು ಅಂದ್ರೆ ಇನ್ ರಿವ್ಯೂಯಿಂಗ್ ಗಾಡ್ಸ್ ಪ್ಲಾನ್ ಆಫ್ ಸಾಲ್ವೇಷನ್ ರೀ, ರಕ್ಷಣೆ ಎಂಬ ಒಂದು ಬ್ಯೂಟಿಫುಲ್ ಆಗಿರುವ ದೇವರ ಯೋಜನೆ, ಡಿವೈನ್ ಪ್ಲಾನ್ ನಾವು ನೋಡ್ತೀವಲ್ವಾ. ಡಿವೈನ್ ಪ್ಲಾನ್ ನೋಡುವಾಗ ಎಂತ ಒಂದು ಬ್ಯೂಟಿಫುಲ್ ಯೋಜನೆ ರೀ ಅಲ್ವಾ. ಇದೆಲ್ಲ ಸತ್ಯ ನಾವು ಈ ಒಂದು ಯೋಜನೆ ತಿಳ್ಕೊಳಕ್ ಮುಂಚೆ ಇದ್ರ ಬಗ್ಗೆ ಏನಾಗ್ತಿಲ್ಲ ನಮ್ಗೆ, ಯಾವ ಒಂದು ವಿಷಯ ನಮ್ಗೆ ಗೊತ್ತಿಲ್ಲ ಅಲ್ಲ, ದೇವರ ಯೋಜನೆ ಏನಂತಾನೆ ಗೊತ್ತಿಲ್ಲ. ಅದು ಯೋಜನೆ ತಿಳ್ಕೊಂಬಿಟ್ಮೇಲೆ ನಮ್ಗೆ ಏನ್ ವಿಷಯ ನೋಡ್ತೀವಿ ಅಂದ್ರೆ ಎಂತ ಒಂದು ದೊಡ್ಡ ಎಂತ ಒಂದು ಮಹಾ ಕನಿಕರನ ದೇವರ ಮೇಲೆ ಇಟ್ಟಿದ್ದಾರೆ ಅಲ್ವಾ. ಆ ಒಂದು ರಕ್ಷಣೆ ಎಂಬ ಒಂದು ಯೋಜನೆ ಏನ್ ಮಾಡಿದ್ದಾರೆ ದೇವರು, ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ದಾರೆ ಅಲ್ವಾ. ಸೊ ಈ ಒಂದು ಆ ಒಂದು ಕನಿಕರನ ನೋಡಿ. ನೆಕ್ಸ್ಟ್ ಪಾಲ್ ಅಪೊಸ್ತಲ್ ಪೌಲ್ ಏನ್ ಮಾಡ್ತಾರೆ ಅಂದ್ರೆ ರೋಮನ್ಸ್ 10 ಚಾಪ್ಟರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಹತ್ತನೇ ಅಧ್ಯಾಯದಲ್ಲಿ ರೋಮಪದ ಹತ್ತನೇ ಅಧ್ಯಾಯದಲ್ಲಿ ಫುಲ್ ಹೋದ್ರೆ ಅಲ್ಲಿ ಯಾವ ಕನಿಕರ ಬಗ್ಗೆ ನೋಡುವಾಗ ಮರ್ಸಿ ಆಫ್ ಗಾಡ್ ಟುವರ್ಡ್ ಆಲ್ ಇಸ್ ಕ್ರೀಚರ್ಸ್, ಅವ್ರ ಎಲ್ಲಾ ಸೃಷ್ಟಿಗಳ ಮೇಲೆ ಇದ್ದಿರುವ ಒಂದು ಕನಿಕರನ ಏನ್ ಮಾಡ್ತಾರೆ ಅಪೊಸ್ತಲ್ ಪೌಲ್ ಅಲ್ಲಿ ಬರೀತಾರೆ ಅಲ್ವಾ. ಎಂತ ಒಂದು ಕನಿಕರನ ದೇವ್ರು ಇಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡುವಾಗ ಹನ್ನೊಂದನೇ ಅಧ್ಯಾಯ ರೋಮನ್ಸ್ 11ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಮುಖ್ಯವಾಗಿ ದೇವರ ಕನಿಕರ ಯಾರ ಮೇಲೆ ನೋಡುವಾಗ ಶಾರೀರಿಕವಾದ ಇಸ್ರೇಲ್ ಮತ್ತೆ ಆತ್ಮಿಕವಾದ ಇಸ್ರೇಲರ ಮೇಲೆ ಇಟ್ಟಿರುವ ಒಂದು ಕನಿಕರ ಅಂತ ತೋರಿಸ್ತಾರೆ. ಅದೇ ಹೇಳ್ತಾರೆ ದ 11th ಚಾಪ್ಟರ್ ಟೋಲ್ಡ್ ಆಫ್ ಮರ್ಸಿ ಆಫ್ ಗಾಡ್ ಟುವರ್ಡ್ ಬೋತ್ ನ್ಯಾಚುರಲ್ ಇಸ್ರೇಲ್ ಅಂಡ್ ಸ್ಪಿರಿಚುವಲ್ ಇಸ್ರೇಲ್ ಅಂತ ನೋಡ್ತೀವಿ ಅಲ್ವಾ. ಆತ್ಮಿಕ ಶಾರೀರಿಕವಾದ ಇಸ್ರೇಲ್ ಮೇಲೆ ಇಟ್ಟಿರುವ ಒಂದು ಕನಿಕರನ ನಾವು ನೋಡ್ಬೋದು. ಅದ್ರ ಮಾತ್ರವಲ್ಲದೆ ಅನ್ಯಜನ ನೋಡುವಾಗ ಆತ್ಮಿಕವಾದ ಇಸ್ರೇಲ್ ಮೇಲೂ ದೇವ್ರು ಇಟ್ಟಿರುವ ಒಂದು ಕನಿಕರನ ನೀವು ನೆನಪಿಗೆ ತಗೊಂಬನ್ನಿ ಅಂತ ಅದರಲ್ಲಿ ಬರೆದಿರೋ ನಾವು ನೋಡ್ತೀವಿ ಪ್ರೀತಿ ಸಹೋದರ ಅಲ್ವಾ. ಅದ್ರ ಮಾತ್ರವಲ್ಲದೆ ನಮ್ಮ ಪಾಪಗಳು ಆಲ್ರೆಡಿ ಕ್ಷಮಿಸಲ್ಪಟ್ಟಿರೋ ಒಂದು ವಿಷಯನ ನೋಡ್ತೀವಿ ಅಲ್ವಾ. ದೇವರ ಯೋಜನೆಯಲ್ಲಿ ಯೇಸು ಸ್ವಾಮಿಯ ರಕ್ತದ ಒಂದು ಪರಿಶುದ್ಧವಾದ ರಕ್ತದ ಮುಖಾಂತರ ನಮ್ಮ ಪಾಪಗಳೆಲ್ಲ ಏನಾಗಿದ್ದಾರೆ, ನಾವ್ ಯಾವಾಗ ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಬಿಡ್ತೀವೋ ನಮ್ಮ ಪಾಪಗಳೆಲ್ಲ ಏನಾಗಿದೆ ಮುಚ್ಚಲ್ಪಟ್ಟಿದೆ ಅಲ್ವಾ. ಆ ಒಂದು ಕ್ರಿಸ್ತನ ಒಂದು ಆ ಒಂದು ಏನ್ ಹೇಳ್ತಾರೆ ನೋಡುವಾಗ ಅವರ ಯೇಸು ಸ್ವಾಮಿಯ ಒಂದು ನೀತಿಯ ವಸ್ತ್ರದ ಮುಖಾಂತರ ಏನಾಗಿದೆ ನಮ್ಗೆ ಪಾಪಗಳೆಲ್ಲ ಮುಚ್ಚಲ್ಪಟ್ಟಿದೆ. ಆ ಒಂದು ಕ್ರಿಸ್ತನ ಯೇಸು ಸ್ವಾಮಿಯ ಒಂದು ಪರಿಶುದ್ಧವಾದ ರಕ್ತದ ಮುಖಾಂತರ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಟ್ಟಿದೆ ಅನ್ನೋ ವಿಷಯನ ಕೂಡ ನೋಡೋಗ ಆ ಒಂದು ಕನಿಕರನ ಏನ್ ಮಾಡ್ತೀವಿ ಅದನ್ನು ನಾವು ನೋಡ್ತೀವಿ ಪ್ರೀತಿ ಸಹೋದರ. ಅದ್ರ ಮಾತ್ರವಲ್ಲದೆ ಸೊ ಇದೆಲ್ಲ ಇಟ್ಕೊಂಡು ಅಪೊಸ್ತಲ್ ಪೌಲ್ ಏನ್ ಹೇಳ್ತಾರೆ ಅಂದ್ರೆ ಬೇಡಿಕೊಳ್ತಾ ಇದಾರೆ ಅಂತ ನೋಡ್ತೀವಿ ಹೊರತು ಫೋರ್ಸ್ ಮಾಡ್ತಾ ಇಲ್ಲ ಅಲ್ವಾ. ಪಾಲ್ ಅರ್ಜಸ್ ಅಂತ ಬರುತ್ತೆ ಇಂಗ್ಲಿಷ್ ಅಲ್ಲಿ, ಪಾಲ್ ಅರ್ಜಸ್ ಐ ಬಿಸೀಚ್ ಯು ಬ್ರದರ್ನ್ ಅಂತ ಏನ್ ಮಾಡ್ತಾ. ಸೊ ಅವರು ನಮ್ಮನ್ನ ಬೇಡಿಕೊಳ್ತಾ ಇದ್ದಾರೆ ಸಹೋದರ ಸಹೋದರಿಯರೇ, ಎಸ್ ದೇವರ ಒಂದು ಕನಿಕರವನ್ನು ನಿಮ್ ನೆನಪಿಗೆ ತಗೊಂಬನ್ನಿ, ಎಂತ ಒಂದು ಎಷ್ಟು ಮಹಾ ಉಲ್ಲೋ ಕನಿಕರ ನಮ್ಮ ಮೇಲೆ ಇಟ್ಟಿದ್ದಾರೆ. ಸೊ ಅದಕ್ಕಾದ ಮಷ್ಟು ನೀವ್ ಏನ್ ಮಾಡ್ಬೇಕು, ನೀವು ನಿಮ್ಮನ್ನ ನನ್ಗೆ ಅದರಿಂದ ನಾನು ನಿಮ್ಮನ್ನ ಏನ್ ಬೇಡ್ಕೊಳ್ತಾ ಇದ್ದೀನಿ ನೋಡುವಾಗ ನೀವು ನಿಮ್ಮ ಒಂದು ದೇಹಗಳನ್ನು ಸಜೀವಯಜ್ಞವಾಗಿ ದೇವರಿಗೆ ಅರ್ಪಣೆ ಮಾಡ್ಬೇಕಂತ ಹೇಳ್ತಾರೆ ಅಲ್ವಾ. ಸ್ವಲ್ಪ ಕ್ಲೀನ್ ಆಗಿ ಹೇಳುವಾಗ ಅಲ್ಲಿ ಶಾರೀರಿಕ ಇಸ್ರೇಲ್ ಆಗಿ
ಇಸ್ರೇಲ್ ಆಗ್ಲಿ ಇಲ್ಲ ಆತ್ಮಿಕವಾದ ಇಸ್ರೇಲ್ ಆಗ್ಲಿ ಇಲ್ಲಿ ಯಾರನ್ನು ಬೇರ್ಪಾಡು ಏನ್ ಮಾಡ್ತಲ್ಲ ಅಲ್ಲಿ ನೋಡಿದ ದೇವರು. ಸೊ ಎಲ್ಲರಿಗೂ ನೋಡುವಾಗ ನಾವೆಲ್ಲ ಇವಾಗ ಅನ್ಯ ಜನರು ನಮ್ಗೆ ಎಂತ ಒಂದು ಮಹಾ ಉಳ್ಳ ಆಶೀರ್ವಾದ ನಮ್ಗೆ ಕೊಟ್ಟಿದ್ದ ಅಂತ ನೋಡುವಾಗ ದೇವರ ಯೋಜನೆಯಲ್ಲಿ ನಾವು ಇರ್ತಾ ಇರ್ಲಿಲ್ಲ. ನಾವು ಅನ್ಯ ಜನರಾಗಿರುವ ನಾವು ದೇವರ ಯೋಜನೆಯಲ್ಲಿ ಇರ್ತಾ ಇರ್ಲಿಲ್ಲ. ಫುಲ್ ಎಲ್ಲಾ ಬ್ಲೆಸ್ಸಿಂಗ್ ಯಾರಿಗಿತ್ತು ಅಂತ ನೋಡುವಾಗ ಅವನು ಶಾರೀರಿಕವಾದ ಇಸ್ರೇಲ್ ಮಾತ್ರ ಇಸ್ತ್ರಿ. ಆದ್ರೆ ನಾವು ಕೂಡ ಹೆಂಗಿದೆ ಅಂತ ನೋಡುವಾಗ ಅದೇ ಅಪೊಸ್ತಲ ಅದೇ ಒಂದು ಪಾಸ್ಟರ್ ರಸಲ್ ಕೂಡ ಅವ್ರ ರೀಪ್ರಿಂಟ್ ಆರ್ಟಿಕಲ್ ಕೂಡ ಬರೀತಾರೆ. ಅದು ಹೇಳ್ತಾರೆ, ನೋ ಲಾಂಗರ್ ಏಲಿಯನ್ಸ್ ಸ್ಟ್ರೇಂಜರ್ಸ್ ಫಾರಿನರ್ಸ್ ಬಟ್ ರಿಡೀಮ್ಡ್ ಅಂಡ್ ಅಕ್ಸೆಪ್ಟೆಡ್ ಆಫ್ ದ ಫಾದರ್ ಅಂತ ಹೇಳ್ತಾರೆ. ನಾವು ಕೂಡ ಇವಾಗ ಅನ್ಯ ಜನರಾಗಿ ದೇವ್ರು ನೋಡ್ತಾರೆ. ನಾವು ಆ ಒಂದು ಯೇಸು ಸಮಯ ಆ ಒಂದು ಹೆಂಗೆ ಅವ್ರಿಗೂ ಆ ಒಂದು ಕರೆ ಕೊಟ್ಟಿದ್ರು, ಶಾರೀರಿಕ ಇಸ್ರೇಲ್ಗೂ ಏನಾಗಿದ್ರು ಒಂದು ಕರೆ ಕೊಟ್ಟಿದ್ರು, ಯಾರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ ಬಂದ್ರು, ಅಪೊಸ್ತಲ ಅವ್ರು ಎಷ್ಟೋ ಮಂದಿ ಅಕ್ಸೆಪ್ಟ್ ಮಾಡ್ಕೊಂಡ್ ಬಂದ್ರು, ಅವ್ರು ಏನಾಗ್ಬಿಟ್ರು ಆ ಒಂದು ಕ್ರಿಸ್ತನ ಒಂದು ಶರೀರಕ್ಕೆ ಭಾಗಗಳಾಗಕ್ಕೆ ಬಂದ್ರು. ಅದೇ ತರ ಅದೇ ಒಂದು ಕರೆ ಅನ್ಯ ಜನರಾಗಿರುವ ನಮ್ಗೆ ಏನ್ ಮಾಡಿದಾರೆ ಅದು ಕೊಟ್ಟರು. ಸೊ ನಾವು ಕೂಡ ಅನ್ಯ ಜನರ ಅಂತ ಅಲ್ಲಿ ಹೇಳ್ಸ್ಕೊಳ್ತಾರೆ. ನಾವು ಏನು ಅದರಂತೆಯೇ ಆ ಒಂದು ಭಾಗ ನಮ್ಗೂ ಕೊಟ್ಟಿರೋ ಒಂದು ವಿಷಯ ನಾವು ನೋಡ್ತಿದ್ವಿ. ಸೊ ಅಷ್ಟೊಂದು ವಿಷಯ ನಾನು ಈ ಒಂದು ಮೊದಲನೇ ವಾದ್ಯದಲ್ಲಿ ನಾವು ಅದೇ ನೋಡ್ತೀವಿ ನೋಡುವಾಗ, ಆ ಒಂದು ದೇವರ ಕನಿಕರನವನ್ನು ನೆನಪಿಗೆ ನೀವು ತಕೊಂಡು ನಾನು ನಿಮ್ಮನ್ನ ಏನ್ ಬೇಡ್ಕೊಳ್ತಾ ಇದ್ದೀನಿ ಅಂತ ನೋಡುವಾಗ, ನೀವು ನಿಮ್ಮ ಒಂದು ಶರೀರವನ್ನು ಈಗ ಏನ್ ಮಾಡ್ಬೇಕಂತ ನೋಡುವಾಗ ಸಜೀವ ಯಜ್ಞವಾಗಿ ಅರ್ಪಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಮೊದಲನೇ ವಿಷಯ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ ನೋಡುವಾಗ, ಅದು ನಿಮ್ಮ ಅದು ಹೆಂಗಿರ್ಬೇಕಂತ ನೋಡುವಾಗ ಅದು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರ್ಬೇಕು ಅಂತ ಹೇಳುವಾಗ ನಮ್ಗೆ ಒಂದು ಒಂದು ಡೌಟ್ ಬರುತ್ತೆ. ನಮ್ಮ ಒಂದು ಯಜ್ಞಗಳು ದೇವರಿಗೆ ಅದು ಪರಿಶುದ್ಧವಾಗಿದೆಯಾ, ಮೀಸಲಾಗಿ ಮೆಚ್ಚುಗೆಯಾಗಿ ಇರುತ್ತಾ ಅಂತ ಕೆಲವು ತರ ಒಂದು ಕಾರ್ನರ್ ಅಲ್ಲಿ ನಮಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಆದ್ರೆ ನಮ್ಗೆ ಸತ್ಯದಲ್ಲಿ ನಮ್ಗೆ ದೇವ್ರು ಎಂತ ಒಂದು ಒಂದು ನಮ್ಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಅಂತ ನೋಡುವಾಗ, ಅದು ಕ್ರಿಸ್ತನ ಒಂದು ರಕ್ತದ ಮುಖಾಂತರ ಅದೇ ಹೇಳ್ತಾರೆ, ದ ಫಸ್ಟ್ ಇಟ್ ಇಸ್ ಕವರ್ಡ್ ಬೈ ದ ಮೆರಿಟ್ ಆಫ್ ಜೀಸಸ್ ಓನ್ ಬ್ಲಡ್. ಸೊ ಕ್ರಿಸ್ತನ ರಕ್ತದ ಮುಖಾಂತರ ನಮ್ಮ ಒಂದು ಬಲಿಗಳು ಕೂಡ ದೇವ್ರು ಏನ್ ಮಾಡ್ತಾರಂತೆ ಅದು ಶುದ್ಧವಾಗಿ ಅದು ಪರಿಶುದ್ಧ ಸಜೀವವಾಗಿ ಅದು ಇರುವ ಒಂದು ವಿಷಯ ಏನ್ ಮಾಡ್ತಾರೆ, ಆ ಒಂದು ಪ್ರಾವಿಷನ್ ಏನ್ ಮಾಡಿದಾರೆ ನಮ್ಗೆ ಮಾಡ್ಕೊಡ್ತಾರೆ ಪ್ರೀತಿ ಸೋಸ್ ಅಲ್ವಾ. ಒಂದು ವಚನ ಓದ ನೋಡಿ, ಎರಡನೇ ಕೊರಿಂಥ 5:14-15 ವಚನ, ಸೆಕೆಂಡ್ ಕೊರಿಂಥಿಯನ್ಸ್ 5:14-15. ಕ್ರಿಸ್ತನ ಪ್ರೀತಿಯು ನಿಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಜೀವಿಸುವವರು ಇನ್ನು ಮೇಲೆ ನಾವು ಏನ್ ಮಾಡ್ಬೇಕಂತೆ, ನಾವು ನಮಗೋಸ್ಕರ ತಮಗೋಸ್ಕರ ಸತ್ತು ನಮ್ಗೆ ಜೀವ ಕೊಡೋರಿಗೆ ಅವ್ರಿಗೆ ನಾವ್ ಏನ್ ಮಾಡ್ಬೇಕಂತೆ, ನಾವು ಇನ್ಮೇಲೆ ಜೀವಿಸ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ. ಸೊ ದಟ್ ದೇ ವಿಚ್ ಲಿವ್ ಶುಡ್ ನಾಟ್ ಹೆನ್ಸ್ ಫೋರ್ತ್ ಲಿವ್ ಅನ್ ಟು ದೆಮ್ ಸೆಲ್ಫ್ ಬಟ್ ಅನ್ ಟು ಹಿಮ್ ವಿಚ್ ಡೈಡ್ ಫಾರ್ ದೆಮ್ ಅಂಡ್ ರೋಸ್ ಅಗೇನ್ ಅಂತ ಹೇಳಿ ನೋಡ್ತೀವಿ. ಸೊ ಅದೇ ನೋಡುವಾಗ ಇದೇ ಒಂದು ಮೊದಲನೇ ಒಂದು ವಚನ. ಸೊ ಈ ಮೊದಲನೇ ವಚನಕ್ಕೆ ನಾವು ಏನು ಎಂತ ಏನೊಂದು ಪದ ಏನೊಂದು ಒಂದು ವರ್ಡ್ ಕೊಡ್ಬೋದು ಅಂತ ಹೇಳುವಾಗ ಕಾನ್ಸಕ್ರೇಷನ್ ಅಂತ ಹೇಳ್ತಾರೆ ಅಲ್ವಾ. ಸೊ ನಾವ್ ಇವತ್ತು ಏನ್ ನೋಡಕ್ ಹೋಗ್ತಾ ಇದೀವಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಸೊ ಈ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಾನು ಆಮೇಲೆ ಹೇಳ್ತೀನಿ ಹಿಂಗೆ ಅಂತ. ಸೊ ಫಸ್ಟ್ ಗೆ ಎಲ್ಲ ಜ್ಞಾಪಕ ಮಾಡಿಟ್ಕೊಳ್ಳಿ, ಈ ಒಂದು ಫಸ್ಟ್ ವಚನ ನೋಡಿದ್ವಲ್ಲ, ಫಸ್ಟ್ ಮೊದಲನೇ ವಚನ ನೋಡಿದ್ವಲ್ಲ, ಅದಕ್ಕೆ ಕಾನ್ಸಕ್ರೇಷನ್ ಅಂತ ಕರೀತಾರೆ. ಕಾನ್ಸಕ್ರೇಷನ್ ಅಂತ ಪ್ರತಿಷ್ಠೆ ಅಂತ ನಾವ್ ಏನ್ ಮಾಡೋಣ, ನಾವು ಇಟ್ಕೊಳ್ಳೋಣ್ರಿ. ನೆಕ್ಸ್ಟ್ ನಾವು ಎರಡನೇ ವಚನಕ್ಕೆ ಹೋಗ್ಬಿಡೋಣ ಸಿಸ್ಟರ್. ಎರಡನೇ ವಚನ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ ಅಲ್ವಾ. ಸೊ ಎರಡನೇ ವಚನ, ಎರಡನೇ ವಚಕ್ಕೆ ಹೋಗಕ್ ಮುಂಚೆ ನಾನು ಹೇಳಿದಂಗೆ ಮೊದಲನೇ ವಚನ ಏನ್ ಹೇಳುತ್ತೆ ಅಂದ್ರೆ ಕಾನ್ಸಕ್ರೇಷನ್ ಅಲ್ವಾ. ಸೊ ಇವಾಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ನಾವ್ ಎಲ್ಲಿ ಇಮ್ಯಾಜಿನರಿ ಎಲ್ಲಿ ನಾವ್ ಇಮೇಜ್ ಮಾಡ್ಕೊಂಡ್ಬಿಡೋಣ, ನಾವ್ ಒಬ್ಬೊಬ್ರಿ ಇವಾಗ ನಾವೆಲ್ಲ ಕಾಲಲ್ಲಿ ಇದ್ದೀವಿ, ಇಲ್ಲಿ ಪ್ರೇಯರ್ ಮೀಟಿಂಗ್ ಕಾಲಲ್ಲಿ ಇದ್ದೀವಿ, ನಾವ್ ಒಬ್ಬೊಬ್ರು ನಾವು ಈ ಸತ್ಯಕ್ಕೆ ಬರಕ್ ಮುಂಚೆ ಬೇರೆ ಒಂದು ನಂಬಿಕೆಯಲ್ಲಿ ಜೀವಿಸ್ತಾ ಇದ್ವಿ ಅಲ್ವಾ. ಒಬ್ರು ಹಿಂದೂಸ್ ಅಲ್ಲಿ ಇದ್ರು, ಮುಸ್ಲಿಮ್ಸ್ ಅಲ್ಲಿ ಇದ್ದು, ಇಲ್ಲ ಕ್ರಿಶ್ಚಿಯನ್ಸ್ ಅಲ್ಲೇ ಬೇರೆ ಬೇರೆ ಒಂದು ಇದ್ರಲ್ಲಿ ಏನಾಗಿದ್ರು, ಬೇರೆ ಬೇರೆ ನಾಮಿನಸ್ ಅಲ್ಲಿ ನಾವೆಲ್ಲ ಇದ್ವಿ. ಇವಾಗ ಫಾರ್ ಎಕ್ಸಾಂಪಲ್ ರಾಜು ಭರತ್ ತಕೊಂಡ್ರೆ ಅವ್ರು ಏನಾಗಿದ್ರು, ಅವ್ರು ಹಿಂದೂ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ರು. ಇವಾಗ ನನ್ನ ತಕೊಂಡ್ರೆ ನಾನು ಕ್ಯಾಥಲಿಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದೆ. ಆ ತರ ನೋಡುವಾಗ ಅನೇಕ ಸಹೋದರ ಸಹೋದರಿ ಆಗ್ಲಿ ನಾವೆಲ್ಲ ಬೇರೆ ಬೇರೆ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ವಿ. ಅಂದ್ರೆ ಹೆಂಗಿದ್ ನೋಡುವಾಗ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ವಿ, ಬೆಳಕಲ್ಲಿಲ್ಲ, ಸತ್ಯ ಗೊತ್ತಿಲ್ದಿರ ಕಾರಣದಿಂದ ಗೊತ್ತಿಲ್ದಿಲ್ದಿರ ಕಾರಣದಿಂದ ನಾವು ಕತ್ತಲೆಯಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ, ನಾವಲ್ಲ ಜೀವಿಸ್ತಾ ಇದ್ವಿ.
ಸೊ ಒಂದ್ ದಿವಸ ದೇವ್ರು ಏನ್ ಮಾಡ್ದ ನೋಡುವಾಗ ಆ ಒಂದ್ ಸಮಯ ಬಂದಾಗ ದೇವ್ರು ಯಾರನೋ ಒಬ್ಬರನ್ನ ಕಳ್ಸಿಕೊಟ್ರು, ಮೆಸೆಂಜರ್ನ ಕಳ್ಸಿಕೊಟ್ಬಿಟ್ಟು ನಮ್ಗೆ ದೇವ್ರು ಏನ್ ಮಾಡಿದ್ರು, ಸತ್ಯನ ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಬೆಳಕನ್ನ ನಮ್ಗೆ ಕೊಡಕ್ಕೆ ಪ್ರಾರಂಭ ಮಾಡಿದ್ರು, ನಮ್ಮ ಹೃದಯದ ಒಂದು ಕಣ್ಣಿನ ಏನ್ ಮಾಡಿದ್ರು ಅವರು ಓಪನ್ ಮಾಡಿದ್ರು ಅಂತ ನಾವು ನೋಡ್ತೀವ್ರಿ. ಸೊ ನಾವೆಲ್ಲ ಏನಾಗ್ಬಿತ್ರಿ, ಒಂದೊಂದ್ ದಿವಸ ನಾವೆಲ್ಲರೂ ಒಂದು ಸತ್ಯವನ್ನು ಕೇಳಿ, ಇಡೀ ಎಲ್ಲಾ ಕ್ಲಾಸಸ್ ಸತ್ಯವನ್ನು ಕೇಳ್ಕೊಂಡು ಇವಾಗ ಹೆಂಗ್ ಬಂದಿದ್ ನೋಡುವಾಗ ದೇವರ ಒಂದು ಯೋಜನೆ, ನಮ್ಮ ದೇವರು ಎಷ್ಟು ಎಂತ ಮಹಾ ಉನ್ನತವಾಗಿರುವ ದೇವರು, ಎಂತ ಪ್ರೀತಿ ಉಳ್ಳ ದೇವರು, ಎಂತ ಕನಿಕರ ಉಳ್ಳ ದೇವರು, ಎಂತ ನೀತಿ ಉಳ್ಳ ದೇವರು, ಎಂತ ಒಂದು ಶಕ್ತಿ ಉಳ್ಳ ದೇವರು ಅಂತ ಏನ್ ಮಾಡಿದೀವಿ, ಎಲ್ಲ ಒಂದು ವಿಷಯ ನಾವು ತಿಳ್ಕೊಂಡ್ಬಿಟ್ಟಿದ್ವಿ, ಸತ್ಯವನ್ನೆಲ್ಲ ತಿಳ್ಕೊಂಡ್ಬಿಟ್ಟು. ಆಬ್ವಿಯಸ್ಲಿ ಇದೆಲ್ಲ ತಿಳ್ಕೊಂಡ್ಬಿಟ್ಟ ಮೇಲೆ ನಮ್ಗೆಲ್ಲ ಏನ್ ಮಾಡಿದ್ವಿ ನೋಡುವಾಗ, ನಾವು ಇವಾಗ ನಮ್ಮನ್ನೇ ನಾವು ಪ್ರತಿಷ್ಠೆ ಮಾಡ್ಕೊಳ್ಳಕ್ಕೆ ಮುಂದೆ ಬಂದಿದ್ದೀವಿ ಅಲ್ವಾ? ಯಾಕಂದ್ರೆ ಗೊತ್ತು ನಮ್ಗೆ ಈ ಲೋಕದಲ್ಲಿ ಏನಿಲ್ಲ, ಇದೆಲ್ಲ ಮುಗ್ದು ಹೋಗ್ತಾ ಇರುವ ಲೋಕ ಇದು, ಇದೆಲ್ಲ ಟೆಂಪ್ರರಿ ಅಷ್ಟೇ. ಆಕ್ಚುಲ್ ಆಗಿರೋದು ಅಲ್ಲೇ ಇನ್ನ ಇಡೀ ಮೇನ್ ಪಿಕ್ಚರ್ ಏನಾಗಿಲ್ಲ, ಇನ್ನ ಸ್ಟಾರ್ಟ್ ಆಗಿಲ್ಲ. ನಾವು ಹೆಂಗೋ ಈ ಮಣ್ಣಿಂದ ಬಂದು ಮಣ್ಣಿಗೆ ಓಟ ಕೊಡ್ತೀವಿ, ಮುಗಿತಿದ್ ಕತೆ. ಸೊ ಆದ್ರೆ ನಮ್ದು ಹೊಸ ಜೀವನ ನಮ್ಮ ವಿಷಯ ಏನಾಗುತ್ತೆ, ಅದು ಸ್ಟಾರ್ಟ್ ಆಗೋ ವಿಷಯ ಇದೆ. ಸೊ ಎಲ್ಲ ಸತ್ಯ ನಾವು ಒಬ್ರು ತಿಳ್ಕೊಂಡು ನಾವು ಒಬ್ಬೊಬ್ರು ಏನ್ ಮಾಡಿದೀವಿ ಅಂದ್ರೆ, ಮೊದಲನೇ ವಚನ ನಾವು ಇವಾಗ ಏನ್ ಮಾಡ್ತಾ ಇದೀವಿ, ಆಲ್ರೆಡಿ ಕೆಲವರು ಆಲ್ರೆಡಿ ಪೂರ್ವಸಿದಿರಿ, ಕೆಲವು ಪೂರ್ವಸಕ್ಕೆ ಮುಂದೆ ಬಂದಿದ್ದೀವಿ. ಅದು ಮೊದಲನೇ ವಚನ, ಅದೇ ಕಾನ್ಸಕ್ರೇಷನ್ ನೋಡಿದ್ವಿ ಅಲ್ವಾ? ಇದು ಇಂಡಿವಿಜುವಲ್, ನಾವು ಒಬ್ಬೊಬ್ರು ಇಂಡಿವಿಜುವಲ್ ಅಲ್ವಾ? ನೆಕ್ಸ್ಟ್ ಇವಾಗ ಸೆಕೆಂಡ್ ವಚನ ನಾವು ಓದಿದ್ವಿ. ಇವಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಈ ಎರಡನೇ ವಚನ ಆಟೋಮೆಟಿಕ್ ಆಗಿ ಆಗುತ್ತೆ. ಹೆಂಗೆ ಅಂತ ನೋಡುವಾಗ, ಸಿಸ್ಟರ್ ಸಾರಿ ಸಿಸ್ಟರ್, ಇನ್ನೊಂದ್ಸತಿ ಎರಡನೇ ವಚನ ಓದಿ ಸಿಸ್ಟರ್. ಇಹ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹಾ ಸಾಕು ಸಿಸ್ಟರ್, ಒಂದ್ ನಿಮಿಷ ನೋಡಿ. ಇಲ್ಲಿ ಎರಡು ವಿಷಯನ ಹೇಳ್ತಾರೆ ಅಲ್ವಾ? ಇವಾಗ ಆಟೋಮೆಟಿಕ್ ಆಗಿ ನಾವೆಲ್ಲ ಸತ್ಯನ ತಿಳ್ಸ್ಕೊಂಡ್ಬಿಟ್ಮೇಲೆ, ನಾವು ನಮ್ಮನ್ನ ಪ್ರತಿಷ್ಠೆ ಮಾಡಕ್ ಮುಂದೆ ಬಂದಾಗ ಸತ್ಯನ ತಿಳ್ಸ್ಕೊಂಡು ಇನ್ನ ಮೇಲೆ ಏನಿದೆ ಅಲ್ಲ, ಇವಾಗ ನಾವು ಈ ಲೋಕಕ್ಕೆ ಸತ್ತವರಾಗಿರ್ತೀವಿ, ನಾವು ದೇವರಿಗಾಗಿ ಜೀವನ ಮಾಡಕ್ಕೆ ಮುಂದೆ ಬರೋರು, ಕಾನ್ಸಕ್ರೇಷನ್ ಪ್ರತಿಷ್ಠೆ ಮಾಡಿರೋರು, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ನೆಕ್ಸ್ಟ್ ಪ್ರಾಸೆಸ್ ಏನಾಗ್ಬೇಕು ಅಂತ ನೋಡುವಾಗ ಈ ಒಂದು ವಿಷಯ. ಸೊ ಮೊದಲನೇ ಪ್ರಾಸೆಸ್ ಏನಂತ ನೋಡುವಾಗ ನಾವು ಕಾನ್ಸಕ್ರೇಷನ್ ನೋಡಿದ್ವಿ. ಎರಡನೇ ಪ್ರಾಸೆಸ್ ಏನಂತ ನೋಡುವಾಗ ಟ್ರಾನ್ಸ್ಫರ್ಮೇಷನ್. ಫಸ್ಟ್ ಕಾನ್ಸಕ್ರೇಷನ್, ಸೆಕೆಂಡು ಟ್ರಾನ್ಸ್ಫರ್ಮೇಷನ್ ಅಂತ ನಾವಿವಾಗ ಮಾರ್ಪಡೆ ಆಗೋ ಒಂದು ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ತದೆ. ಎರಡನೇ ವಚನ ನಮ್ಗೆ ಅದ್ ಹೇಳ್ತಾ ಇದೆ ಅಲ್ವಾ? ಸೊ ಹೇಳ್ತಾರೆ, ಡು ನಾಟ್ ಕನ್ಫರ್ಮ್ ಎನಿ ಲಾಂಗರ್ ಟು ದ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್. ಈ ಯುವಲೋಕದಂತೆ ನಾವು ಜೀವಿಸದೆ, ಬಟ್ ಬಿ ಇಟ್ ಟ್ರಾನ್ಸ್ಫಾರ್ಮ್ಡ್ ಬೈ ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್ ಅಂತ ಅಲ್ಲಿ ಬರ್ತದೆ. ಸೊ ಇಲ್ಲಿ ಮುಖ್ಯವಾಗಿರೋ ನೋಡುವಾಗ ಎರಡು ಕೀ ವರ್ಡ್ ನ ನಾವು ಈ ಒಂದು ವರ್ಷದಲ್ಲಿ ನೋಡ್ಬೇಕು. ಒಂದು ಇಂಗ್ಲಿಷ್ ನೋಡುವಾಗ ಡು ನಾಟ್ ಕನ್ಫರ್ಮ್, ಕನ್ಫರ್ಮ್ ಅನ್ನೋದು ಒಂದು ವರ್ಡ್, ಇನ್ನೊಂದು ಟ್ರಾನ್ಸ್ಫಾರ್ಮ್ ಅನ್ನೋದು ಎರಡನೇ ವರ್ಡ್. ಈ ಎರಡು ವರ್ಡ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೊಸ ಒಡಂಬಡಿಕೆ ಬಂದು ಫಸ್ಟ್ ಒರಿಜಿನಲ್ ಅಲ್ಲಿ ಬರ್ದಿರೋದು ಗ್ರೇಕ ಒಂದು ಮೊಳೆಯಲ್ಲಿ, ಗ್ರೇಕ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅಲ್ವಾ, ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ನಾವು ನೋಡ್ತೀವಿ. ಸೊ ಗ್ರೀಕ್ ವರ್ಡ್, ಈ ಎರಡು ವರ್ಡ್ ಗೆ ಗ್ರೀಕ್ ವರ್ಡ್ ನಾವು ತಕೊಂಡ್ರೆ, ಈ ಡೂ ನಾಟ್ ಕನ್ಫರ್ಮ್ ಅಂತ ಬರುತ್ತಲ್ಲ, ಕನ್ಫರ್ಮ್ ಅಂತ ಬರುತ್ತಲ್ವಾ, ಅದಕ್ಕೆ ಗ್ರೀಕ್ ಅಲ್ಲಿ ಏನ್ ಹೇಳ್ತಾರೆ ನೋಡುವಾಗ ಸುಶಿ ಮ್ಯಾಟಿಜೋ ಅಂತ ಹೇಳ್ತಾರೆ, ಸುಶಿ ಮ್ಯಾಟಿಜೋ ಅಂತ ಬರೆಯಲ್ಪಟ್ಟಿದೆ. ನೆಕ್ಸ್ಟ್ ನೋಡುವಾಗ ಟ್ರಾನ್ಸ್ಫಾರ್ಮ್ ಅಂತ ಓದಿದ್ವಲ್ವಾ, ಅದರ ಒಂದು ಗ್ರೇಕ ಒಂದು ಪದ ಏನಂತ ಹೇಳ್ತೀವಿ ನೋಡುವಾಗ ಮೆಟಮಾರ್ಫು ಅಂತ ಬರುತ್ತೆ. ಸೊ ಎರಡು ವರ್ಡ್ ನ ನಾವು ಇಲ್ಲಿ ನೋಡ್ತೀವಿ, ಒಂದು ಬಂದು ಸುಶಿ ಮ್ಯಾಟಿಜೋ, ಇನ್ನೊಂದು ಬಂದು ಮೆಟಮಾರ್ಫು ಅಂತ ಬರುತ್ತೆ. ಸೊ ಇದನ್ನ ಈ ವಚನ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಇದರ ಒಂದು ಅರ್ಥ ನಮ್ಗೆ ಗೊತ್ತಿರ್ಬೇಕು ಫಸ್ಟ್. ಈ ವರ್ಡ್, ಈ ಗ್ರೇಕ ಒಂದು ಪದದ ಒಂದು ಇಂಗ್ಲಿಷ್ ವರ್ಡ್ ನ ಒಂದು ಮೀನಿಂಗ್ ನಾವು ಏನ್ ಮಾಡ್ಕೋಬೇಕು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪ್ರೀತಿಯ ಸಹೋದರರೇ. ಸೊ ಫಸ್ಟ್ ಬಂದು ನಾವು ನೋಡುವಾಗ ಈ ಸುಶಿ ಮ್ಯಾಟಿಜೋ ಅಂತ ಹೇಳುವಾಗ ಇದು ಬೇಸ್ಡ್ ಆನ್ ಸೇಮ್ ರೂಟ್ ಇಂಗ್ಲಿಷ್ ವರ್ಡ್ ಏನಂತ ಹೇಳ್ತಾರೆ, ಸ್ಕೀಮ್ ಅಂತ ಹೇಳ್ತಾರೆ, ಅಂದ್ರೆ ಎಸ್ ಸಿ ಎಚ್ ಇ ಎಂ ಇ ಸ್ಕೀಮ್ ಅಂತ ಅಲ್ಲಿ ಹೇಳ್ತಾರೆ ಪ್ರೀತಿಯ ಸಹೋದರರೇ. ಅದೇ ಕಾರಣ ಅಲ್ಲಿ ಹೇಳ್ಬೇಕಂದ್ರೆ ಈ ಲೋಕದ್ರ ವಿಷಯಗಳು, ದ ವರ್ಲ್ಡ್ಲಿ ಸ್ಕೀಮ್ ಅಂತ ಹೇಳ್ತಾರಲ್ವ ಇಂಗ್ಲಿಷ್ಲಿ, ದ ವರ್ಲ್ಡ್ಲಿ ಸ್ಕೀಮ್ ಅಂತ ಹೇಳುವಾಗ ಈ ಲೋಕದ ಎಲ್ಲಾ ವಿಷಯಗಳು, ಇಹಲೋಕದ ಪ್ರಾಕ್ಟೀಸಸ್, ಇಹಲೋಕದ ಟರ್ಮ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇಹಲೋಕದಲ್ಲಿ ಇರುವ ಎಲ್ಲಾ ಒಂದು ವಿಷಯಗಳು ಅದನ್ನ ಸೂಚಿಸಿದರೆ ಅಲ್ವಾ. ನೆಕ್ಸ್ಟ್ ನೋಡುವಾಗ ಮೆಟಮಾರ್ಫು ಅಂತ ಹೇಳುವಾಗ, ಈ ಮೆಟಮಾರ್ಫು ಅಂತ ಹೇಳಿದ ತಕ್ಷಣ ಈ ಯಾವ ವರ್ಡ್ ನ ಇಂಗ್ಲಿಷ್ ವರ್ಡ್ ನ ಇದು ಡಿರೈವ್ ಆಗಿ, ಈ ವರ್ಡ್ ಯಾವ ಇಂಗ್ಲಿಷ್ ವರ್ಡ್ ಡಿರೈವ್ ಆಗಿ ನೋಡುವಾಗ ಮೆಟಮಾರ್ಫಸಿಸ್ ಅಂತ ಹೇಳ್ತಾರೆ. ಸಿ ಮೆಟಮಾರ್ಫಸಿಸ್ ಅಂತ ಇಂಗ್ಲಿಷ್ ವರ್ಡ್ ನೋಡುವಾಗ ನಮ್ಗೆ ಯಾವ್ದು ಮೈಂಡ್ ಬರುತ್ತೆ ಅಂದ್ರೆ ನಮ್ ಸ್ಕೂಲ್ ಡೇಸ್ ಅಲ್ಲಿ ಇದ್ರ ಬಗ್ಗೆ ನಾವು ಓದಿರ್ತೀವಿ ಎಲ್ಲರೂ. ಮೆಟಮಾರ್ಫಸಿಸ್ ಅಂತ ಹೇಳುವಾಗ ನಮ್ಮ ಒಂದು ಶಾಲೆಗಳಲ್ಲಿ ಏನ್ ಮಾಡಿರ್ತೀವಿ, ಇದ್ರ ಬಗ್ಗೆ ಓದಿರ್ತೀವಿ. ಈ ಮೆಟಮಾರ್ಫಸಿಸ್ ಅಂತ ಏನಂತ ನೋಡುವಾಗ, ಇಟ್ ಇಸ್ ಅ ಪ್ರಾಸೆಸ್. ಏನಂತ ನೋಡುವಾಗ, ನಾವು ಕ್ಯಾಟರ್ಪಿಲ್ಲರ್ ಗೊತ್ತಾ, ಹುಳ, ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಕ್ಯಾಟರ್ಪಿಲ್ಲರ್ ಈ ಹುಳ ಏನಾಗುತ್ತೆ ಅಂದ್ರೆ, ಎಲೆಗಳು ತಿಂದು ಅದು ಹೆಂಗೆ ದಪ್ಪಾಗಿ ಒಂದು ಗೂಡು ತರ ಕಟ್ಬಿಟ್ಟು ಅದು ಒಳಗಡೆ ಗೂಡ ಒಂದು ಹುಳ ಅದೇನಾಗುತ್ತೆ ಅಂದ್ರೆ, ಒಳಗಡೆ ಒಂದು ಪ್ರಾಸೆಸ್ ಆಗುತ್ತಂತೆ. ಫುಲ್ ಪ್ರಾಸೆಸ್ ಆಗ್ಬಿಟ್ಟು ಅದು ಹೊರಗಡೆ ಬರೋವಾಗ ಚಿಟ್ಟೆ ಗೊತ್ತಾ, ಬ್ಯೂಟಿಫುಲ್ ಬಟರ್ಫ್ಲೈ ಆಗಿ ಏನಾಗುತ್ತಂತೆ, ಅದು ಬರುತ್ತದೆ. ಈ ಒಂದು ಪ್ರಾಸೆಸ್ಗೆ ಏನಾಗ್ತಾರೆ ನೋಡುವಾಗ, ಮೆಟಮಾರ್ಫಸಿಸ್ ಅಂತ ಹೇಳ್ತಾರೆ. ಮೆಟಮಾರ್ಫಸಿಸ್ ಲೈಕ್ ಅ
ಕ್ಯಾಟರ್ಪಿಲರ್ ಟು ಅ ಬಟರ್ಫ್ಲೈ ಅಂತ ಹೇಳ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡುವಾಗ, ಅವನ್ ಸುಶಿ ಮ್ಯಾಟಿಸ್ ಅಂತ ಹೇಳುವಾಗ ಈ ವರ್ಲ್ಡ್ ಸ್ಕೀಮ್, ಈ ಲೋಕದ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ರೆ, ನೆಕ್ಸ್ಟ್ ಈ ಮೆಟಮಾರ್ಫಿಸ್ ಅಂತ ಹೇಳುವಾಗ ಬಟ್ ಬಿ ಇ ಟ್ರಾನ್ಸ್ಫಾರ್ಮ್ಡ್ ಅಂದ್ರೆ ಇನ್ಮೇಲೆ ನೀವು ಏನ್ ಮಾಡ್ಕಿ ಮೆಟಮಾರ್ಫಿಸ್ ತರ ಆಗೋ ಒಂದು ವಿಷಯ ನಮ್ಮಲ್ಲಿ ನಡೀಬೇಕಂತೆ. ಸೊ ಮೆಟಮಾರ್ಫಿಸ್ ಅಂತ ಹೇಳುವಾಗ ಇದು ಏನಂತ ಹೇಳುವಾಗ ಎರಡು ವಿಷಯ ನೋಡ್ಕೊಳ್ಳೋಣ. ಈ ಸುಶಿ ಮ್ಯಾಟಿಸ್ ಅಂತ ನೋಡುವಾಗ ಇಟ್ ಇಸ್ ಅ ಔಟ್ವರ್ಡ್ ಸ್ಕೀಮ್, ಅಂದ್ರೆ ಹೊರಗಡೆ ಇರುವ ವಿಷಯಗಳು. ಅಂದ್ರೆ ನಾವು ಇನ್ನ ಮೇಲೆ ಈ ಇಹಲೋಕದ್ರ ಯಾತ್ರ, ಈ ಇಹಲೋಕದಂತೆ ನಾವು ಜೀವಿಸಬಾರದು, ಅಂದ್ರೆ ಇಹಲೋಕದಲ್ಲಿ ಇರುವ ಪ್ರಕಾರ ನಾವು ಜೀವಿಸದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಔಟ್ವರ್ಡ್ ಸ್ಕೀಮ್ ಅಂದ್ರೆ ಈ ಲೋಕದ ಪ್ರಕಾರ ನಾವು ಇನ್ಮೇಲೆ ಜೀವಿಸಬಾರ್ದಂತ. ಯಾಕಂದ್ರೆ ಆಲ್ರೆಡಿ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡ್ಬಿಟ್ಟಿದೀವಿ, ಈ ಲೋಕಕ್ಕೆ ಸತ್ತು ನಾವು ದೇವರಿಗೆ ನಾವು ಪ್ರತಿಷ್ಠೆ ಮಾಡ್ಕೊಂಡು ನಾವು ಇನ್ನು ಮೇಲೆ ಕ್ರಿಸ್ತನಿಗೆ ಜೀವಿಸುವವರಾಗಿರುವವ್ರು ನಾವು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಇಹಲೋಕದಂತೆ ನಾವು ಜೀವಿಸಬಾರದಂತ ಹೇಳ್ತಾ ಇದಾರೆ ಸೆಕೆಂಡ್ ಸ್ಟೆಪ್ ಅಲ್ವಾ. ಅದಾದ್ಮೇಲೆ ಹೇಳ್ತಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ಎರಡನೇ ವರ್ಷದಲ್ಲಿ ನಾವು ಏನಿರ್ತದೆ, ಬಟ್ ಬಿ ಇ ಟ್ರಾನ್ಸ್ಫಾರ್ಮ್ಡ್. ಸೊ ಈ ಟ್ರಾನ್ಸ್ಫಾರ್ಮ್ಡ್ ಮೆಟಮಾರ್ಫ್ ಅಂತ ಹೇಳಿದ್ವಲ್ಲ, ಈ ಕ್ಯಾಟರ್ಪಿಲರ್ ಈ ಹುಳ ಒಳಗಡೆ ಆ ಒಂದು ನೆಸ್ಟ್ ಒಳಗಡೆ ಅದು ಒಳಗಡೆ ಫುಲ್ ಚೇಂಜ್ ಆಗುತ್ತಂತೆ ಪ್ರಾಸೆಸ್ ಆಗಿ. ಅದು ಹೊರಗಡೆ ಬರುವಾಗ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಚಿಟ್ಟೆ, ಒಂದು ಬ್ಯೂಟಿಫುಲ್ ಆಗಿರೋ ಬಟರ್ಫ್ಲೈ ತರ ಏನಾಗುತ್ತೆ ಹೊರಗಡೆ ಬರುವ ಒಂದು ವಿಷಯನ ನಮ್ಗೆ ತಿಳಿಸ್ಕೊಡ್ತಾ ಇದಾರೆ. ಬಟ್ ವಿ ಆರ್ ಟು ಚೇಂಜ್ ಫ್ರಮ್ ದ ಇನ್ಸೈಡ್. ಅದೇ ರೀ ಬಿ ಇ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾರಲ್ವಾ, ನೀವು ನಿಮ್ಮನ್ನ ನೀವು ಮಾರ್ಪಡೆ ಆಗುವ ವಿಷಯ ಅಂತ ಹೇಳುವಾಗ ಎಲ್ಲಿಂದ ಮಾರ್ಪಡೆ ಆಗ್ಬೇಕು ನೋಡುವಾಗ, ಒಳಗಡೆಯಿಂದ, ಫ್ರಮ್ ದಿ ಇನ್ಸೈಡ್, ಒಳಗಡೆಯಿಂದ ಹೃದಯದಲ್ಲಿ. ಹೃದಯದಿಂದ ನಾವ್ ಏನ್ ಮಾಡ್ಬೇಕಂತೆ, ನಾವು ಮಾರ್ಪಡೆ ಆಗ ಒಂದು ವಿಷಯನ ಏನ್ ಮಾಡ್ತಾ ಇದ್ರೆ ಇಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ರೆ ತಿಳಿಸಿದ್ರೆ ಅಲ್ವಾ. ಬಟ್ ಬಿ ಇಟ್ ಟ್ರಾನ್ಸ್ಫಾರ್ಮ್ಡ್ ಬೈ ರಿನ್ಯೂಯಿಂಗ್ ಆಫ್ ಯುವರ್ ಮೈಂಡ್. ಮೂರನೇ ವಿಷಯ, ಬೈ ರಿನ್ಯೂಯಿಂಗ್ ಆಫ್ ಯುವರ್ ಮೈಂಡ್ ಅಂತ ಹೇಳುವಾಗ ನಮ್ಮ ಇನ್ವರ್ಡ್ ಚೇಂಜ್, ನಮ್ಮ ಇನ್ವರ್ಡ್ ಒಳಗಡೆಯಿಂದ ನಾವು ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಮಾರ್ಪಡೆ ಆಗುವ ಒಂದು ವಿಷಯಗಳು ಆಗ್ತಾ ನಮ್ಮಲ್ಲಿ ಒಂದು ಹೊಸ ಮೈಂಡ್ ಬರಬೇಕು. ವಿ ಹ್ಯಾವ್ ಟು ರಿನ್ಯೂ ಅ ನ್ಯೂ ಮೈಂಡ್ ಅಂತ ಹೇಳ್ತಾರೆ ಇಲ್ಲಿ. ಬೈ ರಿನ್ಯೂಯಿಂಗ್ ಆಫ್ ಯುವರ್ ಮೈಂಡ್ ಹೇಳುವಾಗ ದಿ ನ್ಯೂ ಮೈಂಡ್ ಸೆಟ್. ಆ ನ್ಯೂ ಮೈಂಡ್ ಸೆಟ್ ಏನಂತ ನೋಡುವಾಗ, ಇಟ್ ಇಸ್ ಅವರ್ ನ್ಯೂ ಗೋಲ್, ನ್ಯೂ ಆಂಬಿಷನ್ಸ್ ಅಲ್ವಾ, ನ್ಯೂ ಏಮ್ ಅಲ್ವಾ. ಸೊ ಇದನ್ನು ಇದೇ ಹೇಳ್ತಾ ಇದಾರೆ, ಈ ಇಹಲೋಕದ ಅಂತ ಇರದಂಗೆ ನಾವು ಮಾರ್ಪಡೆ ಆಗ್ಬೇಕು ಅಂತ ನೋಡುವಾಗ ನಮ್ಮ ಒಳಗಡೆಯಿಂದ ನಾವು ಮಾರ್ಪಡೆ ಆಗ್ಬೇಕಂತೆ. ಸೊ ಒಳಗಡೆ ಮಾರ್ಪಡೆ ಆಗುವಾಗ ನಮ್ಮ ಒಂದು ಮೈಂಡ್ ಏನಾಗುತ್ತೆ ನೋಡುವಾಗ, ಹೊಸ ವಿಷಯವಾಗಿ ಅದೇನ್ ನೋಡುವಾಗ ಪರಲೋಕದ ವಿಷಯಗಳು, ಹೆವೆನ್ಲಿ ಥಿಂಗ್ಸ್. ಸೊ ಹೆಂಗ್ ಜೀವಿಸ್ಬೇಕು ಇನ್ ಮುಂದೆ ಅಂತ ನೋಡುವಾಗ, ಹೆವೆನ್ಲಿ ಪರಲೋಕದ ವಿಷಯವಾಗಿ ನಾವು ಜೀವಿಸಕ್ಕೆ ಪ್ರಾರಂಭ ಮಾಡುವ ವಿಷಯನ ನೋಡ್ತಾ ಇದ್ದಾರೆ. ದೇವ್ರ ಸತ್ಯನ ತಿಳ್ಕೊಂಡ್ಬಿಟ್ವಿ, ದೇವ್ರ ಸತ್ಯನ ಪಡ್ಕೊಂಡ್ಬಿಟ್ವಿ, ದೇವ್ ನಮ್ಮ ಹತ್ರ ಏನ್ ಎದುರು ನೋಡ್ತಾ ಇದಾರೆ ನೋಡುವಾಗ, ನಾವು ನಮ್ಮನ್ನ ಫುಲ್ ಆಗಿ ನಾವ್ ಏನ್ ಮಾಡ್ಬೇಕು, ನಾವು ಪ್ರತಿಷ್ಠೆ ಮಾಡ್ಬೇಕು ಅಂತ ನೋಡ್ತೀವಿ. ಸೊ ಆಟೋಮೆಟಿಕ್ ಆಗಿ ದೇವ್ರು ನಮ್ಮನ್ನ ಓವರ್ ನೈಟ್ ಆಗಿ ನಾವು ಮಾರ್ಪಡೆ ಹಾಕ್ಬೇಕು ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ದೇವ್ರಿಗೂ ಗೊತ್ತು ಅಲ್ವಾ. ಸೊ ನಮ್ಮಲ್ಲಿ ಎರಡು ವಿಷಯ ಇದೆ, ಹಳೆಯ ಸ್ವಲ್ಪ ಶರೀರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ಇನ್ನೊಂದ್ ಪ್ರಕಾರ ಒಳಗಡೆ ನಮ್ಮ ಒಂದು ಆತ್ಮನ ಏನ್ ಮಾಡ್ತದೆ, ಹೋರಾಟ ಮಾಡ್ತದೆ. ಶರೀರಕ್ಕೂ ಆತ್ಮಕ್ಕೂ ಹೋರಾಟ ಆಗ ಪ್ರಾರಂಭ ಆಗಿರುವ ಒಂದು ವಿಷಯನ ನೋಡ್ತಾ ಇದ್ವಿ. ಸೊ ಸೆಕೆಂಡ್ ಸ್ಟೆಪ್ ಏನ್ ನೋಡುವಾಗ, ಟ್ರಾನ್ಸ್ಫಾರ್ಮೇಶನ್. ಇದು ಕೂಡ ಯಾರಲ್ಲಾಗುತ್ತೆ ನೋಡುವಾಗ, ನಮ್ಮ ಒಬ್ಬೊಬ್ಬರಲ್ಲಿ ಆಗ್ತಾ ಇರುವ ಒಂದು ವಿಷಯ, ಇಂಡಿವಿಜುವಲ್ ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಹೊಸ ಮೈಂಡ್ ಸೆಟ್ ಅಂತ ಹೇಳುವಾಗ, ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ನಾವು ತಗೋದಾದ್ರೆ, ಹಳೆ ಸೃಷ್ಟಿ ಹಳೆ ಒಂದು ಸ್ವಭಾವ ನಮ್ಗೆ ಹೆಂಗ್ ಯೋಚನೆ ಮಾಡ್ತಾ ಇತ್ತು, ಯಾರಾದ್ರು ಒಂದು ಎಕ್ಸಾಂಪಲ್ ಒಂದು ಚಿಕ್ಕ ಉದಾಹರಣೆ ನೋಡುವಾಗ, ಯಾರಾದ್ರೂ ಒಂದು ಸಹೋದರರು ಪಾಪ ಅವ್ರು ಬರಕ್ ತುಂಬಾ ಲೇಟ್ ಆಗಿತ್ತು ಅಲ್ವಾ. ಸೊ ನಾವು ಆಟೋಮೆಟಿಕ್ ನಮ್ಮ ಒಂದು ಹಳೆ ಸ್ವಭಾವ ಹೆಂಗ್ ಯೋಚನೆ ಮಾಡ್ತಂತೆ, ಅಯ್ಯೋ ಈ ಸಹೋದರ ಯಾವಾಗ್ಲೂ ಹಿಂಗೆ ಸುಮ್ನೆ ಏನ ಒಂದು ಕಾರಣ ಹೇಳ್ಕೊಂಡೆ ಇರ್ತಾರಂತ. ಆದ್ರೆ ಹೊಸ ಒಂದು ಸ್ವಭಾವ, ಹೊಸ ಒಂದು ಮೈಂಡ್, ಮೆಚೂರ್ಡ್ ಆಗಿರೋ ಒಂದು ಮೈಂಡ್ ನಮ್ಮಲ್ಲಿ ಹಿಂಗೆ ನೋಡುವಾಗ, ಪಾಪ ಸಹೋದರಕ್ಕೆ ನಾವು ಬೇಡ್ಬೇಕು, ಯಾವ ಒಂದು ಜಡ್ಜ್ ಮಾಡಕ್ ಹೋಗ್ಬಾರ್ದು, ಯಾವ ಒಂದು ತಪ್ಪು ನಾವು ಏನ್ ಮಾಡ್ಬಾರ್ದಂತೆ ನಾವು ಹೇಳಕ್ ಹೋಗ್ಬೋದು, ಯಾವ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದಾರೋ ಅಲ್ವಾ, ಯಾವ ಒಂದು ಕಷ್ಟ ಸಿಕ್ಕಾಕೊಂಡಿದಾರೋ ಅದಕ್ಕೆ ಪಾಪ ಬರಕ್ಕೆ ತಡೆ ಆಗ್ಬಿಡ್ತು. ಈ ತರ ನಮ್ಮ ನೋಡಿ, ಅದು ಮಾತ್ರ ಅಲ್ಲದೆ ನಮ್ಮ ಸಹೋದರದಲ್ಲಾಗ್ಲಿ ಲೋಕದಲ್ಲಿ ಕೂಡ ಏನ ನೋಡುವಾಗ ನಮ್ಮಲ್ಲಿ ಅಂತ ಒಂದು ಮೆಚುರಿಟಿ, ಹೊಸ ಒಂದು ಮೈಂಡ್ ನಮ್ಮಲ್ಲಿ ಡೆವಲಪ್ ಆಗ್ಬಿಟ್ಟು, ಆ ಹೊಸ ಸೃಷ್ಟಿಯ ಒಂದು ಮೈಂಡ್ ಏನಾಗ್ಬೇಕಂತ ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳ್ತಾ ಇದಾರೆ ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಇದು ಎರಡನೇ ಒಂದು ಭಾಗ. ಫಸ್ಟ್ ಸ್ಟೆಪ್ ಕಾನ್ಸಕ್ರೇಷನ್, ಸೆಕೆಂಡ್ ಸ್ಟೆಪ್ ಟ್ರಾನ್ಸ್ಫಾರ್ಮೇಶನ್ ಅಂತ ನೋಡ್ತೀವಿ. ನೆಕ್ಸ್ಟ್ ಮೂರನೇ ವಚನ ಹೋಗ್ಬಿಡೋಣ ಸಿಸ್ಟರ್. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ನೋಡುವಾಗ ನೋಡಿ, ಮೂರನೇ ವಚನ, ಮೊದಲು ಕಾನ್ಸಕ್ರೇಷನ್ ನೋಡಿದ್ವಿ, ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ನೋಡಿದ್ವಿ ಅಲ್ವಾ.
ಸೊ ಈ ಮೂರನೇ ವಚನ ಸ್ಟೆಪ್ ಥರ್ಡ್ ಸ್ಟೆಪ್ ನಮ್ಮಲ್ಲಿ ಏನ್ ನೋಡುವಾಗ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇವ್ಯಾಲ್ಯುವೇಷನ್ ಅಂತ ಹೇಳ್ತಾರೆ. ಫಸ್ಟ್ ಕಾನ್ಸಕ್ರೇಷನ್, ಅದಾದ್ಮೇಲೆ ಟ್ರಾನ್ಸ್ಫಾರ್ಮೇಷನ್, ನೆಕ್ಸ್ಟ್ ಥರ್ಡ್ ಸ್ಟೆಪ್ ನೋಡುವಾಗ ಇವ್ಯಾಲ್ಯುವೇಷನ್ ಅಂದ್ರೆ ನಮ್ಮನ್ನೇ ನಾವೇನ್ ಮಾಡ್ಬೇಕಂತೆ ಶೋಧನೆ ಶೋಧಿಸ್ಕೊಳ್ಬೇಕು. ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ಅವರ್ ಸೆಲ್ಫ್ ಅಂತ ನೋಡ್ತೀವಿ. ಸೊ ಇದೇ ಇಲ್ಲಿ ಮೂರನೇ ಒಂದು ವಚನ ನಮ್ಗೆ ಹೇಳ್ತಾರೆ. ಇದು ಕೂಡ ಏನಾಗಿದೆ ನೋಡುವಾಗ ನಮ್ಮ ಒಬ್ಬೊಬ್ಬರಲ್ಲಾಗುವ ಒಂದು ವಿಷಯ ಇಂಡಿವಿಜುವಲ್. ದೇವರು ನಮ್ಗೆ ಕೃಪೆಯನ್ನ ಏನ್ ಮಾಡಿದ್ದಾರೆ ಅಲ್ವಾ, ಸಿಟಿ ಕೃಪೆ ಮುಖಾಂತರ ಎಲ್ಲರೂ ನಮ್ಗೆ ಏನ್ ಹೇಳ್ತಾರೆ ನೋಡುವಾಗ ಎರಡು ಎರಡು ಭಾಗ ನೋಡ್ತೀವಿ ಈ ವಚನದಲ್ಲಿ. ಎರಡು ಭಾಗ ಅಲ್ವಾ, ಡು ನಾಟ್ ಥಿಂಕ್ ಆಫ್ ಯುವರ್ ಸೆಲ್ಫ್ ಮೋರ್ ಐಲಿ. ನಿಮ್ಮನ್ನ ನೀವು ಏನ್ ಮಾಡಿ ಬೇರೆಯವ್ರಿಗಿಂತ ಹೆಚ್ಚಿತವಾಗಿ ಏನ್ ಮಾಡ್ಬೇಡಿ, ನೀವು ನಿಮ್ಮನ್ನ ನೋಡ್ಕೋಬೇಡಿ ಅಂತ ಹೇಳ್ತಾರೆ ಅಲ್ವಾ. ದಿಸ್ ಇಸ್ ಅ ಪರ್ಸನಲ್ ವರ್ತ್ ಅಲ್ವಾ, ನಾನೇ ದೊಡ್ಡವನು. ಆ ಒಂದು ಅಂತ ಒಂದು ಏನ್ ಹೇಳ್ತಾರೆ ಅಂತ ಒಂದು ಗರ್ವ ಅಂತ ಒಂದು ಪ್ರೈಡ್ ಕ್ಯಾರೆಕ್ಟರ್ ಏನ್ ಮಾಡಬಾರ್ದು ನಮ್ಮಲ್ಲಿ ಯಾವಾಗ್ಲೂ ಬರಬಾರ್ದು. ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ. ಯೂಶಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಯಾವ ವಿಷಯದಲ್ಲಿ ತುಂಬಾ ಬರುತ್ತೆ ನೋಡುವಾಗ ಸ್ಪಿರಿಚುವಲ್ ಪ್ರೈಡ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಅಯ್ಯೋ ನಮ್ಗೆ ಇಂತ ಒಂದು ಸತ್ಯ ನಮ್ಗೆ ಕೊಟ್ಬಿಟ್ಟಿದ್ಯಾ, ಬೇರೆ ಯಾರಿಗೂ ಸತ್ಯ ಗೊತ್ತಿಲ್ಲ, ನಮ್ಮ ಹತ್ರ ಸತ್ಯ ಗೊತ್ತಿದೆ, ದೇವರ ಯೋಜನೆ ಗೊತ್ತಿದೆ, ಬೇರೆಯವರು ನಾವು ನಗದು ಅವ್ರಿಗೆ ಸತ್ಯ ಗೊತ್ತಿಲ್ಲ ಅಂತ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ಆಟೋಮೆಟಿಕ್ ನಮ್ಮಲ್ಲಿ ಆ ಒಂದು ಪ್ರೈಡ್ ಕ್ಯಾರೆಕ್ಟರ್ ರೀ, ಸೈತಾನನ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಬರಕ್ಕೆ ಚಾನ್ಸಸ್ ಇದೆ. ಅದ್ರಲ್ಲಿ ನಾವ್ ಏನ್ ಮಾಡ್ಬೇಕಂತ ತುಂಬಾ ಹುಷಾರಾಗಿರ್ಬೇಕು. ಅದೇ ಹೇಳ್ತಾರೆ ಬೇರೆಂತ ನಮ್ಮನ್ನ ಏನ್ ಮಾಡಿ ಹೆಚ್ಚಿಸವಾಗಿ ಯಾವಾಗ್ಲೂ ನೋಡ್ಬಿಡಿ. ನಮ್ಮನ್ನ ತಗ್ಗಿಸ್ಕೋ ಒಂದು ವಿಷಯ ಏನಾಗಿರ್ಬೇಕು, ನಮ್ಮಲ್ಲಿ ತಗ್ಗಿದ ಒಂದು ಮನಸ್ಸು, ತಗ್ಗಿದ ಒಂದು ಸ್ವಭಾವ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಸೊ ನಮ್ಮನ್ನ ನಾವು ಶೋಧನೆ ಮಾಡ್ಕೋಬೇಕು, ಇವ್ಯಾಲ್ಯುವೇಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ರಾದರ್ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ, ಬಟ್ ರಾದರ್ ಥಿಂಕ್ ಆಫ್ ಯುವರ್ ಸೆಲ್ಫ್ ವಿತ್ ಸೋಬರ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಇದು ಏನಂತ ಹೇಳುವಾಗ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನಮ್ಮನ್ನ ನಾವು ಯಾವಾಗ್ಲೂ ತಗ್ಗಿಸ್ಕೋಬೇಕಂತೆ, ಆದ್ರೆ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಎರಡನೇ ಭಾಗದಲ್ಲಿ ಒಂದು ವರ್ಷದ ಎರಡನೇ ಭಾಗದಲ್ಲಿ ನಾವೇನು ಅಂದ್ರೆ ನಮ್ಮಲ್ಲಿ ಕೆಲವು ಎಬಿಲಿಟೀಸ್ ಕೇಪಬಿಲಿಟೀಸ್ ಇದೆ, ಟ್ಯಾಲೆಂಟ್ಸ್ ಇದೆ. ದೇವರು ನಮ್ಮ ಒಬ್ಬೊಬ್ಬರನ್ನು ಆರಿಸಿಕೊಂಡಿರುವಾಗ ನಮ್ಮ ಒಬ್ಬೊಬ್ಬರಲ್ಲಿ ಏನೋ ಒಂದು ಟ್ಯಾಲೆಂಟ್ಸ್ ಏನ್ ಮಾಡಿದ್ದಾರೆ, ದೇವರು ಇಟ್ಟಿದ್ದಾರೆ ನಮ್ಮಲ್ಲಿ ಇದೆ. ಸೊ ಆ ಒಂದು ಟ್ಯಾಲೆಂಟ್ಸ್ ನ ದೇವರ ಒಂದು ಕಾರ್ಯಗಳಲ್ಲಿ, ದೇವರ ಒಂದು ವಿಷಯವಾಗಿ, ದೇವರ ಒಂದು ಸೇವೆ ಕಾರ್ಯಗಳಲ್ಲಿ ಅದ ಹೆಂಗೆ ನಾವು ಪ್ರಯೋಜನ ಮಾಡ್ಕೋಬಹುದು ಅದನ್ನ ಏನ್ ಮಾಡ್ಬಾರ್ದಂತ ನಾವು ಅದ್ರಲ್ಲಿ ನಾವು ತಗ್ಗಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ತಗ್ಗಿಸ್ಕೋಬಾರ್ದಂತೆ. ಬಟ್ ಇನ್ ಮೆಷರ್ ಸ ಒಂದು ಒಂದು ನೀವು ನಮ್ ಮೆಚೂರ್ಡ್ ಆಗಿ ಅದನ್ನ ಆ ಒಂದು ವಿಷಯನ ನಮಗೆ ಕೊಟ್ಟಿರೋ ಒಂದು ಟ್ಯಾಲೆಂಟ್ಸ್ ನ ನಾವು ದೇವರ ಕಾರ್ಯಗಳು ಹೆಂಗೆ ನಾವು ಉಪಯೋಗ ಮಾಡ್ಬೋದು ಅನ್ನೋದನ್ನ ಏನ್ ಮಾಡ್ಬೇಕಂತೆ, ಅದನ್ನ ಯೂಟಿಲೈಸ್ ಮಾಡ್ಕೋಬೇಕಂತ ಹೇಳ್ತಾರೆ. ಆ ವಿಷಯದಲ್ಲಿ ನೀವು ನಿಮ್ಮನ್ನ ಏನ್ ಮಾಡಿ, ನೀವು ನಿಮ್ಮನ್ನ ಅಂಡರ್ ವ್ಯಾಲಿ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಇದಕ್ಕೆ ಏನ್ ಮೆಷರ್ ಅಂತ ನೋಡುವಾಗ ಅದೇ ನಾವು ನೋಡ್ತೀವಿ, ನಿಮ್ಮ ನಿಮ್ಮ ನಂಬಿಕೆ ತಕ್ಕಂತೆ ಅಂತ ಆ ವಚನ ಬರುತ್ತೆ ಅಲ್ವಾ. ದ ಕೀ ಆಫ್ ಬ್ಯಾಲೆನ್ಸ್ ಅಂತ ನೋಡುವಾಗ ಅಕಾರ್ಡಿಂಗ್ ಟು ದ ಮೆಷರ್ ಆಫ್ ಯುವರ್ ಫೇತ್. ಕೆಲವರಿಗೆ ಬಹಳವಾಗಿ ನಂಬಿಕೆ ಇರುತ್ತೆ, ಕೆಲವರಿಗೆ ಸ್ವಲ್ಪ ಕಮ್ಮಿ ನಂಬಿಕೆ ಇರುತ್ತೆ. ಸೊ ನಿಮ್ ನಂಬಿಕೆ ತಕ್ಕಂತೆ ನಾವು ಎಷ್ಟು ಮಟ್ಟಿಗೆ ನಮ್ಮ ಒಂದು ಟ್ಯಾಲೆಂಟ್ಸ್ ನಾವು ದೇವರ ಕಾರ್ಯ ಸೇವಾ ಕಾರ್ಯಗಳಲ್ಲಿ ನಾವು ಯೂಸ್ ಮಾಡಬಹುದು, ಅದನ್ನ ನಾವು ಏನ್ ಮಾಡ್ಬೇಕಂತ ನಾವು ನಮ್ಮನ್ನೇ ನಾವು ಶೋಧನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಲ್ವಾ. ಅದು ಒಂದು ವಚನ ನೋಡುವಾಗ ಮತ್ತೆ ಬರೆದ ಸುವಾರ್ತೆ 15:28 ನಾವು ನೋಡುವಾಗ ಅದ ಹೇಳ್ತಾರೆ, ಅಕಾರ್ಡಿಂಗ್ ಟು ದೈ ಫೇತ್ ಬಿ ಇಟ್ ಅನ್ ಟು ದಿ ಅಂತ ಹೇಳ್ತಾರೆ. ನಿಮ್ಮ ನಿಮ್ಮ ನಂಬಿಕೆ ಪ್ರಕಾರ ನಿಮ್ಮಲ್ಲಿ ನಡೀಲಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅದರಂತೆ ಅಲ್ಲಿ ಹೇಳಿದ ನಾವು ನೋಡ್ತೀವಿ ಸರ್. ಸೊ ನೋಡುವಾಗ ಮೂರು ವಿಷಯ ನೋಡಿದ್ವಿ, ಮೂರು ಸ್ಟೆಪ್ ಪ್ರಾಸೆಸ್ ನೋಡಿದ್ವಿ. ಒಂದು ಕಾನ್ಸಕ್ರೇಷನ್, ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್, ನೆಕ್ಸ್ಟ್ ಇವ್ಯಾಲ್ಯುವೇಷನ್. ಸೊ ಈ ಮೂರು ಸ್ಟೆಪ್ ನಮ್ಮ ನಮ್ಮ ಎಲ್ಲರಲ್ಲಿ ಏನಾಗ್ತಾ ಇರೋದು ಆಗ್ತಾ ಇರೋ ಒಂದು ವಿಷಯ, ಒಬ್ಬರು ಇಂಡಿವಿಜುವಲ್ ಅಲ್ಲಿ ಆಗ್ತಾ ಇರುವ ಒಂದು ವಿಷಯ ನಾವು ನೋಡ್ತೀವಿ ಪ್ರೀತಿಯ ಸಿಸ್ಟರ್. ಇವಾಗ ಏನ್ ಮಾಡ್ಬೇಡ ಅಂದ್ರೆ ನಾಲ್ಕನೇ ವರ್ಷ ಬಂದ್ಬಿಡೋಣ. ಫೋರ್ತ್ ವರ್ಸ್ ಮಾತ್ರ ಓದಿ ಸಿಸ್ಟರ್, ಬರೀ ನಾಲ್ಕನೇ ವರ್ಷ ಮಾತ್ರ ಓದಿ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ಸಾಕು ಸಿಸ್ಟರ್, ಸಾಕು ನಾಲ್ಕನೇ ವಚನ ಮಾತ್ರ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಮೂರು ವಚನ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ತಾ ಇತ್ತು ಅಲ್ವಾ. ಫಸ್ಟ್ ಕಾನ್ಸಕ್ರೇಷನ್ ನೋಡಿದ್ವಿ, ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ನೋಡಿದ್ವಿ, ಮೂರನೇ ಸ್ಟೆಪ್ ಇವ್ಯಾಲ್ಯುವೇಷನ್ ಅಂತ ನೋಡಿದ್ವಿ. ಸಡನ್ ಆಗಿ ನಾಲ್ಕನೇ ವಚನದಲ್ಲಿ ಅಪೊಸ್ತಲ್ ಪೌಲು ಸಡನ್ ಒಂಥರ ಏನು ಸಡನ್ ಆಗಿ ಏನೋ ಒಂದು ಶರೀರ ಬಗ್ಗೆ ಮಾತಾಡ್ತಾ ಇದಾರೆ, ನಮ್ಮ ಶರೀರದ ಅಂಗಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವೊಂದು ಹ್ಯೂಮನ್ ಬಾಡಿಗಳಲ್ಲಿ ಎಷ್ಟೊಂದು ಪಾರ್ಟ್ಸ್ ಇದೆ ಅಲ್ವಾ. ಸೊ ಅದರ ಒಂದು ಅಂಗಗಳ ಬಗ್ಗೆ ಏನ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಇಡೀ ಎಲ್ಲಾ ಒಂದು ಅಂಗಗಳಿಗೆ ಅದೇ ತರ ಒಂದೇ ತರ ವಿಧವಾದ ಫಂಕ್ಷನ್ಸ್ ಇಲ್ಲ, ಅದು ಕಿಡ್ನಿ ಆಗ್ಲಿ, ಇಲ್ಲ ಒಂದು ಲಿವರ್ ಆಗ್ಲಿ, ಇಲ್ಲ ಒಂದು ಲಂಗ್ಸ್ ಆಗ್ಲಿ ಅಲ್ವಾ. ಸೊ ಇದಕ್ಕೆಲ್ಲ ಏನಾಗಿದೆ, ಇದಕ್ಕೆ ಹಾರ್ಟ್ ಆಗ್ಲಿ, ಇದಕ್ಕೆಲ್ಲ ಒಂದೇ ವಿಧವಾದ ಫಂಕ್ಷನ್ಸ್. ಸಡನ್ ಆಗಿ ಹ್ಯೂಮನ್ ಬಾಡಿ ಬಗ್ಗೆ ಮಾತಾಡ್ತಾರೆ. ಏನಪ್ಪ ಸಡನ್ ಬಾಡಿ ಬಗ್ಗೆ ಮಾತನಾಡುವಾಗ ಇದ್ರ ಬಗ್ಗೆ ಅಪೊಸ್ತಲ್ ಪೌಲ್ ಇನ್ನೊಂದು ಕಡೆ ಬರೀತಾರೆ. ಬೇಕಂದ್ರೆ ಅದ್ರ ಬಗ್ಗೆ ನಾವು ಓದನ್ ನೋಡಿ, ಒಂದೇ ಕೊರಿಂಥ 12:12 ವಚನ ಅಂತ ಓದಿ ಸಿಸ್ಟರ್, 12 ವಚನ ಓದಿ. ಒಂದು ಕೊರಿಂಥ 12:12, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ ಹಾಗೆಯೇ ಕ್ರಿಸ್ತನು. ನೋಡಿ ಇಲ್ಲಿ ಒಂದು ಮರ್ಮವಾದ ವಿಷಯ ನಾವ್ ಏನ್ ನೋಡ್ತೀವಿ ಅಂದ್ರೆ, ಇವಾಗ ರೋಮನ್ಸ್ 12 ಚಾಪ್ಟರ್ ಬಂದ್ಬಿಡೋಣ. ರೋಮನ್ಸ್ 12 ಚಾಪ್ಟರ್ 4th ವರ್ಸ್
ಫಸ್ಟ್ ತ್ರೀ ವರ್ಸ್ ಮೊದಲನೇ ಫಸ್ಟ್ ಮೂರು ವಚನ ತಗೊಳ್ಳುವಾಗ ಅದು ನಮ್ಗೆಲ್ಲಾಗಿ ಇಂಡಿವಿಜುವಲ್ ಆಗಿತ್ತು. ನಾವು ಒಬ್ಬೊಬ್ರು ಒಬ್ಬೊಬ್ರು ನಾವು ನಮ್ಮಲ್ಲಿ ಆಗ್ತಾ ಇರುವ ಒಂದು ಪ್ರಾಸೆಸ್ ಅದು ಅಲ್ವಾ. ಸಡನ್ ಆಗಿ ನಾಲ್ಕು ನೋಡುವಾಗ ಸಡನ್ ಆಗಿ ಒಂದು ಒಂದು ಆ ಶರೀರದ ಬಗ್ಗೆ ಮಾತಾಡ್ತಿದ್ರೆ ಶರೀರಗಳಿಗೆ ಅನೇಕ ಅಂಗಗಳು ಅಂತ ಮಾತಾಡ್ತಾರೆ. ಸೊ ಇಲ್ಲಿ ಕೂಡ ನೋಡುವಾಗ ಒಂದು ಕೊರೆ ಅಂತ 12 ಕೂಡ ನೋಡುವಾಗ ನಮ್ಮ ದೇಹ ಒಂದೇ ಯೂನಿಟ್, ದ ಬಾಡಿ ಇಸ್ ಎ ಯೂನಿಟ್ ಅಂತ ನೋಡ್ತೀವಿ ಅಲ್ವಾ. ದೋ ಇಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ಪಾರ್ಟ್ಸ್ ಅಲ್ವಾ, ಅನೇಕ ಅಂಗಗಳು ಇದ್ರೇನು ಎಲ್ಲ ಅಂಗಗಳು ಸೇರಿ ಒಂದು ಶರೀರ ಆಗುವ ಒಂದು ವಿಷಯ ಹೇಳ್ತಾರೆ. ಕ್ರಿಸ್ತನು ಅದರಂತೆಯೇ ಅಂತ. ಸೊ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ ನೋಡುವಾಗ ನಮ್ಮ ಒಂದು ಹ್ಯೂಮನ್ ಬಾಡಿ ಬಗ್ಗೆ ಮಾತಾಡ್ತಲ್ಲ, ಬಟ್ ಆ ಹ್ಯೂಮನ್ ಬಾಡಿ ಎಕ್ಸಾಂಪಲ್ ಇಟ್ಕೊಂಡು ಯಾವ್ದಕ್ಕೆ ಅವ್ರು ಹೋಲಿಕೇಟ್ ಮಾತಾಡ್ ನೋಡುವಾಗ ಕ್ರಿಸ್ತನ ಬಗ್ಗೆ ಅಲ್ಲಿ ಹೋಲಿಕೇಟ್ ಮಾಡ್ತದೆ. ನೋಡುವಾಗ ಕ್ರಿಸ್ತನ ಒಂದು ಶರೀರ ಅಲ್ವಾ, ಈ ಕ್ರಿಸ್ತನ ಶರೀರ ಅಂತ ಹೇಳುವಾಗ ಯಾವ್ದನ್ನ ಸೂಚಿಸ್ತದೆ, ಸಭೆನ ಸೂಚನೆ ಮಾಡುವ ಒಂದು ವಿಷಯನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೆಂಗ ಏನ್ ಹೇಳ್ಬರ್ತದೆ ನೋಡುವಾಗ ಇವಾಗ ಏನ್ ಮಾಡೋಣ ಅಂದ್ರೆ ಕಂಟಿನ್ಯೂ ಮಾಡೋಣ. ಸಿಸ್ಟರ್ ನಾಲ್ಕನೇ ವಚನದಿಂದ 8 ವಚನ ತನಕ ಓದ್ಬಿಡಿ ಸಿಸ್ಟರ್. ಇದು ಒಂದು ಭಾಗ, 4 ವಚನದಿಂದ 8 ವಚನ ಒಂದು ಭಾಗ ಓದಿ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಸಿಸ್ಟರ್ ಒಂದ್ ನಿಮಿಷ. ಸೊ ಇವಾಗ ಓದಿ ಸಿಸ್ಟರ್, ಇವಾಗ ಓದಿದ ಒಂದು ವಚನ ನೋಡುವಾಗ 4 ಮತ್ತು 5 ವಚನ ನಾವು ಏನ್ ನೋಡ್ತೀವಿ ಅಂದ್ರೆ ಇವಾಗ ಇದ್ರ ಹೆಂಗ್ ಕನೆಕ್ಟ್ ಮಾಡೋಣ ಅಂತ ನೋಡುವಾಗ ಮೊದಲು 3 ವಚನ ನಾವ್ ಏನ್ ಮಾಡಿದ್ವಿ, ಇಂಡಿವಿಜುವಲ್ ಆಗಿ ನೋಡಿದ್ವಿ. ಅಂದ್ರೆ ನಮ್ ಒಬ್ಬೊಬ್ಬರು ಆಗಿರೋ ಇಂಡಿವಿಜುವಲ್, ನಾವ್ ಎಲ್ಲೆಲ್ಲೋ ಇದೀವಿ, ಒಬ್ರು ಜಯನಗರಲ್ಲಿದ್ದಾರೆ, ಒಂದು ರಾಜಾಜಿನಗರಲ್ಲಿದ್ದಾರೆ, ಒಬ್ರು ಕುರುಬಳಿದ್ದಾರೆ. ಸೊ ಒಂದೊಂದು ಜಾಗದಲ್ಲಿ ನಾವ್ ಎಲ್ಲೋ ಸತ ಕೇಳ್ಕೊಂಡು ಇದ್ವಿ. ಸೊ ನಮ್ಮಲ್ಲಿ ಇಂಡಿವಿಜುವಲ್ ಆಗಿ ಆಗಿರೋ ಒಂದು ಕಾರ್ಯನೇ ಈ ಮೊದಲು 3 ವಚನ, ಅದು ಕಾನ್ಸಕ್ರೇಷನ್, ಟ್ರಾನ್ಸ್ಫಾರ್ಮೇಶನ್, ಇವಾಲ್ಯುವೇಷನ್. ಇವಾಗ ಇನ್ ಮುಂದೆ ಇಲ್ಲಿ ಏನ್ ಹೇಳಕ್ ಬರ್ತಾ ಇದ್ರೆ ಅಪೋಸ್ತಲ್ ಪಾಲ್, ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ಕೊಂಡು ನೋಡುವಾಗ, ಒಬ್ಬೊಬ್ರು ಎಲ್ಲೆಲ್ಲೋ ಇರೋರು ನೀವು, ಇವಾಗ ನೀವು ಒಂಟಿಯಾಗಿಲ್ಲ, ನೀವು ಒಂಟಿಯಾಗಿಲ್ಲ ಅಲ್ವಾ. ಇವಾಗ ನೀವೆಲ್ಲ ಏನಾಗಿದ್ದೀರಾ ಅಲ್ವಾ, ಅದೇ ಹೇಳ್ತಾರೆ. ಸೊ ಇನ್ ಕ್ರೈಸ್ಟ್ ವಿ ಹೂ ಆರ್ ಮೆನಿ ಅಲ್ವಾ, ನಾವು ಅನೇಕ ಮಂದಿಯಾಗಿ ಇರೋ ನಾವು ಅಲ್ವಾ, ವಿ ಬಿಕಮ್ ಒನ್ ಬಾಡಿ ಅಂತ ಹೇಳ್ತಾರೆ. ಅಂಡ್ ಈಚ್ ಮೆಂಬರ್ ಬಿಲಾಂಗ್ ಟು ಅದರ್ ಅಂತ ಹೇಳ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಕನೆಕ್ಟ್ ಮಾಡ್ತಾರೆ ಅಲ್ವಾ. ಸೊ ನಾವ್ ಎಲ್ಲೆಲ್ಲೋ ಇದ್ದ ನಾವು, ಇವಾಗ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ನಾವೆಲ್ಲ ಒಂದೇ ಶರೀರಕ್ಕೆ ಅಂಗಗಳಾಗಿ ಸೇರೋರು ಅಂತ ನೋಡುವಾಗ ನಾವೆಲ್ಲ ಒಂದೇ ಸಭೆಯಾಗಿ ಏನ್ ಮಾಡ್ತೀವಿ, ಕೂಡ್ತೀವಿ, ಒಂದೇ ಸಭೆಗೆ ಕೂಡವರು ನಾವು. ಆ ಒಂದೇ ಕ್ರಿಸ್ತನ ಶರೀರದ ಅಂಗಗಳಾಗುವ, ಒಂದೇ ಶರೀರಕ್ಕೆ ಅಂಗಗಳಾಗುವ ನಾವು ಎಲ್ಲೋ ಇದ್ದವರು ನಾವು ಇವಾಗೆಲ್ಲ ಏನಾಗ್ತೀವಂತೆ, ಒಂದಾಗಿ ಕೂಡ್ತೀವಿ. ಇವಾಗ ಕಂಟಿನ್ಯೂ ಮಾಡಿ ಸಿಸ್ಟರ್, 5 ವರ್ಷ ನಾನು ಓದಿ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಕಂಟಿನ್ಯೂ ಮಾಡಿ ಸಿಸ್ಟರ್, 8 ತನಕ ಹೋಗ್ಬಿಡಿ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಸಾಕು ಸಿಸ್ಟರ್. ನೋಡುವಾಗ ಇಲ್ಲಿ ಏನ್ ಹೇಳಕ್ ಬರ್ತಾ ನೋಡುವಾಗ ಫೋರ್ತ್ ಸ್ಟೆಪ್, ಫೋರ್ತ್ ಒಂದು 4 ಒಂದು ಭಾಗದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಅದು 4 ವಚನದಿಂದ 8 ವಚನ ತನಕ ನೋಡುವಾಗ, ಫಸ್ಟ್ ನಾವು ಇಂಡಿವಿಜುವಲ್ ಆಗಿದ್ವಿ, ಇವಾಗ ನಾವು ಇಂಡಿವಿಜುವಲ್ ಇಲ್ಲ, ನಾವೆಲ್ಲ ಒಂಟಿ ಒಂಟಿ ಅಲ್ಲ. ಇವಾಗ ನಾವೆಲ್ಲ ಇವಾಗ ಒಂದೇ ಶರೀರದ ಅಂಗಗಳ ಆಗ್ಬೇಕಾಗಿರೋರು ನಾವು ಅಂತ ಇಲ್ಲಿ ಹೇಳ್ತಾ ಇದ್ರೆ. ಸೊ ಅಂಗಗಳು ಅಂತ ಇವಾಗ ನಮ್ಗೆ ಏನ್ ಹೇಳ್ಬಿಡ್ತಾನೆ, ನಾವು ನಿನ್ನ ಒಬ್ಬನಿಗೆ ಮಾತ್ರ ಏನ್ ಮಾಡಿಲ್ಲ, ನಾನು ಸತ್ಯ ಕೊಟ್ಟು ನೀವು ಮಾತ್ರ ಏನ್ ಮಾಡಿಲ್ಲ, ಇದ್ರಲ್ಲಿ ಬಂದಿಲ್ಲ, ನಿನ್ನಂತೆಯೇ ಇನ್ನ ಬಹಳ ಮಂದಿ ಏನಿದ್ದಾರೆ ಇದ್ದಾರೆ. ಸೊ ಇವಾಗ ನೀವೆಲ್ಲ ಸೇರಿ ಆ ಒಂದೇ ಶರೀರದ ಅಂಗಗಳು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ. ಸೊ ವಿ ಆರ್ ನಾಟ್ ಅಲೋನ್ ಅಲ್ವಾ. ಸೊ ಅದೇ ಅಂತ ನೋಡುವಾಗ ನಾವ್ ಇವಾಗ ಎಲ್ಲರೂ ಇವಾಗ ಇರೋ ನೋಡುವಾಗ ದೇವ್ರು ನಮ್ಗೆ ಹೆಂಗ್ ಕರೆ ಕೊಟ್ಟಿದಾರೋ ಅದರಂತೆ ಎಲ್ಲರಿಗೂ ಏನ್ ಮಾಡಿದಾರೆ, ಕರೆಯನ್ನ ಕೊಟ್ಟು ಸತ್ಯವನ್ನು ಕೊಟ್ಟು ಏನ್ ಮಾಡಿದಾರೆ ದೇವ್ರು, ಆ ಒಂದು ಕ್ರಿಸ್ತನ ಒಂದು ಶರೀರಕ್ಕೆ ಅಂಗಗಳಾಗಕ್ಕೆ ಅವರು ಕರೆ ಕೊಟ್ಟಿರೋ ವಿಷಯ ನೋಡ್ತೀವಿ. ಸೊ ದೇವ್ರು ಎಲ್ಲವರನ್ನು ಈಕ್ವಲ್ ಆಗಿ ಏನ್ ಮಾಡಿದ್ದಾರೆ, ಯಾವ ಒಂದು ಪಾಸ್ಟರ್ ಇಲ್ದಿರಾ, ಈಕ್ವಲ್ ಆಗಿ ಕರೆಯನ್ನ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಹೆಂಗ್ ಯೋಚನೆ ಮಾಡ್ಬಿಟ್ಟು ನೋಡುವಾಗ, ನಾವು ಮಾತ್ರ ಅಲ್ಲ, ನಮ್ಮಂತೆಯೇ ಎಲ್ಲರೂ ಅಂತ ಏನ್ ಮಾಡ್ಬೇಕಂತ ನಾವು ಯೋಚನೆ ಮಾಡ್ಬೇಕು ಪ್ರಿಯಾ ಸಹೋದರೆ. ಸೊ ಎಲ್ಲರಿಗೂ ಏನಾಗಿದೆ, ವಿಧ ವಿಧವಾದ ವರಗಳು ಕೊಡಲ್ಪಟ್ಟಿದೆ ಅಲ್ವಾ. ಹಸಿವಾಗೆಲ್ಲ ವರಗಳನ್ನ ಏನ್ ಮಾಡಿದ್ವಿ ನಾವು ಓದಿದ್ವಿ. ಸೊ ಇನ್ನು ಮುಂದೆ ನಾವು ಹೆಂಗ್ ಯೋಚನೆ ಮಾಡ್ಬೇಕು ಅಂತ ನೋಡುವಾಗ, ನಾನು ಮಾತ್ರ ಅಲ್ಲ, ನಾನು ಅಂತ ಹೇಳ್ಬಾರ್ದು, ನಾವೆಲ್ಲರೂ ಅಂತ ಏನ್ ಮಾಡ್ಬೇಕಂತ ನಾವು ಹೇಳ್ಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ನೋಡುವಾಗ ನಾವು ಇನ್ನೊಂದು ಒಂದು 2-3 ವಚನ ಓದಲ್ ನೋಡಿ. 1 ಕೊರಿಂಥ 12 ಅಧ್ಯಾಯ 21-27 ಓದ್ಬಿಡಿ ಸಿಸ್ಟರ್, 21-27 ಓದ್ಬಿಡಿ.
ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀವು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ದೇಹದಲ್ಲಿ ಅಲ್ಪ ಬಲವುಳ್ಳವಗಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ? ಮತ್ತು ನಾವು ದೇಹದಲ್ಲಿ ಅಲ್ಪಮಾನವುಳ್ಳಗಳೆಂದೆಣಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ. ಅಂಗಗಳಿಗೆ ಏನು ಅವಶ್ಯವಿಲ್ಲ? ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದ್ದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಅದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲಾ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲಾ ಅಂಗಗಳಿಗೂ ಸಂತೋಷವಾಗುತ್ತದೆ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಸೊ ನೋಡುವಾಗ ಈ ವಚನ ಆಲ್ರೆಡಿ ನಿಮ್ಗೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಅಲ್ವಾ. ಸೊ ಇಲ್ಲಿ ಹೇಳ್ತಾರೆ, ಕಣ್ಣು ಬಂದು ಕಾಲಿಗೆ ಕೈಗೆ ನೀ ಬೇಡ ಅಂತ ಹೇಳಕ್ಕಾಗಲ್ಲ, ತಲೆ ಬಂದ್ರೆ ಕಾಲಿಗೆ ಏನ್ ಬರ್ತಾನೆ ನೀನು ಬೇಡ ಅಂತ ಹೇಳಕ್ಕಾಗಲ್ಲ. ಸೊ ಹೆಂಗ್ ಹೇಳ್ತಾ ಇದ್ದ ನೋಡಿ. ಸೊ ಇವಾಗ ರೋಮನ್ಸ್ ಅಲ್ಲಿ ನಾವು ಹೇಳ್ದಂಗೆ, ರೋಮನ್ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 4ನೇ ವಚನದಿಂದ ನೋಡುವಾಗ ಏನ್ ಇಲ್ಲಿ ಏನ್ ಇನ್ ಹೇಳಕ್ ಬರ್ತಾ ಇದ್ದೀನಿ ನೋಡುವಾಗ, ಆ ಒಂದು ಶರೀರದಲ್ಲಿ ನಾವು ಒಬ್ಬೊಬ್ರು ಒಬ್ಬನೊಂದು ಅಂಗಗಳು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಈಕ್ವಲ್ ಇಂಪಾರ್ಟೆಂಟ್ ಅಂತ ದೇವ್ರು ನಿಮ್ಗೆ ನಮ್ಗೆ ಕಾಣಿಸ್ಕೊಡ್ತಾ ತೋರಿಸ್ಕೊಡ್ತಾ ಇದ್ದಾರೆ ಪ್ರೀತಿಯ ಸಹೋದರ ಅಲ್ವಾ. ಸೊ ಒಂದು ಬಲವೀನವಾಗಿರುತ್ತೆ, ಒಂದು ಬಲದಲ್ಲಿ ಇರುತ್ತೆ. ಸೊ ಬಲವೀನ ಇಲ್ದಿರೋರಿಗೆ ನಾವ್ ಏನ್ ಮಾಡ್ಬೇಕಂತ, ಬಲ ಅವ್ರಿಗೆ ಮಾಡ್ಬೇಕು. ಅದೇ ತರ ನೋಡುವಾಗ ನಾವ್ ಯಾರಿಗೆ ಕಮ್ಮಿಯಾಗ ಬಲ ತುಂಬಾ ಅವರು ಪ್ರಯೋಜನ ಇಲ್ದಿರ ಅಂತ ನಾವ್ ನೋಡ್ತೀವಿ, ಅದು ಅವ್ರನ್ನ ದೇವ್ರ ಏನ್ ಮಾಡ್ತಾರಂತೆ, ಮಹಾ ಗಣ ಮಾಡ್ತಾ ಇದ್ರು. ಸೊ ನೋಡಿ, ದೇವರೇ ಅವ್ರನ್ನ ಗಣ ಮಾಡುವಾಗ ನಾವ್ ಯಾರು ಬೇರೆಯವ್ರಿಗೆ ಬೇರೆಯವ್ರನ್ನ ಹೇಳಿ ನಾವ್ ಯಾರ್ರಿ ನಾವು ನ್ಯಾಯ ತೀರ್ಪು ಕೊಡಕ್ಕೆ ಅಲ್ವಾ. ಸೊ ನೋಡುವಾಗ ನೋಡಿ, ಇದೆಲ್ಲನ ಈ ಒಂದು ವಿಷಯನ ನಮ್ಗೆ ಕಲ್ಸ್ಕೊಡ್ತಾ ಇದಾರೆ ಪ್ರೀತಿ ಸೋಸ್ತಾರೆ. ತುಂಬಾ ಆಳವಾಗಿರೋ ಒಂದು ವಿಷಯ. ಒಂದ್ ಅಂಗಗಳು ನೋವಾದ್ರೆ ಮತ್ತೆಲ್ಲ ಅಂಗಗಳು ಏನಾಗುತ್ತಂತೆ, ನೋವಾಗುತ್ತಂತೆ. ಒಂದ್ ಅಂಗ ಸಂತೋಷ ಪಟ್ಟರೆ ಮತ್ತೆಲ್ಲ ಅಂಗಗಳು ಸಂತೋಷ ಆಗುತ್ತೆ. ಸೊ ನಾವು ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ನಾವೆಲ್ಲರೂ ಏನಾಗಿದ್ವಿ ಅಂತ, ಆ ಒಂದು ಕೃಷ್ಣನ ಶರೀರವಾಗಿದ್ದೀವಿ. ಅಂಡ್ ಈಚ್ ಒನ್ ಆಫ್ ಯು ಇಸ್ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳ್ತಾರೆ. ಈಚ್ ಒನ್ ಆಫ್ ಯು, ಒಬ್ಬೊಬ್ಬರು ಆ ಒಂದು ಅಂಗಗಳ ಶರೀರದ ಅಂಗಗಳು ಅಂತ ಇಲ್ಲಿ ತಿಳಿಸ್ತಾರೆ. ನೋಡಿ ಎಷ್ಟೊಂದು ಡೀಪ್ ಅಂತ ಕೊಡ್ತಾರೆ ನೋಡುವಾಗ. ಆ ಬರೀ ನಾವು ಮಾತ್ರ ಅಲ್ಲ, ಎಲ್ಲರೂ ನಮ್ಮಂತೆ ಎಷ್ಟು ಇಂಪಾರ್ಟೆನ್ಸ್ ಆಗಿ ನಾವು ನೋಡ್ಬೇಕು. ಸೊ ಆ ಒಂದು ಆಟಿಟ್ಯೂಡ್ ಏನಾಗ್ಬೇಕಂತೆ ನಮ್ಮಲ್ಲಿ ಬರ್ಬೇಕಂತ ಹೇಳ್ತಾರೆ. ಇದು 4ನೇ ಭಾಗ, ದ ಬಾಡಿ ಆಫ್ ಕ್ರೈಸ್ಟ್ ಅಲ್ವಾ. ಫಸ್ಟ್ ಕಾನ್ಸಕ್ರೇಷನ್, ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್, ಅದಾದ್ಮೇಲೆ ಇವ್ಯಾಲ್ಯುವೇಷನ್. ಇವಾಗ ನೆಕ್ಸ್ಟ್ 4ನೇ ಭಾಗ ನೋಡುವಾಗ ದ ಬಾಡಿ ಆಫ್ ಕ್ರೈಸ್ಟ್. ಇವಾಗ ನೋಡುವಾಗ ಎಲ್ಲರೂ ಆಸ್ ಅ ಬಾಡಿ, ಅನೇಕ ಅಂಗಗಳು ಒಂದೇ ಶರೀರದ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಅದು ಸಭೆಯ ಕ್ರಿಸ್ತನೇ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸಹೋದರ. ಸೊ ಇಷ್ಟು ಮಟ್ಟಿಗೆ ಏನ್ ಮಾಡಿದ್ವಿ ನಾವು, 4 ಭಾಗ ನೋಡಿದ್ವಿ ಅವಾಗ. ಇವಾಗ ನೆಕ್ಸ್ಟ್ 5ನೇ ಭಾಗ. ಇವಾಗ ನಾವೆಲ್ಲ ಒಂದಾಗಿ ಸಭೆಯಾಗಿ ಕೂಡ್ಬಿಟ್ಟಿದೀವಿ, ನಾವು ಒಂದೇ ಆ ಒಂದು ಕ್ರಿಸ್ತನ ಒಂದು ಕೂಟದಲ್ಲಿ ಬಂದಿದ್ದೀವಿ. ನಾವೆಲ್ಲ ಒಂದೇ ನಂಬಿಕೆ, ಒಂದೇ ನಿರೀಕ್ಷೆ, ಒಂದೇ ಸತ್ಯದಲ್ಲಿ ನಾವು ಬಂದಿರೋ ಅದೇ ಶರೀರ ಅಂಗಗಳಾಗಿಕೆ ನಾವು ಬಂದಿರೋದು. ಇವಾಗ ನಮ್ಮಲ್ಲಿ ಯಾವ ಒಂದು ಗುಣಲಕ್ಷಣಗಳು ಇರಬೇಕು, ಯಾವ ಒಂದು ವಿಷಯಗಳು ನಾವು ಕಲ್ತ್ಕೋಬೇಕು, ನಾವು ಪರ್ಸನಲ್ ಲೈಫ್ ಅಲ್ಲಿ ಆಗ್ಲಿ ಇಲ್ಲ ನಾವು ಸಭೆಯಾಗಿ ಕೂಡಿರುವ ಆ ಒಂದು ಮಧ್ಯದಲ್ಲಾಗ್ಲಿ ನಾವು ಹೆಂಗ್ ನಡ್ಕೋಬೇಕು, ಯಾವೆಲ್ಲ ವಿಷಯ ನಮ್ಮಲ್ಲಿ ಬರ್ಬೇಕನ್ನದೇ ನೆಕ್ಸ್ಟ್ ಪ್ರಾಸೆಸ್. ಅದು ಎಲ್ಲಿಂದ ಬರ್ತಾ ನೋಡುವಾಗ 9-18 ವಚನ. 9-18 ವಚನದಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಸನ್ರಿ ಆಬ್ಲಿಗೇಶನ್ ಅಂತ ಹೇಳ್ತಾರೆ. ಸನ್ರಿ ಆಬ್ಲಿಗೇಶನ್ ಅಂತ ಹೇಳ್ತಾರೆ. ಒಂದು ನಮ್ಗೆ ಇದೆಲ್ಲ ಒಂದೊಂದು ಆಬ್ಲಿಗೇಶನ್, ಇದೆಲ್ಲ ನಮ್ಗೆ ಡ್ಯೂಟಿ ಆಬ್ಲಿಗೇಶನ್ಸ್ ಅಂತ ನಾವ್ ಏನ್ ಮಾಡ್ತೀವಿ, ನಾವು ಆಸ್ ಅ ಮೆಂಬರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಇರುವ ಒಂದೊಂದು ಸಹೋದರ ಸಹೋದರಿಗೂ ನಮ್ಗೆ ಇರುವ ಒಂದೊಂದು ಆಬ್ಲಿಗೇಶನ್. ನಾವು ಒಂದೊಂದು ಆಬ್ಲಿಗೇಷನ್ ಏನ್ ಮಾಡೋಣ ಅಂದ್ರೆ, ವಚನ ಮತ್ತು ವಚನ ಏನ್ ಮಾಡೋಣ, ಕೆಲವು ಗುಣಲಕ್ಷಣಗಳು ಯಾವ ಗುಣಲಕ್ಷಣ ನಮ್ಮೆಲ್ಲ ಕಲ್ತ್ಕೋಬೇಕು, ಹೆಂಗಿರ್ಬೇಕು ಅನ್ನೋದನ್ನ ನಾವು ಇದನ್ನ ಒಂದೊಂದು ವಚನ ನಾವು ಬೇಗ ನೋಡ್ಕೊಂಡು ಹೋಗೋಣ. ಸಮಯ ಕಮ್ಮಿ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಸೊ ಮೊದಲನೇದಾಗಿ ಓದಿ ಸಿಸ್ಟರ್, 9ನೇ ವಚನ, ಫಸ್ಟ್ 9th verse ಮಾತ್ರ ಓದಿ ಸಿಸ್ಟರ್. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಸಾಕ್ಸ್ ಸಿಸ್ಟರ್. ನೋಡುವಾಗ ಲವ್ ಮಸ್ಟ್ ಬಿ ಸಿನ್ಸಿಯರ್. ಫಸ್ಟ್ ನಿಮ್ಮ ಪ್ರೀತಿ ಹೆಂಗಿರ್ಬೇಕಂತೆ, ನಿಷ್ಕಪಟದಂತೆ ಇರಲಿ ಅಂತ ಹೇಳ್ತಾರಲ್ವಾ. ಲವ್ ಮಸ್ಟ್ ಬಿ ಸಿನ್ಸಿಯರ್. ಸೊ ಪ್ರೀತಿ ಅಂತ ಹೇಳುವಾಗ, ಪ್ರೀತಿ ಅಂತ ಬಂದ್ರೆ ನಮ್ಮಲ್ಲಿ ಯೂಶಲ್ ಆಗಿ ಹೆಂಗಿರ್ಬೇಕಂದ್ರೆ, ಒಂಥರ ಪಾಲಿಸಿ ಸೇಕ್ ಇರಬಾರ್ದ್ರಿ. ಏನೋ ಒಂದು ಪಾಲಿಸಿ ಇದೆ ನಮ್ ಪ್ರೀತಿ ಮಾಡ್ಬೇಕು ಅಂತ ಇನ್ನೂ ಒಂದು ವಿಷಯ ನಮ್ಮಲ್ಲಿ ಇರಬಾರದು. ನೀ ನನ್ನ ಪ್ರೀತಿ ಮಾಡ್ತಿದ್ದೆ ಅದಕ್ಕೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀ ನನ್ನ ಒಳ್ಳೇದು ನನ್ಗೆ ಒಳ್ಳೇದು ಮಾಡ್ತಾ ಇದೀಯಾ ಅದಕ್ಕೆ ನಾನು ಇನ್ನೇನ್ ಮಾಡ್ತೀನಿ ನಿನ್ಗೆ, ನಾನು ಒಳ್ಳೇದು ಮಾಡ್ತೀನಿ. ಸೊ ಈ ತರ ಅನ್ನೋ ಬಂದು ಅದು ಪ್ರೀತಿ ಅಲ್ಲ ರೀ, ಅದು ಬಿಸ್ನೆಸ್ ಆಗ್ಬಿಡುತ್ತೆ ಅಷ್ಟೇ, ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅದು ಅಲ್ವಾ. ಸೊ ಒಬ್ರು ಪ್ರೀತಿ ಮಾಡ್ತಾ ಇದ್ರೆ ಅದಕ್ಕೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಆ ಒಂದು ವಿಷಯ ಇರಬಾರ್ದಂತೆ. ಲವ್ ಮಸ್ಟ್ ಬಿ ಸಿನ್ಸಿಯರ್ ಅಂತ ಹೇಳುವಾಗ, ಇಲ್ಲಿ ಲವ್ ಅಂತ ಹೇಳುವಾಗ, ಈ 9th verse ಪ್ರೀತಿ ಅಂತ ಹೇಳುವಾಗ ಗ್ರೇಕ್ ಪದ ಯೂಸ್ ಮಾಡಿರೋದು ನೋಡುವಾಗ ಅಗಾಪೆ ಯೂಸ್ ಮಾಡ್ತಾರೆ.
ಅಗಾಪೆ ಅನ್ನೋ ವಿಷಯ ಬರುತ್ತೆ. ಅಗಾಪೆ ಅಂದ್ರೆ ನಮ್ಗೆ ಗೊತ್ತಲ್ವಾ, ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಪದ ಪ್ರೀತಿ ಅಂತ ಹೇಳುವಾಗ ಎರಡು ಪದ ಬರ್ತಾ ಇದೆ. ಒಂದು ಬಂದು ಅಗಾಪೆ, ಇನ್ನು ಬಂದು ಫಿಲಿಯೋ ಅಲ್ವಾ. ಸೊ ಇದೆರಡಕ್ಕೆ ಏನಾಗಿದೆ, ಕೆಲವು ವ್ಯತ್ಯಾಸಗಳಿದೆ ರೀ. ಅಗಾಪೆ ಅಂತ ಹೇಳುವಾಗ ಎಂತ ಒಂದು ಪ್ರೀತಿ ಅಂದ್ರೆ ಇಸ್ ಅನ್ ಅನ್ಕಂಡೀಷನಲ್ ಲವ್. ಆ ಒಂದು ಪ್ರೀತಿಗೆ ಏನಾಗಿಲ್ಲ, ಯಾವ ಒಂದು ಕಂಡೀಷನ್ಸ್ ಇಲ್ಲ, ಇಟ್ಸ್ ಅ ಸೆಲ್ಫ್ಲೆಸ್ ಅಲ್ವಾ. ಆ ಒಂದು ಪ್ರೀತಿಯನ್ನು ನಾವು ಯಾರಲ್ಲಿ ನೋಡ್ತೀವಿ ಅಂದ್ರೆ ನಮ್ಮ ತಂದೆಯ ದೇವರಲ್ಲಿ ನೋಡ್ತೀವಿ, ನಾವು ಯೇಸು ಸ್ವಾಮಿಯಲ್ಲಿ ನಾವು ನೋಡ್ತೀವಿ. ಅಂತ ಒಂದು ಪ್ರೀತಿ ಏನ್ ಮಾಡ್ಬೇಕಂತ ನಮ್ಮಲ್ಲಿ ನಾವು ಕಲ್ತ್ಕೋಬೇಕು. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಪ್ರೀತಿ ಅಂತ ಹೇಳುವಾಗ ಪ್ರೀತಿನೇ ಒಂದು ದೊಡ್ಡ ಗುಣಲಕ್ಷಣ ಅಲ್ವಾ. ಮೀನ್ ನೋಡುವಾಗ ಗುಣಲಕ್ಷಣ ಆ ಪ್ರೀತಿಯ ನಿಜವಾದ ಪ್ರೀತಿಗೆ ಕೆಲವು ಗುಣಲಕ್ಷಣಗಳೇ ಇದೆ. ಅದನ್ನ ನಾನು ಓದ್ಬೇಡ ನೋಡಿ, ಕೆಲವು ವಿಷಯ ನಾನು ನೋಡೋಣ. ನಿಜವಾದ ಪ್ರೀತಿ ಅಂತ ಹೆಂಗಿರ್ಬೇಕಂತ ಆ ಒಂದು ಕೆಲವು ಕಂಡೀಷನ್ಸ್ ನೋಡ್ತೀವಿ. ಒಂದು ಕೊರಿಂಥ 13:4-8 ಓದಿ ಸಿಸ್ಟರ್. ಪ್ರೀತಿ ಬಹು ತಾಳ್ಮೆಯುಳ್ಳದು. ನೋಡಿ, ಪ್ರೀತಿ ಬಹು ತಾಳ್ಮೆಯುಳ್ಳದು. ಪ್ರೀತಿ ದಯೆ ತೋರಿಸುವುದು. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ನೋಡುವಾಗ ನೋಡಿ, ಪ್ರೀತಿನೇ ಒಂದು ಗುಣಲಕ್ಷಣ ಅಂತ ನೋಡಿ. ಲವ್ ಮಸ್ಟ್ ಬಿ ಸಿನ್ಸಿಯರ್. ನಿಮ್ಮ ಪ್ರೀತಿ ನಿಷ್ಕಪಟದಿಲ್ಲದಂತೆ ಇರಲಿ ಅಂತ ಹೇಳುವಾಗ ಆ ನಿಷ್ಕಪಟದಿಂದ ಇರ್ಬೇಕಂತೆ. ಆ ನಿಜವಾದ ಪ್ರೀತಿ ಅನ್ಬೇಕಂತೆ. ಆ ಪ್ರೀತಿಗೆ ಕೆಲವು ಗುಣಲಕ್ಷಣಗಳನ್ನ ಇಲ್ಲಿ ನೋಡಿದ್ವಿ ಅಲ್ವಾ. ಪ್ರೀತಿಯು ತಾಳ್ಮೆ ಉಳ್ಳದ್ದು, ಪ್ರೀತಿಯು ದಯೆ ಉಳ್ಳದ್ದು, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಅದು ನಿಮ್ಮನ್ನ ಹೊಗಳಿಕೊಳ್ಳುವುದು ಇಲ್ಲ ಅಂತ ನೋಡುವಾಗ ಇದಕ್ಕೆ ಅನೇಕ ಗುಣಲಕ್ಷಣ. ಲವ್ ನೋಡಿ, ಲವ್ ಅಂತ ಹೇಳುವಾಗ ಅದಕ್ಕೆ ಎಷ್ಟೊಂದು ಸಬ್ ಏನ್ ಹೇಳುವಾಗ ಸಬ್ ಒಂದು ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂದು ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡ್ತೀವಿ, ಕ್ವಾಲಿಫಿಕೇಶನ್ಸ್ ನೋಡ್ತೀವಿ ಆ ಒಂದು ಪ್ರೀತಿಗೆ. ಸೊ ಜಸ್ಟ್ ಒಂದು ಕೆಲವು ಜಸ್ಟ್ ಒಂದು ಸಿಂಪಲ್ ಆಗಿರೋ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ತಂದೆ ತಾಯಿ ಒಂದು ಚಿಕ್ಕ ಮಗು ಅಲ್ವಾ, ಆ ತಂದೆ ತಾಯಿಯ ಮಗು ಮೇಲೆ ಎಷ್ಟೊಂದು ಪ್ರೀತಿ ಕೊಡ್ತಾನೆ ನೋಡುವಾಗ ಎಲ್ಲ ಕೆಲವು ಗುಣಲಕ್ಷಣಗಳನ್ನ ನಾವು ನೋಡ್ಬೋದು ಅಲ್ವಾ. ಒಂದು ಆ ಒಂದು ಮಗು ಎಷ್ಟು ತೊಂದರೆ ಕೊಟ್ಟರೇನು ತುಂಬಾ ತಾಳ್ಮೆಯಿಂದ ಇರ್ತಾರೆ ಅಲ್ವಾ, ತುಂಬಾ ದಯ್ಯವಾಗಿ ಅದ ಎಷ್ಟು ಗಾಟ ಮಾಡಿದ್ರೇನು ದಯ್ಯಿಂದ ಏನ್ ಮಾಡ್ತಾರೆ ಬುದ್ಧಿ ಮಾಡ್ತಾರೆ ಅಲ್ವಾ. ಯಾರಾದ್ರೂ ಯಾರ ತಂದೆ ತಾಯಿ ಮಗು ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರ ಅಲ್ವಾ, ಅದು ಪಡೋದಿಲ್ಲ. ತನ್ನನ್ನು ಹೊಗಳಿಕೊಳ್ಳೋದು ಮಗು ಇಂದ್ರಿಂದ ಅವ್ರು ಏನ್ ಹೊಗಳಿಕೊಳ್ತಾರೆ ಅದನ್ನು ಮಾಡಲ್ಲ ಅಲ್ವಾ. ತುಂಬಾ ಅವ್ರು ಯಾವ್ದು ಕೆಟ್ಟದಕ್ಕಾಗಿ ಯೋಚನೆ ಮಾಡ್ತಾರೆ, ಮಗು ಯಾವ್ದು ಕೆಟ್ಟದಕ್ಕಾಗಿ ಯೋಚನೆ ಮಾಡ್ತಾರ ತಂದೆ ತಾಯಿ ಇಲ್ಲ, ಸತ್ಯನ ಹೇಳ್ಕೊಟ್ಟು ಅದಕ್ಕೆ ಒಳ್ಳೇದನ್ನ ಏನ್ ಮಾಡ್ತಾರೆ, ತುಂಬಾ ಒಂದು ತಾಳ್ಮೆ ಮಾಡ್ತಾರೆ. ಸೊ ಈ ಎಲ್ಲ ನೋಡುವಾಗ ಕೆಲವು ವಿಷಯಗಳಲ್ಲಿ ನೋಡುವಾಗ ತಂದೆ ತಾಯಿ ಮಗು ಮೇಲೆ ತೋರಿಸ್ತಾ ಇರೋ ಪ್ರೀತಿ ನೋಡುವಾಗ ಅದು ಪ್ರೀತಿನ ಹೆಂಗ್ ಎಕ್ಸಿಬಿಟ್ ಆಗುತ್ತೆ ಅಂತ ನೋಡುವಾಗ ಈ ಒಂದು ಗುಣಲಕ್ಷಣಗಳನ್ನ ನಾವು ನೋಡುವಾಗ ಅದು ಪ್ರೀತಿ ಎಕ್ಸಿಬಿಟ್ ಆಗುತ್ತೆ ಅಲ್ವಾ. ಅದೇ ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ತಂದೆಯ ದೇವರು ಪರಲೋಕದಲ್ಲಿ, ನಮ್ಮ ತಂದೆಯ ದೇವರು ಯೇ ಸ್ವಾಮಿ ಎಷ್ಟು ಪ್ರೀತಿಯಿಂದ ಅಂದ್ರೆ ಎಲ್ಲ ಗುಣಲಕ್ಷಣಗಳನ್ನ ನಮ್ಮ ಮೇಲೆ ಎಕ್ಸಿಬಿಟ್ ಮಾಡ್ತಾ ಇದಾರೆ ಅಲ್ವಾ. ನಾವು ಎಷ್ಟೋ ನಾವು ಸತ್ಯದಲ್ಲಿದ್ರು ಕೂಡ, ಎಷ್ಟೋ ಸತಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ದೇವ್ರು ಏನ್ ಮಾಡ್ತಾರೆ, ನಮ್ಮ ಮೇಲೆ ಕನಿಕರನ ತೋರಿಸ್ತಾರೆ, ನಮ್ಮ ಮೇಲೆ ತಾಳ್ಮೆಯಿಂದ ಇದ್ದಾರೆ. ನೀ ಏನ್ ಮಾಡು, ಪಶ್ಚಾತ್ತಾಪ ಪಟ್ಟು ನಾನು ಹಿಂತಿರುಗಿ ನಾನು ಬರ್ತೀಯಾ ಅಂತ ನಾನು ಏನ್ ಮಾಡ್ತಾ ಇದ್ರೆ ತಾಳ್ಮೆಯಿಂದ ನಮ್ಗೆ ಕಾಯ್ಕೊಂಡಿದ್ದಾರೆ ಅಲ್ವಾ. ಎಷ್ಟೊಂದು ತನ್ನಿಗಿಂತ ಎಷ್ಟೋ ಈ ಲೋಕವನ್ನು ಪ್ರೀತಿ ಮಾಡಿದ್ರು ದೇವರು, ತನ್ನ ಒಬ್ಬನೇ ಮಗನ ಏನ್ ಮಾಡ್ಬಿಟ್ರು ನಮ್ಗಾಗಿ ಬಲಿಯಾಗಿ ಹೋದ್ಬಿಟ್ರು ನೋಡಿ, ಎಂತ ಒಂದು ಪ್ರೀತಿ ರೀ. ಸೊ ಅದೇ ಹೇಳ್ತಾ ಇದಾರೆ, ಕ್ರಿಸ್ತನಲ್ಲಿರುವ ನಾವು ಒಬ್ಬೊಬ್ಬ ಒಂದೊಂದು ಅಂಗಗಳಾಗಿ ಆ ಶರೀರಕ್ಕೆ ಒಂದೊಂದು ಅಂಗಗಳಾಗೋರು ನಮ್ಮ ನಾವು ಹೆಂಗಿರ್ಬೇಕಂತೆ, ಇಂಥ ಒಂದು ಪ್ರೀತಿನೇ ಮಾಡ್ಕೋಬೇಕ್ರಿ, ಇಂಥ ಒಂದು ಪ್ರೀತಿ ಡೆವಲಪ್ ಮಾಡ್ಬೇಕ್ರಿ ಅಲ್ವಾ. ನಮ್ಮ ಸಹೋದರ ಸಹೋದರಿ ಮಧ್ಯದಲ್ಲಿ ಆಗ್ಲಿ, ಇಲ್ಲ ಬೇರೆಯವ್ರ ಮಧ್ಯದಲ್ಲಿ ಆಗ್ಲಿ, ಇಂಥ ಒಂದು ಪ್ರೀತಿ ಅದಕ್ಕೆ ಏನಾಗಿರ್ಬೇಕಂತೆ, ಸಿನ್ಸಿಯರ್ ಆಗಿರ್ಬೇಕಂತ ಪ್ರೀತಿ ಅಲ್ವಾ. ಆ ಒಂದು ಪ್ರೀತಿನಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ರು ಪ್ರೀತಿ ಸಹೋದರ. ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡುವಾಗ, ಹೇಟ್ ವಾಟ್ ಇಸ್ ಈವಿಲ್ ಅಂಡ್ ಕ್ಲಿಂಗ್ ಟು ವಾಟ್ ಇಸ್ ಗುಡ್. ಕೆಟ್ಟದನ್ನ ದ್ವೇಷಿಸಿ ಒಳ್ಳೇದನ್ನ ಏನ್ ಮಾಡ್ಬೇಕಂತ ನೀವು ಒಳ್ಳೇದನ್ನ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ. ಯಾಕೆ ಈ ಒಂದು ವಿಷಯ ನಮ್ಗೆ ಹೇಳ್ತಾರೆ ಅಂತ ನೋಡುವಾಗ, ಯಾಕಂದ್ರೆ ನಮ್ಮ ಒಂದು ಹೊಸ ಮೈಂಡ್ ಇದೆ ನೋಡಿ. ಯಾಕಂದ್ರೆ ನಮ್ ದೇವ್ರು ಎಲ್ಲ ಏನ್ ಮಾಡಿದ್ದಾರೆ, ನಮ್ಗೆ ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಈಸ್ ಗಿವನ್ ಅಸ್ ನಾಲೆಜ್ ಅಲ್ವಾ. ಒಂದು ವಚನ ಓದ್ ನೋಡಿ, ದಾವಿದ ಬರೆದ ಕೀರ್ತನೆ 45:7 ಸಾಮ್ಸ್ 45:7. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತಲೂ ಉನ್ನತ ಸ್ಥಾನಕ್ಕೆ ಏರಿಸಿ ಅಭಿಷೇಕಿಸುತ್ತಾನೆ ಅಲ್ವಾ. ಸೊ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಏನ್ ಮಾಡ್ತಾರೆ, ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರಂತೆ
ಯಾಕೆ ಅಂತ ನೋಡುವಾಗ ನೀನು ಧರ್ಮವನ್ನು ಪ್ರೀತಿಸಿದಿ ಅಧರ್ಮವನ್ನು ದ್ವೇಷಿಸಿದಿ ಅಲ್ವಾ. ಇವಾಗ ದೇವ್ ನಮ್ಗೆ ಸತ್ಯ ಕೊಟ್ಟಿರೋದ್ರಿಂದ ದೇವ್ ನಮ್ಗೆ ಏನು ಒಂದು ಜ್ಞಾನ ನಮ್ಗೆ ಇವಾಗ ಕೊಟ್ಟಿದಾರೆ ಅಂತ ನೋಡುವಾಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನ ಆ ಒಂದು ವಿಷಯನ ರೆಕಗ್ನೈಸ್ ಡಿಫ್ರೆನ್ಸಸ್ ರೆಕಗ್ನೈಸ್ ಮಾಡಕ್ಕೆ ಆ ಒಂದು ಜ್ಞಾನ ಕೊಟ್ಟಿದ್ದಾರೆ. ಕತ್ತಲೆ ಯಾವುದು, ಬೆಳಕು ಯಾವುದು, ಯಾವ್ದು ಸತ್ಯ ಯಾವ್ದು ಸುಳ್ಳು, ಇದೆಲ್ಲ ನೋಡುವಾಗ ಏನ್ ಮಾಡಿದಾರೆ ಈ ಒಂದು ಜ್ಞಾನ ನಮ್ ಕೊಟ್ಟಿದ್ದಾರೆ ದೇವ್ರು. ಇವಾಗ ಲೋಕದಲ್ಲಿ ಇರುವ ಜನಗಳಿಗೆ ಇದೆಲ್ಲ ಗೊತ್ತಿದ್ಯಾ? ಇಲ್ಲ ಅಲ್ವಾ. ಸೊ ಅದಕ್ಕೆ ಹೇಳ್ತಾರೆ, ಅದಕ್ಕೆ ನೀನು ನ್ಯಾಯವನ್ನು ಪ್ರೀತಿಸಿದಿ, ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದುದರಿಂದ ನಾನು ಜೊತೆಗಾರರಂತ ನೀವು ನಾ ಏನ್ ಮಾಡಿದೀನಿ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀನಿ ಹೇಳ್ತಾರ. ಅದ್ ನೋಡುವಾಗ ವಿ ಕ್ರಿಸ್ಟಿಯನ್ಸ್ ಹ್ಯಾವ್ ಅ ಸೆಪರೇಟ್ ಸ್ಟ್ಯಾಂಡರ್ಡ್ ಅಂತ ನೋಡ್ತೀವ್ರಿ. ಬಿಕಾಸ್ ವಿ ನೋ ಗುಡ್ ಅಂಡ್ ಈವಿಲ್, ವಿ ನೋ ದ ಡಿಫ್ರೆನ್ಸ್ ಆಫ್ ಗುಡ್ ಅಂಡ್ ಈವಿಲ್, ಲೈಟ್ ಅಂಡ್ ಡಾರ್ಕ್ನೆಸ್ ಅಲ್ವಾ, ಟ್ರೂತ್ ಅಂಡ್ ಲೈಸ್. ಇದೆಲ್ಲ ಏನ್ ಮಾಡ್ತೀವಿ ಈ ಒಂದು ಸಪ್ರೇಟ್ ನಮ್ಗೆ ಅಂತ ಒಂದು ಸ್ಟ್ಯಾಂಡರ್ಡ್ ಎಚ್ಚರವಾಗಿರೋ ಒಂದು ಜ್ಞಾನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ನೀನೇನ್ ಮಾಡು, ನೀನು ಹೇಟ್ ವಾಟ್ ಇಸ್ ಈವಿಲ್ ಅಂಡ್ ಕ್ಲಿಂಗ್ ಟು ವರ್ಡ್ ವಾಟ್ಸ್ ಗುಡ್ ಅಂತ ಯಾಕೆ ಹೇಳ್ತಾರೆ ನೋಡುವಾಗ, ಯಾಕಂದ್ರೆ ಆಲ್ರೆಡಿ ಅದನ್ನ ನೀವು ಜ್ಞಾನ ಕೊಟ್ಟಿರೋ ಕಾರಣದಿಂದ ಯಾವ್ದು ಒಳ್ಳೇದೋ ಅದನ್ನ ನೀನು ಪಡ್ಕೋ, ಯಾವ್ದು ಕೆಟ್ಟದ್ದೋ ಅದನ್ನ ಏನ್ ಮಾಡ್ಬಿಡಿ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಅದನ್ನ ನೀನು ದ್ವೇಷ ಮಾಡು ಅಂತ ಹೇಳ್ತಾರೆ ಅಂತ ನಾವು ನೋಡ್ತೀವಿ. ಸೊ ಅದು ಒಂದು ವಿಷಯ ನೋಡಿ. ನೆಕ್ಸ್ಟ್ ಸಿಸ್ಟರ್ ಆತ್ಮೀಯ ವಚನ. ಬ್ರದರ್ ಇದು ವಾಕ್ಯ ಒಂದ್ ಸ್ವಲ್ಪ ಹೇಳಿ ಬ್ರದರ್, ಇನ್ನೊಮ್ಮೆ ಯಾವ್ದಂತ? ಯಾವ ಸಿಸ್ಟರ್? 12 ರೋಮನ್ಸ್ 12 ಆತ್ಮೀಯ ವಚನ 12:10. ಓಕೆ ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೋಡುವಾಗ ನೆಕ್ಸ್ಟ್ ಒಂದು ಗುಣಲಕ್ಷಣ ನಮ್ಮಲ್ಲಿ ಬೆಳೆಸ್ಕೋಬೇಕಾಗಿರೋ ಒಂದು ವಿಷಯ ಅಲ್ವಾ. ನೋಡುವಾಗ ಬಿ ಡಿವೋಟೆಡ್ ಟು ಒನ್ ಅನದರ್ ಇನ್ ಬ್ರದರ್ಲಿ ಲವ್, ಆನರ್ ಒನ್ ಅನದರ್ ಅಬೌವ್ ಯೋರ್ ಸೆಲ್ಫ್. ಯಾವಾಗ್ಲೂ ನಮ್ಮ ಸಹೋದರಗಿಂತ ನಮ್ಮನ್ನ ಯಾವಾಗ್ಲೂ ನಾವು ತಗ್ಗಿಸ್ಕೋಬೇಕಂತ ನೋಡ್ತೀವಿ. ನಮ್ಮಗಿಂತ ಅವ್ರನ್ನ ಏನ್ ಮಾಡ್ಬೇಕಂತ ಯಾವಾಗ್ಲೂ ಹೆಚ್ಚಿಸ್ಬೇಕು, ಅವ್ರನ್ನ ನಾವು ಕಣ ಮಾಡ್ಬೇಕು ಅಂತ ಹೇಳ್ತಾರೆ. ಇಂತ ಒಂದು ಗುಣಗಳು ನಮ್ಮನ್ನ ನಾವು ಬೆಳೆಸ್ಕೋಬೇಕಂತ ಹೇಳ್ತಾರೆ ಪ್ರೀತಿಯ ಸಹೋದರ ಅಲ್ವಾ. ಆ ಒಂದು ಅಫೆಕ್ಷನೇಟ್ ಇರ್ಬೇಕಂತ ನಮ್ಮಲ್ಲಿ, ಆ ಒಂದು ಕ್ರಿಶ್ಚಿಯನ್ ಗೈಡಿಂಗ್ ಪ್ರಿನ್ಸಿಪಲ್ ಏನಂತ ನೋಡುವಾಗ ಈ ಒಂದು ಸೆಲ್ಫ್ಲೆಸ್ ಲವ್ ಅಲ್ವಾ. ಆ ಒಂದು ಸೆಲ್ಫಿಶ್ ಇರಬಾರ್ದಂತ ನಮ್ಮಲ್ಲಿ, ಆ ಒಂದು ಸ್ವಾರ್ಥ ಇರಬಾರ್ದಂತೆ, ಸ್ವಾರ್ಥ ಇಲ್ದಿರುವ ಒಂದು ಪ್ರೀತಿ ನಮ್ಮಲ್ಲಿ ಬೆಳೆಸ್ಕೋಬೇಕಂತ ಹೇಳ್ತಾರೆ. ಅದೇ ಹೇಳ್ತಾರೆ ಡೆಮಾನ್ಸ್ಟ್ರೇಟಿವ್ ಫಾರ್ಮ್ಸ್ ಆಫ್ ಫಿಲಿಯೋ ಅಂತ ಹೇಳ್ತಾರೆ. ಫಿಲಿ ನೋಡುವಾಗ ಆ ಒಂದು ಅಫೆಕ್ಟ್ ಬ್ರದರ್ಲಿ ಲವ್ ಅಲ್ವಾ. ಆ ಎರಡು ವಿಷಯನು ಆ ಒಂದು ಅಗಾಪಿ ಲವ್ ನಮ್ಮಲ್ಲಿ ಇರಬೇಕು ಅಲ್ವಾ. ಅದು ಬಿಟ್ಟು ಈ ಒಂದು ಡ್ಯೂಟಿ ಲವ್ ನ ಬಿಟ್ಬಿಡ್ಬಾರ್ದಂತೆ. ಫಿಲಿಯೋ ಅಂತ ಹೇಳುವಾಗ ಗ್ರೇಕ ಪದ, ಆ ಒಂದು ಇನ್ನೊಂದು ಪ್ರೀತಿನ ಬಿಡ್ಬಾರ್ದಂತೆ. ಆ ಒಂದು ಅಫೆಕ್ಷನೇಟ್ ಇರಬೇಕಂತೆ, ಆ ಒಂದು ಸಹೋದರ ಒಂದು ಘನ ಮಾಡುವ ಒಂದು ವಿಷಯ, ಒಂದು ಸಹೋದರ ಪ್ರೀತಿ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ಆ ಒಂದು ವಿಷಯ ಏನ್ ಮಾಡ್ತಿದ್ರೆ ಇಲ್ಲಿ ಹೇಳ್ತಾ ಇದಾರೆ ಪ್ರೀತಿಯ ಸಹೋದರ. ಸಿಸ್ಟರ್ ನೆಕ್ಸ್ಟ್ ಸಿಸ್ಟರ್ ರೋಮ 12:11 ವಚನ. ಮುಂದ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಸೊ ನೋಡುವಾಗ ಇಲ್ಲಿ ನೋಡುವಾಗ ಇಂಗ್ಲಿಷ್ ಹೆಂಗ್ ಬರುತ್ತೆ ಅಂದ್ರೆ ನೆವರ್ ಬಿ ಲ್ಯಾಕಿಂಗ್ ಇನ್ ಝೀಲ್. ಸೊ ಆ ಒಂದು ಝೀಲ್ ಇದೆ ನೋಡಿ ನಮ್ಗೆ, ಆ ಒಂದು ಉಚ್ಚಾಟವಾಗಿರುವ ಒಂದು ವಿಷಯ ಅಲ್ವಾ. ಯಾವಾಗ ಅಂತ ನೋಡುವಾಗ ನಮ್ಮೊಂದು ಝೀಲ್ ಹೆಂಗಿರುತ್ತೆ ನೋಡುವಾಗ, ಈ ಫಸ್ಟ್ ನಾವು ಸತ್ಯ ಕೇಳಿ ಮುಂದೆ ಬರುವಾಗ ನಮ್ ಝೀಲ್ ಹೆಂಗಿರುತ್ತೆ ಅಂದ್ರೆ ಫುಲ್ ಝೀಲಸ್ ಆಗಿರ್ತೀವಿ ನಾವು ಅಲ್ವಾ. ಫುಲ್ ಝೀಲಸ್ ಆಗಿ ಏನ್ ಮಾಡ್ತೀವಿ ನಾವು ಇರ್ತೀವಿ ಪ್ರೀತಿಸೋದ್ರೆ. ಅದೇ ಏನ್ ಹೇಳ್ತಾರೆ, ಬಟ್ ನ್ಯಾಚುರಲ್ ಆಗಿ ಇಟ್ ಇಸ್ ಕಾಮನ್ ದಟ್ ಇನಿಷಿಯಲ್ ಝೀಲ್ ಆಫ್ ಅ ಕ್ರಿಸ್ಟಿಯನ್ ಟು ಡಿಮಿನಿಷ್ ಓವರ್ ದ ಇಯರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಬರ್ತಾ 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 ವರ್ಷ ವರ್ಷ ಬರ್ತಾ ಬರ್ತಾ ನಮ್ಮ ಒಂದು ಝೀಲ್ ಏನಾಗ್ಬಿಡುತ್ತಂತೆ, ಅದು ಕಮ್ಮಿ ಆಗ್ತಾ ಬರುತ್ತಂತೆ. ಅದಕ್ಕೆ ಹೇಳ್ತಾರೆ ನಿಮ್ಮ ಝೀಲ್ ಕಮ್ಮಿ ಆಗ್ದಂಗೆ ನೀವು ಗಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಒಂದು ಮೊದಲನೇ ಪ್ರೀತಿನ ಏನ್ ಮಾಡ್ಬಿಡಿ ನೀವು ಬಿಟ್ಟು ಬಿಡ್ಬೇಡಿ ಅಂತ ಹೇಳ್ತಾರೆ. ನೋಡಿ ಒಂದು 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 ವಚನ ಓದುವಾಗ ಒಂದು ಎಚ್ಚರಿಕೆ ಮಾತು ನಾವು ನೋಡ್ತೀವಿ. ಪ್ರಕಟಣೆ 2:4 ವಚನ, ರೆವಲೇಷನ್ 2:4. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಉರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೋಡಿದ್ರ ಎಂತ ಎಚ್ಚರಿಕೆ ಮಾತು ಕೊಡ್ತಾ ನೋಡಿದ್ರ, ನೀನು ನಿನ್ನಲ್ಲಿದ್ದ ಒಂದು ಮೊದಲನೇ ಪ್ರೀತಿ ಏನ್ ಮಾಡಿದ್ಯಾ ನೀನು, ನೀವು ಬಿಟ್ಬಿಟ್ಟಿದೀಯಾ ಅಂತ ಇಲ್ಲಿ ಒಂದು ಎಚ್ಚರಿಕೆ ಮಾತು ಕೊಡ್ತಾ ಇದ್ರು ಪ್ರೀತಿ ಸೋದರ. ಸೊ ಅದೇ ಹೇಳ್ತಾರೆ ಆ ಒಂದು ಅದೇ ಹೇಳ್ತಾರೆ ನೆವರ್ ಬಿ ಲ್ಯಾಕಿಂಗ್ ಇನ್ ಝೀಲ್. ಕ್ರಿಸ್ತನ್ ದೇವರಲ್ಲಿ ನೀನು ಮಾಡುವ ಒಂದು ಸೇವೆ ಕಾರ್ಯದಲ್ಲಾಗ್ಲಿ, ನಿನ್ನ ಸತ್ಯದಲ್ಲಿ ನೀನು ಬೆಳೆಯೋದಾಗ್ಲಿ, ಆತ್ಮಿಕರತ್ನದಲ್ಲಿ ಬೆಳೆಯೋದಾಗ್ಲಿ, ಅದ್ರಲ್ಲಿ ಯಾವಾಗ್ಲೂ ನೀನು ಕಮ್ಮಿ ಆಗ್ಲೇಬಾರ್ದು. ನಿನ್ನೇ ನೀನು ಗಾರ್ಡ್ ಮಾಡ್ಕೋಬೇಕಂತ. ಅದಕ್ಕೆ ನಾವು ನೋಡ್ತೀವಿ ಇವ್ಯಾಲ್ಯುಯೇಷನ್ 3rd ಪ್ರಾಸೆಸ್. ನಮ್ಮನ್ನ ಯಾವಾಗ್ಲೂ ನಾವು ಶೋಧನೆ
ಮಾಡ್ಕೋಬೇಕು ಅಂತ ನಾವು ನೋಡ್ತೀವಿ ಪ್ರೀತಿ ಸೋದರ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲದೆ 11ನೇ ವಚನದಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಎರಡನೇ ಭಾಗದಲ್ಲಿ ನೋಡುವಾಗ ಬಟ್ ಕೀಪ್ ಯುವರ್ ಸ್ಪಿರಿಚುವಲ್ ಗ್ಲೋ ಸರ್ವಿಂಗ್ ದ ಲಾರ್ಡ್ ಅಂತ. ಸೊ ಮೊಫಸ್ ಟ್ರಾನ್ಸ್ಲೇಷನ್ ಅಲ್ಲಿ ಅದೇನಂತಾರೆ ಅಂದ್ರೆ ಸ್ಪಿರಿಚುವಲ್ ಗ್ಲೋ ಅಂತ ಬರ್ತದೆ. ಸ್ಪಿರಿಚುವಲ್ ಗ್ಲೋ ಅಂದ್ರೆ ಆತ್ಮಿಕರಾದ ಒಂದು ಬೆಳಕು ಅಂತ ಅಲ್ಲಿ ನೋಡ್ತೀವಿ. ಇದಕ್ಕೆ ಒಳ್ಳೆ ಉದಾಹರಣೆ ನಾವು ಎಲ್ಲಿ ನೋಡಬಹುದು ಅಂತ ನೋಡುವಾಗ ಒಂದು ದೇವದರ್ಶನದ ಗೂಡಾರದಲ್ಲಿ, ದೇವದರ್ಶನದ ಗೂಡಾರದಲ್ಲಿ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಇರುವ ಒಂದೇ ಬೆಳಕು ಯಾವ್ದು ನೋಡುವಾಗ ಆ ಒಂದು ಕ್ಯಾಂಡಲ್ ಲೈಟ್ ಏನ್ ಹೇಳ್ತಾರೆ ಅದಕ್ಕೆ ಕಾಣ ಅಲ್ಲಿ ಮೇಘಸ್ತಂಭ. ಹಾ ಮೇಘಸ್ತಂಭ ಅಲ್ವಾ, ಮೇಘಸ್ತಂಭ ಅಲ್ಲ ಸಿಸ್ಟರ್, ನಾ ಹೇಳ್ತಾ ಇರೋದು ಪರಿಶುದ್ಧ ಸ್ಥಳದಲ್ಲಿ ಹೊರಡೆ ಇದೆಯಲ್ಲ ದೀಪಸ್ತಂಭ, ದೀಪಸ್ತಂಭ ಕರೆಕ್ಟ್ ದೀಪಸ್ತಂಭ ಅಲ್ವಾ. ಸೊ ದೀಪಸ್ತಂಭ ನೋಡುವಾಗ ಆ ಇಡೀ ಪರಿಶುದ್ಧ ಸ್ಥಳದಲ್ಲಿ ಹೆಂಗಿದೆ ನೋಡುವಾಗ ಫುಲ್ ಡಾರ್ಕ್ ಆಗಿರುತ್ತೆ ರೀ, ಯಾಕಂದ್ರೆ ಫುಲ್ ಕವರ್ ಆಗಿರುತ್ತೆ ಆ ಫುಲ್ ಆ ಒಂದು ಟೆಂಟ್ ಅಲ್ಲಿ ಅವ್ನು ನೋಡುವಾಗ ಪರಿಶುದ್ಧ ಸ್ಥಳದಲ್ಲಿ ಫುಲ್ ಕವರ್ ಆಗಿರುತ್ತೆ. ಯಾವ ಒಂದು ಬೆಳಕು ಬರ ಹೊರಗಡೆ ಇರೋ ಬೆಳಕು ಯಾವ್ದು ಒಳಗೆ ಬರಲ್ಲ, ಅದಿರೋ ಒಂದೇ ಬೆಳಕು ಯಾವ್ದು ಕೊಡುವಾಗ ಈ ದೀಪಸ್ತಂಭ. ಈ ಒಂದು ಯಾಜಕ ಈ ಒಂದು ಪ್ರಧಾನ ಯಾಜಕ ಏನ್ ಮಾಡ್ತಾನೆ ನೋಡುವಾಗ ಆ ಒಂದು ದೀಪಸ್ತಂಭದಲ್ಲಿ ಇರುವ ಒಂದು ಬೆಳಕಿದ್ ಬರುತ್ತೆ ನೋಡಿ. ಯೂಶುವಲ್ ಆಗಿ ನೀವು ಕ್ಯಾಂಡಲ್ ನೋಡ್ಕೊಂಡ್ರೆ ಕ್ಯಾಂಡಲ್ ಅಲ್ಲಿ ಆ ಒಂದು ಥ್ರೆಡ್ ಬರುತ್ತೆ, ಆ ಥ್ರೆಡ್ ಅಲ್ಲಿ ನಾವು ಬೆಂಕಿ ಹಚ್ತೀವಲ್ವಾ, ಅದು ಒಂದು ಥ್ರೆಡ್ ಉದ್ದ ಆಗ್ತಾ ಆಗ್ತಾ ನೀವು ಆ ಬೆಂಕಿನ ಒಂದು ಬೆಳಕು ನೋಡ್ತಾ ಅದೇನಾಗುತ್ತೆ ಅಂದ್ರೆ ಹಂಗೆ ಡಿಮ್ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಅದೇ ನೀವ್ ಏನ್ ಮಾಡ್ಬೇಕಂದ್ರೆ ಆ ಒಂದು ಥ್ರೆಡ್ನ ನೀವು ಕಟ್ ಮಾಡಿದ್ರೆ ಬೆಳಕು ಏನಾಗುತ್ತೆ ತಿರ್ಗಾ ಪ್ರಕಾಶವಾಗಿ ಆಗುತ್ತೆ. ಸೊ ಅದೇ ತರ ನಮ್ಮ ವಿಷಯ ಕೂಡ ಅಂತೆ, ಅದು ಅದೇ ಯಾವಾಗ್ಲೂ ಯಾಜಕ ಏನ್ ಮಾಡ್ತಾರೆ ಅಂದ್ರೆ ಆ ಒಂದನ್ನ ಟ್ರಿಮ್ ಮಾಡ್ತಾ ಇರ್ತಾರಂತೆ. ಅದೇ ತರ ನಮ್ಮ ಒಂದು ವಿಷಯದಲ್ಲಿ ಕೂಡ ನಮ್ಮ ಒಂದು ಆತ್ಮಿಕವಾದ ಬೆಳಕು ಯಾವಾಗ್ಲೂ ಏನಾಗುತ್ತೆ, ಯಾವಾಗ ಡಿಮ್ ಆಗ್ತಾ ಬರುವಾಗ ನಾವೇ ನಮ್ಮ ಟ್ರಿಮ್ ಮಾಡ್ಕೋಬೇಕಂತೆ. ಅದು ಆ ಒಂದು ಗ್ಲೋಬ್ ಕಮ್ಮಿ ಆಗ್ದಂಗೆ ನಾವೇನ್ ಮಾಡ್ಬೇಕಂತ ನಾವು ಟ್ರಿಮ್ ಮಾಡ್ಕೋಬೇಕಂತದ್ದು. ಅದೇ ನೋಡುವಾಗ ವಿ ಹ್ಯಾವ್ ಟು ಗಾರ್ಡ್, ನಾವೇ ನಮ್ಮನ್ನ ಪರಿಶೋಧನೆ ಮಾಡ್ಕೋಬೇಕು ಅಂತ ಹೇಳೋ ಒಂದು ವಿಷಯನ ಇಲ್ಲಿ ಹೇಳ್ತಾ ಇದಾರೆ. ನೆಕ್ಸ್ಟ್ ಸಿಸ್ಟರ್ 12ನೇ ವಚನ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣಿ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಮೂರು ವಿಷಯ ನೋಡ್ತೀವಿ ಇಲ್ಲಿ ಈ ಒಂದು ವಚನದಲ್ಲಿ, ಮೂರು ಭಾಗಗಳು ನೋಡ್ತೀವಿ ಅಲ್ವಾ. ಬಿ ಜಾಯ್ಫುಲ್ ಇನ್ ಹೋಪ್, ಪೇಷಂಟ್ ಇನ್ ಅಫ್ಲಿಕ್ಷನ್, ಫೇತ್ಫುಲ್ ಇನ್ ಪ್ರೇಯರ್. ಮೂರು ವಿಷಯ ನಾನು ಇವಾಗ ನೋಡ್ತೀವಿ. ಸೊ ಮೊದಲು ನಾವು ರಿಜಾಯ್ಸ್ ಇನ್ ಹೋಪ್ ಅಂತ ನೋಡುವಾಗ ಎಂತ ಒಂದು ನಿರೀಕ್ಷೆಯಲ್ಲಿ ನಾವು ಸಂತೋಷ ಉಲ್ಲಾಸ ಕೊಡ್ಬೇಕು ಅಂತ ನೋಡುವಾಗ ದೇವರ ಯೋಜನೆ ದೇವರ ಯೋಜನೆನೆ ನಮ್ಗೆ ಏನಾಗಿರ್ಬೇಕು ಅದೇ ನಮ್ಗೆ ಉಲ್ಲಾಸ ಕೊಡ್ಬೇಕು ಪ್ರೀತಿಯ ಸಹೋದರೆ. ಆಮೇಲೆ ಅದ್ರ ಮಾತ್ರವಲ್ಲದೆ ಏನಕ್ಕೂ ಪ್ರಯೋಜನ ಅಲ್ದಿರ ನಮ್ಗೆ ದೇವರು ಈ ಒಂದು ಇಡೀ ಮಂಡಲನ ಇಡೀ ಒಂದು ಸೃಷ್ಟಿ ಮಂಡಲ ನೋಡುವಾಗ ಯೂನಿವರ್ಸ್ ನೋಡುವಾಗ ಎಂತ ಒಂದು ಸೃಷ್ಟಿ ಇದೆ ನಾವು ಇಮ್ಯಾಜಿನೆ ಮಾಡಕ್ಕಾಗಲ್ಲ. ಸೊ ಸೃಷ್ಟಿನೇ ಹೆಂಗಿರುವಾಗ ಸೃಷ್ಟಿಕರ್ತರು ಹೆಂಗಿರ್ತಾರೆ, ಅಂತ ಒಂದು ಮಹಾನ್ ಸೃಷ್ಟಿಕರ್ತರು ದೇವರು, ಏನಕ್ಕೂ ಇಲ್ದಿರ ನಾವು ಅಲ್ವಾ, ಏನಕ್ಕೆ ಪ್ರಯೋಜನ ಇದ್ರೆ ನಮ್ಮನ್ನ ಎಂತ ಒಂದು ಮಹಾ ಉಲ್ಲ ಒಂದು ಕರೆಗೆ ನಮ್ಗೆ ಕರೆ ಕೊಟ್ಟಿದ್ದಾರೆ. ಸೋ ಗ್ಲೋರಿಯಸ್. ಅದ್ರ ಮಾತ್ರವಲ್ಲದೆ ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಗೆ ಮೊದಲಿಗಿತ್ತಿ ಆಗಕ್ಕೆ ಒಂದು ಭಾಗನ ಏನ್ ಮಾಡಿದಾರೆ, ಒಂದು ಒಂದು ಆಪರ್ಚುನಿಟಿನೂ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡುವಾಗ ಇದೆಲ್ಲ ನಾವು ಇದೆಲ್ಲ ನಮ್ಮನ್ನ ಇನ್ಸ್ಪೈರ್ ಮಾಡ್ಬೇಕು, ನಮ್ಮ ಒಂದು ನಿರೀಕ್ಷೆನ ನಮ್ಮ ಒಂದು ನಂಬಿಕೆನ ಏನು ಹೆಚ್ಚಿಸಕ್ಕೆ ನಾವು ಇದೇ ಏನಾಗ್ಬೇಕು ನಮ್ಗೆ ಒಂದು ನಿರೀಕ್ಷೆನ ಕೊಡ್ಬೇಕು ಪ್ರೀತಿ ಸಹೋದರೆ ಅಲ್ವಾ. ಅದಕ್ಕೆ ಅಪೊಸ್ತಲ ಪಾಲ್ ಕೂಡ ಒಂದ್ ಕಡೆ ಬರೆಯುವಾಗ ರೋಮನ್ಸ್ 8:18 ಅಲ್ಲಿ ಅದು ಬರ್ಬೇಕಂದ್ರೆ ಬರ್ದಿಟ್ಕೊಳ್ಳಿ, ರೋಮ 8:18 ಅದು ಕೂಡ ಏನ್ ಹೇಳ್ತಾರೆ ನೋಡುವಾಗ, ನಾನು ಪರಲೋಕದಲ್ಲಿ ಆ ಒಂದು ಮಹಿಮೆ ನಾನು ಕಾಣುವಾಗ ಈ ಲೋಕದಲ್ಲಿ ಇರೋದೆಲ್ಲ ಏನಾಗಿದೆ, ಎಲ್ಲ ಬರಿದಾಗಿದೆ. ಆಮೇಲೆ ನನ್ನ ಕಷ್ಟಪಡೋದೆಲ್ಲ ಏನಾಗಿದೆ, ಒಂದು ಬರಿದಾಗಿದೆ. ಸಫರಿಂಗ್ಸ್ ಆಫ್ ದಿಸ್ ಪ್ರೆಸೆಂಟ್ ಇಸ್ ನಾಟ್ ಅಟ್ ಆಲ್ ವರ್ತಿ ಟು ಬಿ ಕಂಪೇರ್ಡ್ ವಿತ್ ದ ಗ್ಲೋರಿ ಅಂತ ಅಲ್ಲಿ ಹೇಳುದು ನಾವು ನೋಡ್ತೀವಿ. ಅಲ್ಲಿ ಆ ಒಂದು ವಿಷಯನ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಪೇಷಂಟ್ ಇನ್ ಟ್ರಿಬ್ಯುಲೇಷನ್ ಅಲ್ವಾ, ತಾಳ್ಮೆಯಿಂದ ಇರುವ ಒಂದು ವಿಷಯದ ಬಗ್ಗೆ ಏನ್ ಮಾಡ್ತಿದ್ರೆ ಇಲ್ಲಿ ಹೇಳ್ತಾರೆ. 100% ನಾವು ಚೂಸ್ ಮಾಡ್ಕಿರೋ ಒಂದು ದಾರಿನೇ ಇಕ್ಕಟ್ಟದ ಮಾರ್ಗ ಪ್ರೀತಿಸೋದ್ರೆ. ಇಕ್ಕಟ್ಟದ ಮಾರ್ಗ ಅಂತ ಹೇಳುವಾಗ 100% ಅನೇಕ ಕಷ್ಟಗಳು, ಅನೇಕ ಟ್ರಯಲ್ಸ್, ಅನೇಕ ಟೆಂಪ್ಟೇಷನ್ಸ್, ಟ್ರಿಬ್ಯುಲೇಷನ್ಸ್ ಏನಾಗುತ್ತೆ 100% ಬಂದೇ ಬರುತ್ತೆ. ಅನೇಕ ಇಕ್ಕಟ್ಟಾದ ಒಂದು ಮಾರ್ಗದಲ್ಲಿ ನಡೆಯುವಾಗ ಇದೆಲ್ಲ ಬಂದೇ ಬರುತ್ತೆ. ಬಟ್ ನೀವು ತಾಳ್ಮೆಯಿಂದ ಇರ್ರಿ, ದೇವರ ಮೇಲೆ ನಂಬಿಕೆನ ಬಿಟ್ಬಿಡ್ಬೇಡಿ ಅಲ್ವಾ, ದೇವರ ಮೇಲೆ ನಿರೀಕ್ಷೆನ ಬಿಟ್ಬಿಡ್ಬೇಡಿ, ದೇವ್ರು ನಮ್ಮೊಂದಿಗೆ ಯಾವಾಗ್ಲೂ ಇದ್ದಾರೆ ಅಂತ ನೋಡಿ. ಅದೇ ಹೇಳ್ತಾರೆ ಒಂದ್ ಕಡೆ ಓದ್ಬಿಡ ನೋಡಿ ವಚನ, ದಾವಿದನ ಬರೆದ ಕೀರ್ತನ ಗ್ರಂಥ 30ನೇ ಅಧ್ಯಾಯ 5ನೇ ವಚನ, ಸಾಮ್ಸ್ 35. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಒಂದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಆಶ್ವಾದನೆಯು ಕೇಳಿಸುವುದು. ಅಲ್ವಾ, ಸೊ ವೀಪಿಂಗ್ ಮೇ ಎಂಡರ್ ಫಾರ್ ಅ ನೈಟ್ ಬಟ್ ಜಾಯ್ ಕಮತ್ ಇನ್ ದ ಮಾರ್ನಿಂಗ್. ಕೆಲವು ದಿನಗಳು ಮಾತ್ರ ಸಹಿಸ್ಕೊಂಬಿಡೋಣ ಪ್ರೀತಿ ಸಹೋದರೆ.
ಅಲ್ವಾ? ಸೊ ದೇವರ ಪೇಷನ್ಸ್ ಅನೇಕ ಕಷ್ಟಗಳು ಬರುತ್ತೆ. ದೇವರ ನಂಬಿಕೆ ಇಟ್ಟು ನಾವ್ ಏನ್ ಮಾಡೋಣ, ತಾಳ್ಮೆಯಿಂದ ನಮ್ಮ ಓಟವನ್ನು ನಾವು ಓಡೋಣ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಕಂಟಿನ್ಯೂಯಿಂಗ್ ಇನ್ ಪ್ರೇಯರ್, ಇನ್ಸ್ಟೆಂಟ್ ಇನ್ ಪ್ರೇಯರ್ ಅಂತ ಹೇಳ್ತಾರೆ. ಅಂದ್ರೆ ನೋಡ ಕಂಟಿನ್ಯೂಯಿಂಗ್ ಪ್ರೇಯರ್ ಅಂತ ಹೇಳುವಾಗ ನಾವು ಇಡೀ ಬೆಳಗ್ಗೆ ಇಡೀ 24 hours ಪ್ರೇಯರ್ ಅಲ್ಲಿ ಅಂತ ಅಲ್ಲಿ ಹೇಳಕ್ ಬರ್ತಾ ಇಲ್ಲ ಅಲ್ವಾ. ಬಟ್ ಎಷ್ಟು ಮಟ್ಟಿಗೆ ನಾವು ದೇವರೊಂದಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಅದು ಒಳ್ಳೇದು ಅಲ್ವಾ. ಬಟ್ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ನೋಡಿ, ಆ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಕ್ವಾಲಿಟೇಟಿವ್ ಅಂತ ಹೇಳ್ತಾರೆ. ಆ ಕ್ವಾಲಿಟಿ ಪ್ರೇಯರ್ ಆಗಿರ್ಬೇಕಂತ ಹೆಂಗ್ ತಗೊಂಡೋಗ, ಹೃದಯಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಜಸ್ಟ್ ಒಂದು ಬಾಯಿ ಮಾತು, ಅದೇ ಹೇಳ್ತಾರೆ ಒಂದ್ ಕಡೆ ನೋಡುವಾಗ, ನೀವು ಬಾಯಿಯಿಂದ ನೀವ್ ಏನ್ ಮಾಡ್ತೀರಿ, ನಾಲ್ಗೆ ಸ್ತುತಿ ಸ್ತೋತ್ರ ಹೇಳ್ತೀರಾ, ಆದ್ರೆ ನಿಮ್ಮ ಹೃದಯ ಎಲ್ಲಿದೆ, ತುಂಬಾ ದೂರದಲ್ಲಿದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಒಂದ್ ವಚನ ನೋಡ್ತೀವಿ. ಸೊ ಅಲ್ಲಿ ನಾವು ಏನ್ ನೋಡುವಾಗ, ನಾವು ಮಾಡೋ ಒಂದು ಆ ಒಂದು ಸಮಯದಲ್ಲಿ ಕೂಡ ಎಷ್ಟು ಮಟ್ಟ ಸಮಯ ನಾವು ಪ್ರೇಯರ್ ಕೊಡ್ತೀವೋ, ಆ ಒಂದು ಪ್ರಾರ್ಥನೆಯಲ್ಲಿ ಕೂಡ ನಮ್ಮ ಪರ್ಸನಲ್ ಪ್ರೇಯರ್ ಆಗ್ಲಿ, ಇಲ್ಲ ನಮ್ಮ ಒಂದು ಪ್ರೇಯರ್ ಮೀಟಿಂಗ್ ಆಗಿ ಯಾವ್ದು ಕೂಡ, ಹೃದಯ ಪೂರ್ವಕವಾಗಿ ವಿತ್ ದ ಹೋಲ್ ಹಾರ್ಟೆಡ್ ವಿತ್ ದ ಹೋಲ್ ಮೈಂಡ್ ಟು ಗಾಡ್ ಅನ್ನೋ ವಿಷಯ ಏನ್ ಮಾಡ್ಬೇಕು ನಾವು ನಾವು ನೋಡ್ಬೇಕು. ನೆಕ್ಸ್ಟ್ 13 ವಚನ ಸಿಸ್ಟರ್, ರೋಮನ್ಸ್ 12:13. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ಅಲ್ವಾ. ಸೊ ಇಲ್ಲಿ ಎರಡು ವಿಷಯನ ಹೇಳ್ತಾರೆ ಅಲ್ವಾ. ಇಟ್ಸ್ ಸಿಂಪಲ್, ನಮ್ಗೆ ಗೊತ್ತಿದೆ ಅಲ್ವಾ, ಜನ ಆಡಿ ಕಣಲ್ ಓದಂಗೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಅಲ್ವಾ. ಸೊ ಒಂದು ಏನ್ ಮಾಡಿ, ದೇವರ ಜನಗೆ ಏನ್ ಮಾಡಿ, ಜನರಸಿಟಿ ಇದ್ದವ್ರಿಗೆ ಒಬ್ಬೊಬ್ಬರಿಗೆ ನಾವ್ ಏನ್ ಮಾಡ್ಬೇಕು, ಒಂದೇ ಶರೀರದ ಅಂಗಗಳಾಗಿರುವ ನಾವು ಅಂತ ಹೇಳುವಾಗ ಒಬ್ಬರು ನಾವು ಸಹಾಯ ಮಾಡ್ಬೇಕು ಅಂದ್ ಮತ್ತೆ ಹಾಸ್ಪಿಟಾಲಿಟಿ ತೋರಿಸ್ಬೇಕು. ಒಳ್ಳೆ ಎಕ್ಸಾಂಪಲ್ ನೋಡುವಾಗ ಒಂದು ಫ್ಯಾಮಿಲಿ, ಬ್ರದರ್ಸ್ ಸಿಸ್ಟರ್ಸ್ ಅಲ್ವಾ. ಸೊ ನೋಡುವಾಗ ಸ್ಪಿರಿಚುವಲ್ ಫ್ಯಾಮಿಲಿ ಸೆಪರೇಟ್ ಫ್ಯಾಮಿಲಿ ಇದೆ ನಮ್ಗೆ ನೋಡಿ. ಇವಾಗ ಹೆಂಗಿದೆ ಅಂತ ನೋಡುವಾಗ, ನಮ್ಗೆ ಯಾವ್ದು ಕಷ್ಟ ಸುಖ ಬಂದ್ರೇನು, ಫಸ್ಟ್ ನಾವು ನಮ್ಮ ರಿಲೇಷನ್ಸ್ ಎಲ್ಲ ಹೋಗಲ್ಲ, ನಾವು ಆಟೋಮೆಟಿಕ್ ಆಗಿ ಎಲ್ಲಿ ಹೋಗ್ಬಿಡುತ್ತೆ ನಮ್ಮ ಮೈಂಡ್, ನಮ್ಮ ಸಹೋದರ ಸಹೋದರಿಗೆ ನಾವು ಹಂಚ್ಕೊಳ್ತೀವಿ. ಕಷ್ಟ ಬಂದ್ರೆ ನಮ್ಮ ಸಹೋದರ ಸಹೋದರಿಗೆ ನಾವು ಹಂಚ್ಕೊಳ್ತೀವಿ, ಸುಖ ಬಂದ್ರೆ ನಾವು ಸಹೋದರ ಸಹೋದರಿಗೆ ಏನ್ ಮಾಡ್ತೀವಿ. ಯಾಕಂದ್ರೆ ಈ ಒಂದು ಕ್ರಿಸ್ಟಿಯನ್ ಫ್ಯಾಮಿಲಿ ಅಲ್ವಾ, ಈ ಒಂದು ಕ್ರಿಸ್ತನಲ್ಲಿರೋ ಸಹೋದರ ಈ ಒಂದು ಕುಟುಂಬ ಮಾತ್ರ ಇಟ್ಸ್ ಎ ವೆರಿ ಸ್ಪೆಷಲ್ ಫ್ಯಾಮಿಲಿ ರೀ. ಯಾವ ಒಂದು ವಿಷಯಕ್ಕೆ ಏನ್ ಮಾಡೋ, ಲೋಕದಲ್ಲಿ ನಾವು ಕಂಪೇರ್ ಮಾಡಕ್ಕೆ ಆಗಲ್ಲ. ಸೊ ಆ ಒಂದು ವಿಷಯ ಏನ್ ಆಗ್ಬೇಕು, ಆ ಒಂದು ಥಾಟ್ ನಮ್ಮಲ್ಲಿ ಯಾವಾಗ್ಲೂ ಇರ್ಬೇಕು ಪ್ರೀತಿಯ ಸಹೋದರ. ನೆಕ್ಸ್ಟ್ ಸಿಸ್ಟರ್, 14th verse. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ತುಂಬಾ ಎಚ್ಚರಿಕೆ ಮಾತ್ರ ನಮ್ಗೆ, ನಾವು ಬೆಳೆಸ್ಬೇಕಾಗಿರುವ ಒಂದು ವಿಷಯ ನೋಡುವಾಗ, ನಮ್ಮನ್ನು ಹಿಂಸಿಸುವವರಿಗೆ ಏನ್ ಮಾಡಿ, ನೀವು ಅವ್ರಿಗೆ ಏನ್ ಮಾಡ್ಬಿಡಿ, ನೀವು ತಿರ್ಗಾ ಒಂದು ಪರ್ಸಿಕ್ಯೂಷನ್ ಮಾಡಕ್ ಹೋಗ್ಬೇಡಿ ಅಂತ ಏನ್ ಹೇಳ್ತಾರೆ ಅಂದ್ರೆ, ಏನಂದ್ರೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಲ್ವಾ. ಹಿಂಸೆ ಮಾಡೋರಿಗೆ ನಾವು ಹಿಂಸೆ ಕೂಡ, ಒಂದು ಈ ತರ ಒಂದು ವಿಷಯ ಇರ್ಬೋದು, ಅದು ಹಳೆ ಸ್ವಭಾವ ಅಲ್ವಾ, ಆಯುರ್ವಿಷಯ ಇರ್ಬೋದು. ಬಟ್ ಏನ್ ಮಾಡಿ, ನೀವು ಅವ್ರು ನಿಮ್ಮನ್ನ ಶಪಿಸೋರಿಗೆ ನಿಮ್ಮ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ವಾ, ಎಷ್ಟು ದೊಡ್ಡ ವಿಷಯ ಅಲ್ವಾ ನೋಡಿ, ಎಷ್ಟು ದೊಡ್ಡ ವಿಷಯ. ಯೂಶುವಲ್ ಆಗಿ ನಮ್ಮ ಹ್ಯೂಮನ್ ಟೆಂಡೆನ್ಸ್ ಹಿಂಗೆ ನೋಡುವಾಗ, ಯಾರ ಶಪಿಸಿದ್ರೆ ಏನ್ ಮಾಡ್ತೀವಿ ನಾವು, ಆಟೋಮೆಟಿಕ್ ನಾವು ಬಿದ್ದೋಗಿರೋ ಒಂದು ಶರೀರ ನಮ್ಮನ್ನ ಅದರಂತೆಯೇ ಮಾಡುತ್ತೆ, ಹಳೆ ಸ್ವಭಾವದಂತೆಯೇ ಮಾಡುತ್ತೆ. ಬಟ್ ನಿಮ್ಗೆ ಇದು ಹೇಳ್ತಾ ನೋಡುವಾಗ, ನೀವು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ವಚನ ಓದ ನೋಡಿ, ಯಾಕೋಬ 3:9-10 ಸಿಸ್ಟರ್, ಯಾಕೋಬ ಜೇಮ್ಸ್ 3:9-10. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಕಂಟಿನ್ಯೂ ಮಾಡಿ ಸಿಸ್ಟರ್. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ನೋಡಿದ್ರ ಎಷ್ಟು ಕ್ಲೀನ್ ಆಗಿ ಹೇಳ್ಬಿಡಿದಾರೆ ನೋಡುವಾಗ, ಅದೇ ನಾಲಿಗೆಯಿಂದ ಅದೇ ಬಾಯಿಂದ ಏನ್ ಮಾಡ್ತೀವಿ, ದೇವರಿಗೆ ಸ್ತುತಿ ಸ್ತೋತ್ರ ಹೇಳ್ತೀವಿ, ಅದೇ ಬಾಯಿಂದ ಏನ್ ಮಾಡ್ತೀವಿ ಅಂತೆ, ನಾವು ಶಬ್ಬಿಸ್ತೀವಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ಇನ್ನೊಂದು ವಿಷಯ ಕೂಡ ನೋಟಿಸ್ ಮಾಡ್ತಾರೆ ವಚನದಲ್ಲಿ. ನೀವು ಅವರ ಒಂದು ಸ್ವಾರೂಪ್ಯದಲ್ಲಿ ಮಾಡಿರೋ ಎಲ್ಲಾ ಒಂದು ಮನುಷ್ಯರ ಅಂತ ಹೇಳ್ತಾರೆ, ಬರೀ ನಮ್ಮ ಸಹೋದರ ಸಹೋದರ ಮಾತ್ರ ಅಲ್ಲ, ಪ್ರೀತಿಯ ಸಹೋದರ ಸಹೋದರೆ, ಇಡೀ ಲೋಕದಲ್ಲಿರುವ ಎಲ್ಲಾ ಮನುಷ್ಯರಲ್ಲೂ ದೇವರ ಒಂದು ಸ್ವಾರೂಪ್ಯದಲ್ಲಿ ಉಂಟು ಮಾಡಿರೋ ಎಲ್ಲಾ ಮನುಷ್ಯರಲ್ಲೂ ಈ ಒಂದು ವಿಷಯ ನಾವು ಅವರಲ್ಲಿ ನಾವು ಈ ಒಂದು ವಿಷಯ ನಾವು ತೋರಿಸ್ಬೇಕಂತ ನಾವು ನೋಡ್ತೀವಿ. ಅವ್ರನ್ನ ಶಪಿಸದೆ ನಾವೇನ್ ಮಾಡ್ಬೇಕಂತೆ, ನಾವು ಅವ್ರನ್ನ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾರೆ. ಈ ಒಂದು ವಿಷಯ ಅದೇ ನಾಲಿಗೆಯಿಂದ ದೇವ್ರ ಸ್ತುತಿ ಮಾಡೋದು, ಅದೇ ನಾಲಿಗೆಯಿಂದ ನಾವು ಶಪಿಸೋ ಈ ಒಂದು ವಿಷಯ ನಮ್ಮಲ್ಲಿ ಇರಬಾರದು ಅಂತ ಇಲ್ಲಿ ಹೇಳೋದು ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಅಲ್ವಾ. ನೆಕ್ಸ್ಟ್ ರೋಮನ್ಸ್ 12:16-15. ಸಂತೋಷ ಪಡುವವರ ಸಂಗಡ ಸಂತೋಷ ಪಡೆಯಿರಿ, ಅಳುವವರ ಸಂಗಡ ಅಳಿಯಿರಿ, ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಿಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ನೋಡಿ ಎಷ್ಟು ಎಚ್ಚರಿಕೆ ಮಾತು ಕೊಡ್ತದೆ ನೋಡುವಾಗ ಇಲ್ಲಿ, ರಿಜಾಯ್ಸ್ ವಿತ್ ದೋಸ್ ಹೂ ರಿಜಾಯ್ಸ್, ಮೌನ್ ವಿತ್ ದೋಸ್ ಹೂ ಮೌನ್. ನೋಡುವಾಗ ಸಂತೋಷ ಇರೋ ಕುಟುಂಬದ ಸಂತೋಷವಾಗಿರಿ, ದುಃಖದ ಮನೆಯಲ್ಲಿ ಮಾಡಿ ನೀವು ಅವರೊಂದಿಗೆ ದುಃಖದಲ್ಲಿ
ಇರ್ಬೇಕಂತ ಹೇಳ್ತಾರೆ ಅಲ್ವಾ. ಇವಾಗ ನೋಡುವಾಗ ಅದೇ ಯೂಶುವಲ್ ಆಗಿ ಏನ್ ಹೇಳ್ತಂದ್ರೆ, ಸಂತೋಷದ ಮನೆಗಿಂತ ದುಃಖ ಮನದಲ್ಲಿ ನಾವು ಹೋಗಿ ಅವರೊಂದಿಗೆ ನಾವು ಇರೋದು ಎಷ್ಟೋ ಒಳ್ಳೆಯತನ, ಒಳ್ಳೆ ವಿಷಯ ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಒಂದು ಏನಾಗುತ್ತೆ ನೋಡುವಾಗ, ಒಂದು ಅವ್ರಿಗೆ ಕನ್ಸೋಲಿಂಗ್ ಸಿಗುತ್ತೆ, ಅವ್ರಿಗೂ ಒಂದು ಏನಾಗುತ್ತೆ ಒಂದು ಒಂದು ಕನ್ಸೋಲಿಂಗ್, ಒಂದು ಅವರ ಒಂದು ಕಷ್ಟ ಏನಾಗುತ್ತೆ, ಒಂದು ಹೃದಯದ ಒಂದು ಕಷ್ಟ ಭಾರ ಏನಾಗುತ್ತೆ ಸ್ವಲ್ಪ ಅವ್ರಿಗೆ ಕಮ್ಮಿ ಆಗುತ್ತೆ ಅಂತ ನಾವು ನೋಡ್ತೀವಿ. ಅಂತ ಒಂದು ಆಟಿಟ್ಯೂಡ್ ಏನಾಗ್ಬೇಕಂತ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡುವಾಗ, ಲಿವ್ ಇನ್ ಹಾರ್ಮನಿ ವಿತ್ ಒನ್ ಅನದರ್, ಡು ನಾಟ್ ಬಿ ಪ್ರೌಡ್ ಬಟ್ ಬಿ ವಿಲಿಂಗ್ ಟು ಅಸೋಸಿಯೇಟ್ ವಿತ್ ಪೀಪಲ್ ಆಫ್ ಲೋ ಪೊಸಿಷನ್ ಅಲ್ವಾ. ಸೊ ಇಲ್ಲಿ ಏನೇನ್ ನೋಡುವಾಗ, ನಮ್ಮ ಒಂದು ತಗ್ಗಿದ ಒಂದು ಮನಸ್ಸನ್ನ ನಾವು ಬೆಳೆಸ್ಕೋಬೇಕು, ತಗ್ಗಿದ ಒಂದು ಸ್ವಭಾವನ ಏನ್ ಮಾಡ್ಬೇಕಂತ ನಾವು ನಾವು ಬೆಳೆಸ್ಕೋಬೇಕು. ಅವಾಗ ನಾವು ನೋಡ್ದಂಗೆ ಯಾವಾಗ್ಲೂ ಬೇರೆಯವ್ರಿಗಿಂತ ನಮ್ಮನ್ನ ಯಾವಾಗ್ಲೂ ನಾವು ತಗ್ಗಿದ್ದರಾಗೆ ನಾವು ನೋಡ್ಬೇಕು, ಬೇರೆ ಯಾವಾಗ್ಲೂ ಹೆಚ್ಚಿಸುವಾಗಿ ನೋಡ್ಬೇಕಂತೆ. ಯಾಕೆ ಈ ಒಂದು ವಿಷಯ ತುಂಬಾ ಮುಖ್ಯ ಗೊತ್ತಾ? ಅನೇಕ ವಿಷಯದಲ್ಲಿ ನಾವು ನೋಡಿದ್ವಿ ಈ ಒಂದು ಪ್ರೈಡ್ ಮತ್ತೆ ಹ್ಯುಮಿಲಿಟಿ ಅಲ್ವಾ, ಈ ಒಂದು ಗರ್ವ ಅನ್ನೋದು ತುಂಬಾ ತುಂಬಾ ಒಂದು ಡೆಡ್ಲಿ ಸಿನ್ ರೀ, ಸೈತಾನಲ್ಲಿರುವ ಒಂದು ಈ ಒಂದು ಗುಣಲಕ್ಷಣ, ಈ ಒಂದು ಗರ್ವ ಅಲ್ವಾ. ಇದರಿಂದ ನಾವು ತುಂಬಾ ದುರ್ದಿ, ಯಾಕಂದ್ರೆ ಆ ಒಂದು ಗರ್ವದಿಂದ ಅನೇಕ ಅನಾಹುತಗಳು ಆಗ್ಬಿಟ್ಟಿದೆ. ನಾವು ಅಲೆ ಒಡಂಬಡಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನ ನೋಡ್ತೀವಿ. ಆ ಗರ್ವದಿಂದ ದೇವರಿಂದ ದೂರ ಹೋಗುವ ಒಂದು ವಿಷಯ ಆಗುತ್ತೆ ಅಂತ ನೋಡ್ತೀವಿ. ಇನ್ನೊಂದು ಕೂಡ ಏನಾಗುತ್ತೆ ಅಂದ್ರೆ, ಆಟೋಮೆಟಿಕ್ ನಮ್ಮಲ್ಲಿ ಗರ್ವ ಬಂದಾಗ ನಮ್ಮ ಒಪಿನಿಯನ್ ಕರೆಕ್ಟ್ ಅಂತ ಹೇಳುವಾಗ ಅದು ಹೆಂಗ್ ಹೋಗ್ಬಿಡುತ್ತೆ ಅಂದ್ರೆ, ನಮ್ಮ ಮನಸ್ಸು ದೇವರು ಕೊಡುವ ಇನ್ಸ್ಟ್ರಕ್ಷನ್ಸ್ ಅನ್ನ ಏನ್ ಮಾಡ್ಬಿಡ್ತೀವಿ ನಾವು, ಅದನ್ನೇ ಕರೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾವಾಗ ನಮ್ಮನ್ನ ನಾವು ಹೆಚ್ಚಿಸ್ಕೊಂಡ್ಬಿಟ್ಟು ನಾನು ಹೇಳದೆ ಕರೆಕ್ಟ್ ಅಂತ ಒಂದು ಒಪಿನಿಯನ್ ಬಂದ್ಬಿಡ್ತೀವೋ, ಆಟೋಮೆಟಿಕ್ ಏನ್ ಬಿಡುತ್ತೆ, ದೇವರು ಕೊಟ್ಟಿರೋ ಒಂದು ಕರೆಕ್ಷನ್ ವರ್ಡ್ಸ್ ಕೂಡ ತಪ್ಪು ಅಂತ ಹೇಳೋ ಒಂದು ಸಿಚುವೇಶನ್ ಬಂದ್ಬಿಡುತ್ತಂತೆ. ಸೊ ತುಂಬಾ ತುಂಬಾ ಎಚ್ಚರಿಕೆಯಾಗಿ ಇರ್ಬೇಕು, ಯಾಕಂದ್ರೆ ಹಳೆ ಕಾಲದಲ್ಲೂ ಕೂಡ ಶಾರೀರಿಕ ಇಸ್ರೇಲ್ ಕೂಡ ಇದೇ ಒಂದು ವಿಷಯ ನಡೀತದೆ. ಬೇಕಂದ್ರೆ ವಚನ ಓದ ನೋಡ್ರಿ, ಜಡ್ಜಸ್ 21:25, ನ್ಯಾಯಸ್ಥಾಪಕರು 21:25 ವಚನ. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು ಅಲ್ವಾ. ನೋಡುವಾಗ ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ಏನ್ ಮಾಡ್ತಾ ಇದ್ದಂತೆ, ಅವರು ನಡೀತಾ ಇದ್ರು. ಸೊ ಅದೇ ತರ ನಾವ್ ಇರ್ಬಾರ್ದು, ನಮ್ಮ ಮನಸ್ಸಿಗೆ ಏನ್ ಬರುತ್ತೋ ನಾವ್ ಹೇಳ್ದಂಗೆ ಕರೆಕ್ಟ್ ಅಂತ ಆ ತರ ಒಂದು ಒಪಿನಿಯನ್ ನಮ್ಮಲ್ಲಿ ಇರ್ಬಾರ್ದು. ಯಾವಾಗ್ಲೂ ಬೇರೆಯವ್ರನ್ನ ಏನ್ ಮಾಡ್ಬೇಕು, ನಮ್ಮನಿಗಿಂತ ಬೇರೆಯವ್ರನ್ನ ಘನ ಮಾಡ್ಬೇಕು, ಬೇರೆ ಘನ ಪಡಿಸ್ಬೇಕು, ಅವ್ರಿಗಿಂತ ನಮ್ಮನ್ನ ತಗ್ಗಿಸ್ಕೋಬೇಕು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಡು ನಾಟ್ ಬಿ ಪ್ರೌಡ್ ಬಟ್ ಬಿ ವಿಲಿಂಗ್ ಟು ಅಸೋಸಿಯೇಟ್ ವಿತ್ ಪೀಪಲ್ ಆಫ್ ಲೋ ಪೊಸಿಷನ್ ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಮದಲ್ಲಿ ಇನ್ನೊಂದು ವಿಷಯ ಏನಂತ ನೋಡುವಾಗ, ನಾವು ಎಲ್ಲರೂ ಐಶ್ವರ್ಯ ಅಂತ ಇರಲ್ಲ, ಎಲ್ಲರೂ ಪುವರು ಇಲ್ಲ. ನಮ್ಮ ದೇವರು ಎಲ್ಲರನ್ನು ಎಲ್ಲ ವಿಧವಾದ ಒಂದು ಇದರಲ್ಲಿ ನಮ್ಮನ್ನ ದೇವ್ರು ಏನ್ ಮಾಡಿದ್ದಾರೆ, ದೇವರ ಒಂದು ಕ್ರಿಸ್ತನ ಅಂಗಗಳಾಗಕ್ಕೆ ಕರೆ ಕೊಟ್ಟಿದ್ದಾರೆ. ಕೆಲವರು ರಿಚ್ ಆಗಿರ್ತಾರೆ, ಕೆಲವರು ಪುವರ್ ಆಗಿರ್ತಾರೆ, ಕೆಲವರು ಮಿಡಲ್ ಫ್ಯಾಮಿಲಿ ಆಗಿರ್ತಾರೆ, ಕೆಲವರು ಏನು ಇಲ್ದಿರೇ ಇರ್ತಾರೆ ಅಲ್ವಾ. ಸೊ ಅದು ಲೋಕದಲ್ಲಿ ನೋಡ್ದಂಗ, ಬಟ್ ನಾವ್ ಹೆಂಗ್ ನೋಡ್ಬೇಕಂದ್ರೆ ಎಲ್ಲರನ್ನು ಈಕ್ವಲ್ ಆಗಿ ನೋಡ್ಬೇಕಂತೆ, ಎಲ್ಲರೂ ಈಕ್ವಲ್ ಆಗಿ ನಾವು ನೋಡ್ಬೇಕು, ಎಲ್ಲರ ಹತ್ರ ನಾವು ಮಿಂಗ್ಲ್ ಆಗ್ಬೇಕು ಅನ್ನೋ ವಿಷಯ ಏನ್ ಮಾಡ್ತೀವಿ ನಮ್ಮಲ್ಲಿ ನೋಡ್ಬೇಕು. ಆ ಒಂದು ಗುಣಲಕ್ಷಣಗಳನ್ನ ನಾವು ಕಲ್ತ್ಕೋಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಿಸ್ಟರ್ 17ನೇ ವಚನ, ಸಿಸ್ಟರ್ 12:17. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಹಾ, ಸೊ ಇಲ್ಲಿ ಇನ್ನೊಂದು ವಿಷಯ ನೋಡುವಾಗ ಅದೇ ಸೇಮ್ ವಿಷಯ ಬರುತ್ತೆ, ಡು ನಾಟ್ ರೀಪೇ ಈವಿಲ್ ಫಾರ್ ಈವಿಲ್. ಒಬ್ರು ಕೆಟ್ಟತನ ಮಾಡದಂತ ನೀವು ಅದಕ್ಕೆ ಕೆಟ್ಟತನವಾಗಿ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾವ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇದೇ ರೋಮನ್ಸ್ ಅಲ್ಲಿ ಅಪೊಸ್ತಲ್ ಪೌಲ್ ಹೇಳ್ದಂಗೆ, ಸಾರಿ ರೋಮನ್ಸ್ ಅಂತ ನೋಡಿ, ಬೇರೆ ಒಂದು ಪತ್ರಿಕೆ ಗಲಾತ್ಯ ಪತ್ರಿಕೆ ಕೂಡ ಬರೆಯೋ ಕೂಡ ಅಲ್ಲಿ ಕೂಡ ಒಂದು ಹೇಳ್ತಾರೆ, ಒಬ್ಬನಾದರೂ ನೀತಿವಂತನು ಇಲ್ಲ ಅಂತ ನಾವು ಹೇಳೋದನ್ನ ನೋಡ್ತೀವಿ. ನೋ ಒನ್ ಇಸ್ ರೈಚಿಯಸ್. ಸೊ ಈ ಲೋಕದಲ್ಲಿ ಯಾರಾದ್ರೂ ಒಬ್ಬರ ನೀತಿವಂತರು ಇದ್ದಾರಾ? ಯಾರು ನೀತಿವಂತರಿಲ್ಲ. ಸೊ ಅವರಿಂದ ನಾವು ಯಾವಾದ್ರೂ ಒಳ್ಳೇದು ಎದುರು ನೋಡಕ್ ಆಗುತ್ತಾ ಅಲ್ವಾ? ಎದುರು ನೋಡಕ್ಕೆ ಆಗಲ್ಲ. 100% ಅವರಲ್ಲಿ ಏನಾಗಿರುತ್ತೆ, ಕೆಟ್ಟದ್ದು ಕೆಟ್ಟತನ ಇದ್ದೇ ಇದೆ. ಸೊ ಕೆಟ್ಟತನ ಇರೋದ್ರಲ್ಲಿ ಏನ್ ನಾವು ಅವ್ರ ಹತ್ರ ಎದುರು ನೋಡ್ಬೇಕು ಅಂತ ನೋಡುವಾಗ, ಅವ್ರಲ್ಲಿ ಏನ್ ಒಳ್ಳೆತನ ಇದ್ದತೆ ಅದನ್ನ ಮಾತ್ರ ನಾವು ಏನ್ ಮಾಡ್ಬೇಕಂತೆ ನಾವು ನೋಡ್ಬೇಕೇ ಹೊರತು, ಕೆಟ್ಟತನವನ್ನು ಇಟ್ಕೊಂಡು ಏನ್ ಮಾಡ್ಬಾರ್ದಂತೆ ನಾವು ನೋಡ್ಬಾರ್ದು. ನಮ್ಮಲ್ಲಿ ಇರುವ ಒಂದು ಕ್ಯಾರೆಕ್ಟ್ ನೋಡುವಾಗ, ಬೇರೆಯವ್ರಿಗಿನ ಕೆಟ್ಟತನವನ್ನೇ ಇಟ್ಕೊಂಡು ಏನ್ ಮಾಡ್ತೀವಿ, ಅದನ್ನೇ ಇಟ್ಕೊಂಡು ಮಾತಾಡ್ತೀವಿ, ಅದನ್ನೇ ಇಟ್ಕೊಂಡು ಮೆಡಿಟೇಟ್ ಮಾಡ್ತೀವಿ, ಅದನ್ನೇ ಬೇರೆಯವ್ರಿಗೂ ಹೇಳ್ತೀವಿ, ಅವ್ರು ಹಿಂಗ್ ಮಾಡಿದ್ರು, ಅವ್ರ ಹಂಗ್ ಮಾಡಿದ್ರು, ಅವ್ರ ಹಿಂಗಿದ್ರೆ, ಅವ್ರಲ್ಲಿ ಈ ತರ ಕೆಟ್ಟತನ ಇದೆ, ಅವ್ರದ್ದು ಆ ತರ ಕೆಟ್ಟ, ಎಲ್ಲರೂ ಕೆಟ್ಟತನ ಇದ್ದೇ ಇರುತ್ತೆ. ಯಾಕಂದ್ರೆ ಯಾರು ಒಬ್ಬರು ನೀತಿವಂತನೂ ಇಲ್ಲ. ಆದ್ರೆ ನಮ್ಮ ಒಂದು ಆಟಿಟ್ಯೂಡ್ ಹೆಂಗಿರ್ಬೇಕು ಅಂತ ನೋಡುವಾಗ, ಅವ್ರಲ್ಲಿ ಏನ್ ಒಳ್ಳೆ ಗುಣ ಇದೆ, ಅವ್ರಲ್ಲಿ ಏನ್ ಒಳ್ಳೆತನ ನಾವು ನೋಡಿದ್ವಿ, ಅದನ್ನ ನಾವು ಬೇರೆಯವ್ರಿಗೆ ಶೇರ್ ಮಾಡ್ಬೇಕು, ಅದ್ರಲ್ಲಿ ನಾವು ಏನ್ ಮಾಡ್ಬೇಕಂತೆ ಅದ್ರಲ್ಲಿ ನಾವು ಬೆಳಿಬೇಕು ಅಂತ ನೋಡ್ತೀವಿ. ಅದೇ ನಾವು ಫಸ್ಟ್ ಕೂಡ ನೋಡುವಾಗ 9ನೇ ವರ್ಷದಲ್ಲಿ ನೋಡಿದ್ವಿ, ಹೇಟ್ ವಾಟ್ ಇಸ್ ಈವಿಲ್ ಅಂಡ್ ಕ್ಲೀನ್ ಟುವರ್ಡ್ಸ್ ವಾಟ್ ಇಸ್ ಗುಡ್. ಒಳ್ಳೆತನವನ್ನು ನಾವು ಏನ್ ಮಾಡೋಣ, ನಾವು
ಪಡ್ಕೊಳ್ಳೋಣ ಅಂತ ವಿಷಯನ ಏನ್ ಮಾಡ್ತೀವಿ, ಆ ಒಂದು ವಿಷಯನ ಕೂಡ ನೋಡ್ತೀವಿ. ಸೊ ಹಂಗ ಒಂದು ವಿಷಯ ಇರ್ಬೇಕಂತೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಬಿ ಕೇರ್ಫುಲ್ ಟು ಡೂ ವಾಟ್ ಇಸ್ ರೈಟ್ ಇನ್ ದ ಐಸ್ ಆಫ್ ಎವ್ರಿಬಡಿ. ಎಲ್ಲರ ನೋಟದಲ್ಲಿ ಯಾವ್ದು ಒಳ್ಳೆದೋ ಅದ್ರ ಪ್ರಕಾರ ನಾವ್ ಏನ್ ಮಾಡಕಂತ ನಾವು ನಡ್ಕೋಬೇಕನ್ನೋ ವಿಷಯನ ಅಲ್ಲಿ ತಿಳಿಸ್ತಾರೆ ಪ್ರೀತಿಯ ಸೋದರರೆ. ಕಡೆಯಾಗಿ ಸಿಸ್ಟರ್ 18ನೇ ವಚನ 12-18. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರಿ. ತುಂಬಾ ಮುಖ್ಯವಾಗಿದೆ ಶ್ವರಿ. ಆಟೋಮೆಟಿಕ್ ಆಗಿ ನಾವು ಬೆಳೆ ನಾವು ಮುಂಚೆ ಮೇಲೆ ಇರುವ ಒಂದು ವಚನಗಳು 9-17 ವಚನ ನೋಡುವಾಗ ಇದೆಲ್ಲ ನಾವು ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ರೆ ಆಟೋಮೆಟಿಕ್ ಆಗಿ ನೋಡಿ ಇದ್ರಲ್ಲಿ ಏನ್ ಬರುತ್ತಂತೆ, ಆ ಪರಿಶುದ್ಧಾತ್ಮದ ಫಲಗಳು ಕೂಡ ಏನಾಗುತ್ತೆ ಇದೆಲ್ಲ ಎಲ್ಲ ಕವರ್ ಆಗುತ್ತೆ. ಇದೆಲ್ಲ ಆಟೋಮೆಟಿಕ್ ಆಗಿ ಇದೆಲ್ಲ ನಾವು ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ರೆ ಅದೊಂದು ರಿಸಲ್ಟ್ ಏನಿರುತ್ತೆ ಅಂತ ನೋಡುವಾಗ ಆಟೋಮೆಟಿಕ್ ಆಗಿ ಸಮಾಧಾನವಾಗಿ ಇರುತ್ತೆ. ಆಟೋಮೆಟಿಕ್ ಆಗಿ ಏನಾಗುತ್ತೆ ಸಮಾಧಾನವಾಗಿ ಅದು ಬಂದ್ಬಿಡುತ್ತೆ. ಪೀಸಬಲ್ನೆಸ್ ವಿಲ್ ಬಿ ದ ನ್ಯಾಚುರಲ್ ರಿಸಲ್ಟ್ ಅಂತ ಅಲ್ಲಿ ಹೇಳಿದ್ರೆ ನಾವು ನೋಡ್ತೀವಿ ಪ್ರೀತಿಯ ಸೋದರರೇ. ಆ ಒಂದು ವಿಷಯನೇ ಇಲ್ಲಿ ಹೇಳ್ತಾರೆ. ಸೊ ಇವಾಗ ಏನ್ ಮಾಡುದಂದ್ರೆ 9-18 ನೋಡ್ಬಿಟ್ವಿ. ಸೊ ಇದಕ್ಕೆ ನಾವು ಅವಾಗ ನೋಡಿದಂಗೆ ಸನ್ರಿ ಆಬ್ಲಿಗೇಷನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಆಬ್ಲಿಗೇಷನ್ಸ್ ಹೇಳುವಾಗ ನಾವು ಒಬ್ಬೊಬ್ಬರಿಗೂ ಕೊಡಲ್ಪಟ್ಟಿರುವ ಆಬ್ಲಿಗೇಷನ್ಸ್, ಕಂಡೀಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕ್ವಾಲಿಫಿಕೇಶನ್, ಇದನ್ನ ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕಂತ ನೋಡ್ತೀವಿ. ಕಡೆಯಾಗಿರಿ ಲಾಸ್ಟ್ ಭಾಗ ಇದು ಬಂದು 19-21 ವಚನ ಸಿಸ್ಟರ್. ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ, ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು. ಓಕೆ ಸಿಸ್ಟರ್. ಸೊ ನೋಡುವಾಗ ಲಾಸ್ಟ್ ಕಡೆಯ ಭಾಗ ರೀ. ಫಸ್ಟ್ ಎಲ್ಲ ನ್ಯಾಪ ಇದೆ ಅನ್ಸುತ್ತೆ. ಫಸ್ಟ್ ಕಾನ್ಸಕ್ರೇಷನ್, ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್, ಇವ್ಯಾಲ್ಯುವೇಷನ್ ಆಯ್ತು, ಅದಾದ್ಮೇಲೆ ಬಾಡಿ ಆಫ್ ಕ್ರೈಸ್ಟ್ ಆಯ್ತು, ಅದಾದ್ಮೇಲೆ ಸಂಡ್ರಿ ಅಪ್ಲಿಕೇಶನ್ಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ ಅಲ್ವಾ. ಇವಾಗ ಲಾಸ್ಟ್ ಪಾರ್ಟ್, ಲಾಸ್ಟ್ ಭಾಗ ನೋಡುವಾಗ ಇಲ್ಲಿ ಏನ್ ಹೇಳಕ್ಕೆ ನೋಡುವಾಗ ಇಲ್ಲಿ ಡು ನಾಟ್ ಟೇಕ್ ರಿವೆಂಜ್ ಮೈ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಅದೇ ಅವಾಗ ನೋಡಿದ್ವಿ ನಾವು ಆ ಒಂದು ರಿವೆಂಜ್ ತಗೊಳ್ಳೋ ಒಂದು ಗುಣಲಕ್ಷಣ ನಮ್ಮಲ್ಲಿ ಯಾವಾಗ್ಲೂ ಇರಬಾರ್ದು ಅಲ್ವಾ. ಬಟ್ ಲೀವ್ ರೂಮ್ ಫಾರ್ ಗಾಡ್ಸ್ ರಾತ್, ಅದು ದೇವ್ರ ಹತ್ರ ಬಿಟ್ಬಿಡಿ. ನೀವು ದೇವ್ರ ಏನತ್ತಾರೆ ಮೊಯಿ ತೀರಿಸೋದು, ನೀವು ಮೊಯಿ ತೀರಿಸಕ್ ಹೋಗ್ಬೇಡಿ, ಅದನ್ನ ದೇವ್ರ ಹತ್ರ ಬಿಟ್ಬಿಡಿ, ದೇವ್ರು ನೋಡ್ಕೊಳ್ತಾರೆ ಅಲ್ವಾ. ಸೊ ಹಳೆ ಒಡಂಬಡಿಕೆಯಲ್ಲಿ ಕೂಡ ಇದೇ ಆಯ್ತ್ರಿ ಅಲ್ವಾ. ಒಂದು ವಚನ ಓದ್ ನೋಡಿ, ಶಾರೀರಿಕವಾದ ಇಸ್ರೇಲ್ನ ಅವರು ಈ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡ್ ಕರ್ಕೊಂಡ್ ಬರುವಾಗ ಈ ಅಮಲೇಖ ಜನರು ಏನ್ ಮಾಡಿದ್ರು ಗೊತ್ತಾ, ತುಂಬಾ ತೊಂದರೆ ಕೊಟ್ರಂತೆ ಅವ್ರಿಗೆ. ಸೊ ದೇವ್ರು ಏನ್ ಮಾಡ್ತಾರೆ, ಸುಮ್ನೆ ಇದ್ರ ತುಂಬಾ ದಿವಸ ಇಟ್ಕೊಂಡು ಜ್ಞಾಪಕ ಮಾಡ್ಕೊಂಡು ಆ ಒಂದು ಮುಯಿನ ಏನ್ ಮಾಡ್ತಾರೆ, ದೇವ್ರೆ ತೀರಿಸ್ತಾರ್ರಿ ನೋಡಿ. ಒಳ್ಳೆ ಎಕ್ಸಾಂಪಲ್ ಒಂದು ವಚನ ಓದ್ ನೋಡಿ, 1 ಸಮುವೇಲ 15:2-3. ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಖ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಈಗ ನೋಡಿದ್ರ ಹಿಂಗ್ ಹೇಳ್ತಾರೆ ಅವ್ರು, ಅವಾಗ ಮಾಡಿದ ತೊಂದರೆನ ನಾನು ಏನ್ ಮಾಡ್ತೀನಿ ಇವಾಗ, ನಾನು ಮುಯ್ಯಿ ತೀರಿಸ್ತೀನಿ ಅಂತ ಹೇಳ್ತಾರೆ. ಸೊ ಎಷ್ಟು ಸತ್ಯವಾಗಿರೋ ಮಾತು ಅಲ್ವಾ. ಸೊ ನೋಡುವಾಗ ಅದೇ ರೋಮಪುರದ ಪತ್ರಿಕೆ ಬಂದ್ಬಿಡೋಣ. ಸೊ ನೋಡುವಾಗ ಅದೇ ಹೇಳ್ತಾರೆ, ನೀವು ಮುಯ್ಯನ್ನ ಮುಯ್ಯಿ ತೀರಿಸಕ್ ಹೋಗ್ಬೇಡಿ, ಅದ್ ನಿಮ್ ಕೆಲಸ ಅಲ್ಲ, ನನ್ನ ಹತ್ರ ಬಿಟ್ಬಿಡಿ ಅಂತ ಹೇಳ್ತಾರೆ ದೇವ್ರು. ಅದನ್ನ ನಾನ್ ಏನ್ ಮಾಡ್ತೀನಿ, ನಾನ್ ಮುಯ್ಯಿ ತೀರಿಸ್ತೀನಿ ಅಂತ ಹೇಳ್ತಾರೆ. ಇಟ್ ಇಸ್ ಮೈಂಡ್ ಟು ಅವೆಂಜ್, ಐ ವಿಲ್ ರೀಪೇ ಅಂತ ಹೇಳ್ತಾರೆ ದೇವ್ರ ವಚನ. 100% ದೇವ್ರ ವಚನ ಹೇಳ್ದಿರ ಅಂದ್ರೆ ಮಾಡಿ ಮಾಡ್ತಾರೆ. ಸೊ ನಮ್ಮ ಎಂತ ಒಂದು ಗುಣಲಕ್ಷಣ ಇರ್ಬೇಕಂದ್ರೆ ನಾವು ಎಲ್ಲವನ್ನು ಸಹಿಸಿಕೊಳ್ಳುವ ಒಂದು ಗುಣಲಕ್ಷಣ ನಮ್ಗೆ ಬೆಳೆಸ್ಕೋಬೇಕು ಪ್ರೀತಿ ಸೋದರರೆ. ತುಂಬಾ ಮುಖ್ಯ. ನ್ಯಾಚುರಲ್ ಆಗಿ ನಮ್ಮ ಹ್ಯೂಮನ್ ಟೆಂಡೆನ್ಸಿ ಬರುತ್ತೆ. ಯಾರಾದ್ರೂ ನಮ್ಗೆ ಬಂದ್ರೆ ನಮಗೆ ನಾವು ಮುಯ್ಯಿ ತೀರಿಸುವ ಒಂದು ಗುಣಲಕ್ಷಣ ನಮ್ಗೆ ಬರುತ್ತೆ, ಹಳೆ ಸ್ವಭಾವ ನಮ್ಮನ್ನ ಮಾಡಕ್ ಹೇಳುತ್ತೆ ಅಲ್ವಾ. ಅದ್ ನಾವು ಅದನ್ನ ಓವರ್ಕಮ್ ಮಾಡ್ಬೇಕು, ಅದನ್ನ ಜಯಿಸ್ಬೇಕು. ನಮ್ಮ ಒಂದು ಹೊಸ ಸೃಷ್ಟಿಯ ಒಂದು ಯೋಚನೆಗಳು, ನಮ್ಮ ನ್ಯೂ ಮೈಂಡ್ ಸೆಟ್, ನಮ್ಮ ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ ಹೋರಾಟ, ನಮ್ಮ ಆತ್ಮಿಕವಾದ ಒಂದು ಹೋರಾಟ ಮಾಡ್ಲೇಬೇಕು ಪ್ರೀತಿ ಸೋದರರೆ. ನಾವು ಆ ಒಂದು ಕಾರ್ಯ ಮಾಡ್ಲೇಬಾರದು. ಅದರಿಂದ ನಾವು ಅದನ್ನ ದೇವ್ರಿಗೆ ಬಿಟ್ಬಿಡೋಣ ಪ್ರೀತಿ ಸೋದರರೆ, ದೇವ್ರಿಗೆ ಬಿಟ್ಬಿಡೋಣ. ದೇವ್ರು ಮುಯ್ಯಿ ತೀರ್ಸ್ತಾರೆ ಅಂತ ನಾವು ನೋಡ್ತೀವಿ. ಅವ್ರಿಗೆ ನಾವು ಹೆಂಗ್ ಅವ್ರನ್ನ ಟ್ರೀಟ್ ಮಾಡ್ಬೇಕಂತ ಹೇಳುವಾಗ ಅದನ್ನ 20% ಹೇಳ್ತಾರೆ. ಅದನ್ನ ಹೆಂಗ್ ನಾವು ಟ್ರೀಟ್ ಮಾಡ್ಬೇಕು ನೋಡುವಾಗ, ನಿನ್ನ ಒಂದು ವೈರಿ ಅವನು ಹಸಿವಿದ್ದರೆ ಅವ್ನ್ಗೆ ಏನ್ ಮಾಡು, ಊಟ ಬಡಿಸು ಅಂತ ಹೇಳ್ತಾರೆ. ಅವ್ನ್ ಬಾಯಾರಿಕೆ ಇದ್ರೆ ಅವನ್ಗೆ ನೀರು ಕೊಡು, ಕುಡಿಯೋದಕ್ಕೆ ನೀರು ಕೊಡು ಅಂತ
ಹೇಳ್ತಾರೆ. ನೀವು ಈಗ ಮಾಡೋದ್ರಲ್ಲಿ ಅವನ ಮೇಲೆ ಏನ್ ಮಾಡ್ತಾರೆ ಅಂದ ಆ ಒಂದು ಕೋಲ್ ನ ಇದ್ ಮಾಡ್ತೀನಿ ಅಂತ ಹೇಳಿದಾಗ ಅದೇನ್ ಅರ್ಥ ಅಂತ ಬರುವಾಗ ಅವ್ರ ಒಂದು ಮಾಕ್ ಮಾಡಕ್ಕೆ ಅಲ್ಲಿ ದೇವ್ರು ಹೇಳಕ್ ಬರ್ತಾ ಇಲ್ಲ, ಅಲ್ಲಿ ಅವ್ರಿಗೆ ಒಂದು ಬುದ್ಧಿ ಹೇಳಕ್ಕೆ ಅಂತ ಹೇಳ್ತಲ್ಲ. ಈ ತರ ನೀವು ಮಾಡೋದ್ರಲ್ಲಿ ಆಟೋಮೆಟಿಕ್ ಆಗಿ ಅವ್ರ ಕೆಟ್ಟತನವನ್ನ ಒಳ್ಳೆತನ ಮಾಡಕ್ಕೆ ಚಾನ್ಸಸ್ ಅವರು ಮಾರ್ಪಡಾಗಕ್ಕೆ ಏನಾಗುತ್ತಂತೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಅರ್ಥದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ನೀನು ವೈರಿಯನ್ನು ಅವನು ಹೊಟ್ಟೆ ಹಸಿತಿದ್ರೆ ಅವ್ನಿಗೆ ಏನ್ ಮಾಡಿ ನೀವು ಅವನಿಗೆ ಊಟ ಬಡಿಸು, ಅವ್ನ ಬಾಯಾರಿಕಿದ್ರೆ ಅವನಿಗೆ ನೀರನ್ನು ಕೊಡು ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆ ಕೂಡ ಈ ಒಂದು ವಿಷಯ ನಾವು ನೋಡ್ತೀವಲ್ವಾ, ಎಲಿಶಾ ಆ ಒಂದು ವಿಷಯ ಕೂಡ ನೋಡುವಾಗ ಅಲ್ಲಿ ಅಲ್ಲಿ ಆರ್ಮಿ ಅಟ್ಯಾಕ್ ಮಾಡಕ್ ಬಂದಾಗ ಆರ್ಮಿ ಮೇಡ್ ಬ್ಲೈಂಡ್, ಆ ಇಡೀ ಸೈನಿಕ ಏನಾಗುತ್ತೆ ಅವ್ರ ಕಣ್ಣ ಮುಚ್ಚುಮರೆ ಮಾಡಿದ್ಮೇಲೆ ಅಲ್ಲೆಲ್ಲರಿಗೂ ಊಟ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅವ್ರಿಗೆ ಊಟ ಮಾಡಿ ಬಡಿಸ್ಬಿಟ್ಟು ಕಳಿಸ್ತಾರಲ್ವಾ. ನೋಡಿ ಇದೆಲ್ಲ ನೋಡುವಾಗ ಒಳ್ಳೆ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ನಾವು ಸತ್ಯವಾದದಲ್ಲಿ ನೋಡ್ತಿರ್ತೀವಿ ಸೊ ಅದೇ. ಸೊ ಇಂಥ ಒಂದು ಗುಣಲಕ್ಷಣ ನಾವು ಕಲಿಸ್ಕೋಬೇಕಂತೆ. ಕಡೆಯಾಗಿ ತುಂಬಾ ಮುಖ್ಯವಾಗಿರೋ ಒಂದು ಪಾಠ ನೋಡುವಾಗ 21ನೇ ವಚನ, ಡು ನಾಟ್ ಓವರ್ಕಮ್ ಬೈ ಈವಿಲ್ ಬಟ್ ಓವರ್ಕಮ್ ಈವಿಲ್ ವಿತ್, ಕೆಟ್ಟತನವನ್ನು ಒಳ್ಳೆತನದಿಂದ ಜಯಿಸಿರಿ ಅಂತ ಹೇಳ್ತಾರೆ. ಇಂತ ಒಂದು ದುಡ್ಡು ಕನ್ನು ಗುಣಲಕ್ಷಣ ಏನ್ ಮಾಡ್ಬೇಕಂತ ನಾವು ಕಲ್ತ್ಕೋಬೇಕಂತ ಹೇಳ್ತಾರೆ ಪ್ರೀತಿ ಸಹೋದರಿ. ನೋಡಿ ಇದೆಲ್ಲ ಬ್ಯೂಟಿಫುಲ್ ಆಗಿ ಈಗ 12ನೇ ಅಧ್ಯಾಯ ರೋಮನ್ಸ್ 12ನೇ ಅಧ್ಯಾಯ ಏನಂತ ನೋಡುವಾಗ, ಇಟ್ ಇಸ್ ಅ ಸಮ್ಮರಿ ಅಂಡ್ ಕ್ರಿಶ್ಚಿಯನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಗಾಡ್ ಅಲ್ವಾ. ಸೊ ನಮ್ಮ ಒಂದು ಇಡೀ ಜರ್ನಿನೇ ಇಲ್ಲಿ ಬಂದ್ಬಿಡುತ್ತೆ. ನಾವು ಪ್ರತಿಷ್ಠೆ ಮಾಡಿ ಸತ್ಯ ಕೇಳಿ ಪ್ರತಿಷ್ಠೆ ಮಾಡಿ ನಮ್ಮನ್ನ ಮಾರ್ಪಡೆ ಆಗೋ ಒಂದು ವಿಷಯ, ನಮ್ಮ ಹೃದಯದ ಒಳಗಡೆ ಮಾರ್ಪಡೆ ಆಗೋ ಒಂದು ವಿಷಯ, ನಮ್ಮನ್ನ ನಾವು ಶೋಧಿಸ್ಕೊಬೇಕು, ಇವ್ಯಾಲ್ಯುವೇಷನ್ ಮಾಡ್ಕೋಬೇಕು. ಆಮೇಲೆ ನಾವು ಮಾತ್ರ ಅಲ್ಲ, ನಮ್ಮಂತೆಯೇ ಅನೇಕ ಮಂದಿನ ದೇವ್ರು ಏನ್ ಮಾಡಿದ್ದಾರೆ, ಕರೆ ಆ ಒಂದೇ ಶರೀರದ ಅನೇಕ ಅಂಗಗಳನ್ನ ದೇವ್ರು ಕರೆ ಕೊಟ್ಟಿರೋ ವಿಷಯ, ಆಮೇಲೆ ಅವ್ರ ಮಧ್ಯದಲ್ಲಿ ನಾವು ಹೆಂಗ್ ನಡ್ಕೋಬೇಕು, ಎಂತ ಒಂದು ಗುಣಲಕ್ಷಣಗಳನ್ನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ನಾವು ನೋಡ್ಕೊಂಡ್ ಬಂದ್ವಿ. ಕಡೆಯಾಗಿ ನಾವು ವೈರಿನ ಕೂಡ ನಾವು ಹೆಂಗ್ ನೋಡ್ಬೇಕು ಅನ್ನೋ ವಿಷಯ ನೋಡ್ಕೊಂಡ್ ಬಂದ್ವಿ. ಸೊ ಕಡೆಯಾಗಿ ನೋಡುವಾಗ ಇದ್ರ 4 ವಿಷಯ ಬರ್ತಾರೆ ಈ ಒಂದು ಇಡೀ ಅಧ್ಯಾಯದಲ್ಲಿ. ಒಂದು 4 ಭಾಗ ನೋಡು, ಇವಾಗ ಆಲ್ಮೋಸ್ಟ್ ನಾವು ಏನ್ ಮಾಡಿ ನೋಡುವಾಗ 5-6 ಭಾಗ ನೋಡಿದ್ವಿ. 4 ಭಾಗದಲ್ಲಿ ನೋಡ್ಬೇಕಂದ್ರೆ ಎಂತ ಒಂದು ಕ್ವಾಲಿಫಿಕೇಶನ್ ನಮ್ಮಲ್ಲಿ ಬೆಳೆಸ್ಕೋಬೇಕು, ಒಬ್ಬೊಬ್ರು ಪ್ರತಿಷ್ಠೆ ಮಾಡಿರೋ ಕ್ರಿಸ್ತನ ಅಂಗಗಳಾಗಬೇಕಾದ್ರೆ ನಮ್ಗೆ ಎಂತ ಒಂದು ಕ್ವಾಲಿಫಿಕೇಶನ್ ಬೆಳೆಸ್ಕೋಬೇಕಂದ್ರೆ, ಮೊದಲು ದೇವರಿಗೆ ಕೊಡುವ ಪ್ರೀತಿ, ಲವ್ ಟು ಗಾಡ್, ಅದೇ ನಾವು ಫಸ್ಟ್ ನೋಡಿದ್ವಿ ಅಲ್ವಾ. ಲವ್ ಟುವರ್ಡ್ಸ್ ಗಾಡ್ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್. ನೆಕ್ಸ್ಟ್ ಲವ್ ಫಾರ್ ದ ಬ್ರದರ್ನ್, ಸಹೋದರಿಗೆ ಕೊಡುವ ಒಂದು ಪ್ರೀತಿ, ಸಹೋದರರಿಗೆ ಕೊಡುವ ಒಂದು ಪ್ರೀತಿ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಥರ್ಡ್ ಪಾರ್ಟ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಲವ್ ಎವ್ರಿ ಒನ್, ಲವ್ ಎಲ್ಲರನ್ನ ಏನ್ ಮಾಡಿ ನೀವು ಪ್ರೀತಿ ಮಾಡಿ, ಬರೀ ಇವ್ರು ಮಾತ್ರ ಅಲ್ಲ ಅವ್ರು ಮಾತ್ರ ಅಲ್ಲ, ಕೃಷ್ಣನ್ ಕೂಡ ಯೇಸು ಸ್ವಾಮಿ ಏನ್ ಹೇಳಿದ್ರು, ಎಲ್ಲರನ್ನೂ ಪ್ರೀತಿ, ನಾನು ನಿನ್ನ ಪ್ರೀತಿ ಮಾಡಿದಂಗೆ ಎಲ್ಲರನ್ನ ಏನ್ ಮಾಡಿ ನೀವು ಪ್ರೀತಿ ಮಾಡಿ ಅಂತಾರೆ. ಲವ್ ಎವ್ರಿ ಒನ್. ಆಮೇಲೆ 4th ಕ್ವಾಲಿಫಿಕೇಶನ್ ಬೇಕಾಗಿರೋದು, ಲಾಸ್ಟ್ ಸ್ಟೇಜ್, ತುಂಬಾ ಮುಖ್ಯವಾಗಿರುವ ಸ್ಟೇಜ್ ನೋಡುವಾಗ, ಲವ್ ಯುವರ್ ಎನಿಮಿ, ನಿಮ್ಮ ವೈರಿಗಳನ್ನು ಏನ್ ಮಾಡ್ಬೇಕಂತ ನೀವು ಪ್ರೀತಿ ಮಾಡ್ಬೇಕು. ನೋಡಿ ಇಷ್ಟು ಸ್ಟೇಜ್ ನಾವು ಕ್ವಾಲಿಫೈ ಆಗ್ಬೇಕ್ರಿ, ಇಷ್ಟು ಸ್ಟೇಜ್ಗೆ ನಾವು ಕ್ವಾಲಿಫೈ ಆಗ್ಬೇಕು. ಅಷ್ಟು ಮಟ್ಟಿಗೆ ನಾವು ನಮ್ಮಲ್ಲಿ ಮೆಚುರಿಟಿ ಬರಬೇಕು, ನಮ್ಮ ಮೆಚುರಿಟಿ ಆಗ ನಾವು ನೋಡಿ ಬೆಳಿಬೇಕು ಅನ್ನೋದು ತುಂಬಾ ತುಂಬಾ ದೊಡ್ಡ ಟಾಸ್ಕ್ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಪ್ರೀತಿ ಸಹೋದರ. ಆಬ್ವಿಯಸ್ಲಿ ಪ್ರೈಸ್ ಏನಾಗಿದೆ, ಸುಮ್ಮನೆ ಚಿಕ್ಕ ಪ್ರೈಸಾ? ಅಷ್ಟೊಂದು ದೊಡ್ಡ ಪ್ರೈಸ್ಗೆ 100% ನಾವು ಏನ್ ಮಾಡ್ಬೇಕು, ಪ್ರಯಾಸ ಪಡ್ಲೇಬೇಕು ಪ್ರೀತಿ ಸಹೋದರ. ಅಷ್ಟು ಮಟ್ಟಿಗೆ ನಮ್ಮ ಒಂದು ಪ್ರೀತಿನ ಏನ್ ಮಾಡ್ಬೇಕಂತೆ, ಅಲ್ಟಿಮೇಟ್ಲಿ ಗಾಡ್ಸ್ ಲವ್, ಆ ಒಂದು ಲವ್ ನಾವು ಮಾಡ್ಕೋಬೇಕು. ಲವ್ ಟು ಗಾಡ್, ಲವ್ ಫಾರ್ ದ ಬ್ರದರ್ನ್, ಲವ್ ಎವ್ರಿ ಒನ್, ಲವ್ ಯುವರ್ ಎನಿಮೀಸ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸಹೋದರ ಅಲ್ವಾ. ಸೊ ಇಂಥ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಈ ರೋಮನ್ಸ್ 12 ಚಾಪ್ಟರ್ ನೋಡುವಾಗ ಒಂದು ಆಭರಣವಾಗಿನೇ ಇದೆ. ಮುಖ್ಯವಾಗಿ ಪ್ರತಿಷ್ಠೆ ನಮ್ಗೆ ಬಿಲೀವರ್ಸ್ ಅಂಡ್ ಪ್ರತಿಷ್ಠೆ ಮಾಡಿರೋ ಕಾನ್ಸಕ್ರೇಷನ್ ಅವ್ರಿಗೆ ಕೊಟ್ಟಿರೋ ಒಂದು ಬ್ಯೂಟಿಫುಲ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಾವು ಏನ್ ಮಾಡಿದ್ವಿ ನಾವು ನೋಡಿದ್ವಿ. ಸೊ ಈ ಒಂದು ಮಹಾವುಳ್ಳ ಅವಕಾಶ, ಜೀವವುಳ್ಳ ವಾಕ್ಯಗಳು ದೇವ್ರು ನಮಗೆ ಕೊಟ್ಟಿದ್ದಾರೆ. ನಾವು ಈ ಒಂದು ವಿಷಯಗಳನ್ನ ನಾವು ಹೀಗೆ ಬಿಟ್ಟು ಬಿಡದ ಹಾಗೆ ಇದು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ದೇವರ ಒಂದು ಕೃಪೆಯಿಂದ ಸಹಾಯದಿಂದ ಇದನ್ನ ನಾವು ಬೆಳೆಸ್ಕೊಂಡು ನಮ್ಮ ಇಡೀ ಜೀವನದಲ್ಲಿ ಇದರಂತೆ ನಡೆದು ನಾವು ಆ ಒಂದು ಓಟವನ್ನು ಮುಗಿಸುವ ಹಾಗೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೆನ್. ದೇವರ ಒಂದು ಕೃಪೆಯಿಂದ, ದೇವರ ಒಂದು ಆಶೀರ್ವಾದದಿಂದ ಒಂದು ಒಳ್ಳೆಯ ಒಂದು ಆತ್ಮಿಕ ಒಂದು ಪಾಠನ ನಾವು ಏನ್ ಮಾಡಿದ್ರಿ ನೋಡಿದಿರಿ ಅಂದ್ರ, ಮುಖ್ಯವಾಗಿ ನೋಡ್ಬೇಕಾದ್ರೆ ನಮ್ಮ ಒಂದು ಕಾನ್ಸಿಕ್ರೇಷನ್ ಹೆಂಗಿರ್ಬೇಕು ಅಂದ್ರೆ, ನಾವೆಲ್ಲ ಕಾನ್ಸಿಕ್ರೇಷನ್ ಅಂತ ಮಾಡ್ಕೊಂತೀರಿ ಅಂತ ಹೇಳ್ತೀರಿ. ಕಾನ್ಸಿಕ್ರೇಷನ್ ಮಾಡ್ಕೊಂಡ್ಮೇಲೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಇರ್ಬೇಕು, ಏನೆಲ್ಲ ಬದಲಾವಣಿಕೆಗಳು ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ರೋಮಾಪುರದಲ್ಲಿ 12ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ನಮ್ಗೆ ಬಹು ಒಂದು ಕ್ಲಿಯರ್ ಆಗಿ ತುಂಬಾ ಕೊಡ್ತಾರೆ ಅಂದ್ರ. ಅದಕ್ಕೆ ರೋಮಾಪುರದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ನೀವು ಏನ್ ಮಾಡಿ, ನೀವು ಅರ್ಪಿಸಿ ಅಂತ ಹೇಳ್ಬೇಕಂದ್ರೆ, ಏನಪ್ಪ ಅದ ಅರ್ಥ ಅಂತ ಅಂದ್ಬಿಟ್ಟು ನೆಕ್ಸ್ಟ್ 21ನೇ ವಚನದಲ್ಲಿ ಫುಲ್ ಡೀಟೇಲ್ ಏನ್ ಮಾಡ್ತಾರೆ, ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಾವು ನಮ್ಮನ್ನೇ ಸ್ಯಾಕ್ರಿಫೈಸ್ ಮಾಡೋದು, ಬಿಟ್ಕೊಡೋದು ಅಂದ್ರೆ ಏನಪ್ಪ ಅಂತಂದ್ರೆ, ಅದು ಅನೇಕ ವಿಚಾರಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಫುಲ್ ನಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಅಂದ್ರೆ ಅದಕ್ಕೆ 2ನೇ ವಚನ ಓದ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ, ನೀವೇನ್ ಮಾಡಿ, ನೀವು ಟ್ರಾನ್ಸ್ಫಾರ್ಮ್ ಆಗಿ ಅಂತಂತ ಹೇಳ್ತಾರೆ. ಅಂದ್ರ ಏನಂದ್ರೆ ಟ್ರಾನ್ಸ್ಫಾರ್ಮ್ ಅಂತಂದ್ರೆ ಏನೇ ಅದರ ಮರುರೂಪ ಆಗಿ
ಅಂತಂತ ಹೇಳ್ತಾರೆ. ಅದಕ್ಕೆ ಒಬ್ರು ನಮ್ಮ ಹಿರಿಯ ಸಹೋದರ ಇದ್ ಬಗ್ಗೆ ಬರಿಬೇಕಾದ್ರೆ ಮೆಟಮಾರ್ಫಸಿಸ್ ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಏನ್ ಮಾಡ್ತಾರೆ ಹೇಳ್ತಾರೆ. ಮೆಟಮಾರ್ಫಸಿಸ್ ಅಂತಂದ್ರೆ ಈ ಒಂದು ಕಂಬಳಿ ಹುಳ ನಾವೇನ್ ಮಾಡಿದ್ರಿ ನೋಡಿದಿರಿ ಅಲ್ರ, ಈ ಕಂಬಳಿ ಹುಳ ಅಂತ ನಾವೇನ್ ಮಾಡ್ತೀರಿ ಎಷ್ಟು ನೋಡಿರ್ತೀರಿ ಕೇಳಿರ್ತೀರಿ ಅದ್ರ ಆ ಒಂದು ಎಕ್ಸಾಂಪಲ್ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅದ್ರ ಅದು ಏನಾಗ್ತಾರೆ ಕುಕೂನ್ ತರ ಏನಾಗ್ತಾರೆ ಹಂಗೆ ಡೆವಲಪ್ ಆಗ್ತಾರೆ ನೋಡಿದ್ರಿ ಅಲ್ರ, ಹಂಗೆ ಡೆವಲಪ್ ಆಗಿ 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 ಏನಾಗ್ತಾರೆ ಒಂದ್ ಚಿಟ್ಟೆ ಆಗಿ ಏನಾಗ್ತಾರೆ ಅಲ್ಲಿ ಅಲ್ಲಿ ಬೆಳೀತದೆ ಅಂದ್ರ. ಅದೇನ್ ಮಾಡ್ಬೇಕು ಅಂದ್ರೆ ಅವಾಗ ಆ ಕುಕ್ಕು ಒಂಥರ ಡೆವಲಪ್ ಆಗ್ಬೇಕು ಅಂತಂದ್ರೆ ಅದೇನ್ ಮಾಡ್ಬೇಕು ಚೆನ್ನಾಗಿ ಎಲೆನ ತಿನ್ಬೇಕು ಅಲ್ದರ. ಆ ಹುಳ ಚೆನ್ನಾಗಿ ತಿಂದಷ್ಟು ಏನಾಗ್ತದೆ ದೊಪ್ಪಗಾಗ್ತದೆ. ದೊಪ್ಪಗಾಗಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಸುತ್ತಲ ಏನ್ ಮಾಡ್ತಾರೆ ಅದನ್ನ ಗೂಡು ಕಟ್ಕೊಂತಾರೆ. ಆ ಗೂಡು ಕಟ್ಟಿದ್ಮೇಲೆ ಏನಂದ್ರೆ ಒಂದಿನ ಏನಾಗ್ತಾರೆ ಅದು ಹೊಡೆದಿ ಏನಾಗ್ತಾರೆ ಅಂದ್ರೆ ರೆಕ್ಕೆ ತೆರೆದು ಏನಾಗ್ತಾರೆ ಒಂದು ಚಿಟ್ಟೆ ಆಗಿ ಬ್ಯೂಟಿಫುಲ್ ಚಿಟ್ಟೆ ಆಗ್ತದೆ. ಬ್ಯೂಟಿಫುಲ್ ಚಿಟ್ಟೆ ಎಲ್ಲ ಮೊದ್ಲು ಏನಾಗಿತ್ತು ಅದು ಅಂದ್ರೆ ಒಂದು ಹುಳವಾಗಿತ್ತು. ಕಂಬಳಿ ಹುಂಡ ನೋಡಿದ್ರೆ ಯಾರು ಅಪ್ರಿಷಿಯೇಟ್ ಮಾಡ್ತಾರ ತುಳಾಕ ಸಾಯ್ಸಾಕ ಅಂತ ಅನಿಸ್ತದೆ. ಅದರ ಅದೇ ತರ ನಮ್ಮ ಒಂದು ಪೂರ್ವಿಕ ಒಂದು ಜೀವಿತಗಳು ಆತರ ಇರ್ಬೋದು. ನಾವು ಏನಾಗ್ಬೇಕು ಅಂದ್ರೆ ಒಂದು ಚಿಟ್ಟ ಮಾರ್ಪಾಡಾಗ್ಬೇಕು ಅಂತಂದ್ರೆ ಫಸ್ಟ್ ವಾಕ್ಯ ನಿರ್ಮಾಣ ನಾವು ಉಣ್ಬೇಕು. ದೇವ್ರ ವಾಕ್ಯ ನಿರ್ಮಾಣ ನಾವು ತಿನ್ಬೇಕು. ತಿಂದವಾಗ ಏನಾಗೋದು ಬಲ ಹೊಂದೋದು. ಬಲ ಹೊಂದ್ರೆ ಮಾತ್ರ ಆಗಲ್ಲ, ಕೂತ್ಕೊಂಡು ಏನ್ ಮಾಡ್ಬೇಕು ನಮ್ಮ ಸುತ್ತಲು ಒಂದು ಗೂಡು ಮಾಡ್ಕೊಬೇಕು. ಎಲ್ಲ ಗುಣಗಳನ್ನ ಬೆಳೆಸ್ಕೊಬೇಕು, ಧರಿಸ್ಕೊಬೇಕು ಅದನ್ನ. ಅದರ ಧರಿಸ್ಕೊಂಡು ಹೋದ ಬಗ್ಗೆನೆ ನಾವ್ ಏನ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಅನೇಕ ಒಂದು ವಚನಗಳು ಅದರ ನೀವೆಲ್ಲ ಹಿಂಗ್ ಇರ್ಬೇಕು, ಅದರ ನಿಮ್ಮಲ್ಲಿ ಪ್ರೀತಿ ಯಾವ ತರ ಇರ್ಬೇಕು, ನೀವು ಸಹೋದರ ಪ್ರೀತಿಗಳಲ್ಲಿ ಯಾವ ತರ ಇರ್ಬೇಕು, ದೇವ್ರ ವಿಚಾರದಲ್ಲಿ ಯಾವ ತರ ಇರ್ಬೇಕು, ಅದರ ಆಮೇಲೆ ಕಷ್ಟದಲ್ಲಿರೋರಿಗೆ ನೀವು ಯಾವ ತರ ಏನ್ ಮಾಡ್ಬೇಕು ಆಮೇಲೆ ಆಶೀರ್ವದಿಸ್ಬೇಕು ಶಪಿಸ್ಬಾರ್ದು, ಆಮೇಲೆ ಏನ್ ಮಾಡ್ಬೇಕು ಸಂತೋಷನೇರಿ ಅಂತ ಅನೇಕ ವಿಚಾರಗಳನ್ನ ಏನ್ ಮಾಡ್ತೀರಿ ಎಲ್ಲ ಗೊತ್ತಿಲ್ಲ. ನಮ್ಮ ದಿನನಿತ್ಯದಲ್ಲಿ ರೋಮನ್ ಹನ್ನೆರಡು ಚಾಪ್ಟರ್ ಅಲ್ಲಿ ಒಂದೊಂದು ನಡೆಯುತ್ತ ಒಂದು ಜೀವಿತಗಳಲ್ಲಿ ಇವೆಲ್ಲ ವಾಕ್ಯಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಾದ್ರೆ ಖಂಡಿತವಾಗೂ ನಾವೇನ್ ಮಾಡ್ಬೋದು ಅಂದ್ರೆ ಇವೆಲ್ಲ ಸ್ಟೇಜ್ಗಳಲ್ಲಿ ದೇವ್ರಿಗೆ ಇಷ್ಟವಾದಂತ ಪ್ರೀತಿಗಳನ್ನ ನಾವು ಡೆವಲಪ್ ಮಾಡ್ಕೋಬಹುದು. ಅದಕ್ಕೆ ನಮ್ಮ ಸಹೋದರ ಅಂತ ರಸಲ್ ಅವರು ಆರನೇ ವಾಲ್ಯೂಮ್ ನಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನಾವು ಆರನೇ ವಾಲ್ಯೂಮ್ ಚಾಪ್ಟರ್ ಓದಿದಿರಿ ಆಲ್ರೆಡಿ, ಸೋಷಿಯಲ್ ಒಬ್ಲಿಗೇಶನ್ ಸೆಂಟ್ರಲ್ ಅರ್ಥಲಿ ಒಬ್ಲಿಗೇಶನ್ಸ್ ಅಂತಂದ್ಬಿಟ್ಟು ಒಂದು ಚಾಪ್ಟರ್ ಬರೀತಾರೆ. ಅದರಲ್ಲಿ ಹೆಂಗೆ ಈ ವಾಕ್ಯಗಳನ್ನ ಕ್ಲೀನ್ ಆಗಿ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದರ. ಅದರಲ್ಲಿ ಹೇಳ್ಬೇಕಾದ್ರೆ ಕೊನೆಗೆ ಹೇಳ್ತಾರೆ ಅದೇ ಚಾಪ್ಟರ್ ಹೇಳ್ಬೇಕಾದ್ರೆ ನಾವು ದೇವರ ಒಂದು ಓಟನ ಓಡಿ ಮುಗಿಸೋದಿಕ್ಕೆ ನಮ್ಮಲ್ಲಿ ನಾಲ್ಕು ಸ್ಟೇಜ್ಗಳಿದೆ ಅಂತ ಹೇಳ್ತಾರೆ. ನಾಲ್ಕು ಸ್ಟೇಜಸ್ ಆಫ್ ಲವ್ ಅಂತ ಹೇಳ್ತಾರೆ. ಫಸ್ಟು ಲವ್ ಆಫ್ ಗಾಡ್. ಸತ್ಯ ಬರ್ಬೇಕಾದ್ರೆ ನಾವು ನಿಜವಾಗ್ಲೂ ಸತ್ಯ ಬರ್ಬೇಕಾದ್ರೆ ಯಾರಲ್ಲೂ ಪ್ರೀತಿ ಇಟ್ಬಿಡ್ತೀರಿ, ದೇವನ ಪ್ರೀತಿ ಇಟ್ಬಿಡ್ತೀರಿ. ಅದು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀರಿ. ನೆಕ್ಸ್ಟ್ ಸ್ಟೇಜ್ ಏನಂದ್ರೆ ಸಹೋದರಗಳ ಪ್ರೀತಿ. ಯಾವಾಗ ನಂತರನೇ ಅನೇಕ ಜನಗಳ ಸಹೋದರಗಳು ಸತ್ಯಲಿದ್ರೆ ಅಂತ ತಿಳ್ಕೊಂಡು ಅವಾಗ ಏನಾಗ್ತಾರೆ ಒಬ್ಬರೊಬ್ರು ಮೇಲೆ ನಮ್ಗೆ ಪ್ರೀತಿ ಮಮತೆ ಕೃಪೆನ ಬರಕ್ಷಣೆ ಆಗ್ತಾರೆ ಅದರ. ಆದ್ರೆ ಇಷ್ಟಿಗೆ ಇದ್ರೆ ಸಾಲಲ್ಲ, ನೆಕ್ಸ್ಟ್ ಏನಂತ ಇನ್ನೊಂದು ಲೆವೆಲ್ ಬರ್ಬೇಕು. ಯಾರನ್ನ ಇಡೀ ಲೋಕದಂತ ಎಲ್ಲಾ ಜನಗಳನ್ನ ಪ್ರೀತಿ ಮಾಡೋರಾಗಿರ್ಬೇಕು ಅಲ್ಲ. ಅಂದ್ರೆ ಕಷ್ಟದಲ್ಲಿರೋದನ್ನ ದುಃಖದಲ್ಲಿರೋದನ್ನ ಅವ್ರು ನೋಡಿ ನಮ್ಗೇನಬೇಕು ಕರುಣೆ ಉಳ್ಳವರಾಗಿರ್ಬೇಕು. ನಾಲ್ಕನೇ ಸ್ಟೇಜ್ ಏನಪ್ಪಾ ಅಂತಂದ್ರೆ ಇದು ಮಾತ್ರ ನಮ್ಮ ಶತ್ರುಗಳನ್ನ ಕೂಡ ಮಾಡ್ತಾವ ನಾವು ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬ್ರದರ್ ರಸಲ್ಗೆ ಒಂದು ಕ್ವಶನ್ ಕೇಳ್ತಾರೆ, ನಿಮ್ಗೆ ಶತ್ರುಗಳಿದಾರಾ ಅಂತ ಬ್ರದರ್ ರಸಲ್ಗೆ ಕ್ವಶನ್ ಕೇಳ್ಬೇಕಾದ್ರೆ ಉತ್ತರ ಏನ್ ಕೊಡ್ತಾ ಗೊತ್ತಾ, ಹೌದು ನಮ್ಗೆ ಶತ್ರುಗಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಶಾಕ್ ಆಗ್ಬಿಡ್ತಾರೆ, ಏನ್ ಬ್ರದರ್ ನಿಮ್ಗೆ ಶತ್ರುಗಳಿದ್ದಾರಾ ಅಂತಂದ್ಬಿಟ್ಟು ಹೇಳ್ಬೇಕಾರೆ ಹೌದು ಶತ್ರುಗಳಿದ್ರೆ ಶತ್ರುಗಳನ್ನ ಪ್ರೀತಿ ಮಾಡೋಂತ ಒಂದು ಪ್ರೀತಿ ನಮ್ಮಲ್ಲಿ ಏನಾಗೋದು ಡೆವಲಪ್ ಆಗೋದು ಅಂದ್ರ ಇದು ಎಲ್ಲಿ ಬರೋದಕ್ಕೆ ಸಾಧ್ಯತೆಗಳಿದೆ ಅಂದ್ರೆ ಸಹೋದರಗಳ ನಡುವೆನೆ ಬರೋದಕ್ಕೆ ಸಾಧ್ಯತೆ ಇರಲ್ಲ. ಆ ಟೈಮಲ್ಲಿ ನಾವು ನಮ್ಮ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀರ ಅಂತ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ಅನೇಕ ವಿದ್ವಾಂತ ರೀತಿಯಲ್ಲಿ ಪರೀಕ್ಷೆ ಮಾಡಿ ಏನ್ ಮಾಡ್ತಾರೆ ನಮ್ಮನ್ನ ನಮ್ ನೋಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ ಇತರ ಇಂತ ಅಮೂಲ್ಯವಂತ ವಾಕ್ಯಗಳನ್ನ ದೇವ್ರ ನಮಗೆ ಕೊಟ್ಟು ಏನ್ರಿ ದಿನನಿತ್ಯ ನನ್ನ ಹೆಚ್ಚಿಸ್ತಾರದನ್ನ ನಾವೇನ್ ಮಾಡೋಣ ಆದಷ್ಟು ಕ್ರಿಸ್ತನ ಸ್ವರೂಪ ಬೆಳೆದಿಕ್ಕೆ ನಾವೇನ್ ಮಾಡೋಣ ಆದಷ್ಟು ಪ್ರಯತ್ನ ಮಾಡೋಣ. ಕೊಟ್ಟಂತ ಒಳ್ಳೆಯ ವಾಕ್ಯ ಉಪದೇಶಕ್ಕಾಗಿ ತಂದೆಯ ದೇವ್ರಿಗೂ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಮುಖಾಂತರ ಒಂದನೇ ಕೃತಜ್ಞತೆ ಸಲ್ಲಿಸಲಾಗಿದ್ದೀವಿ. ಅದು ಮಾತ್ರ ಅಲ್ಲ ಸಹೋದರ ಅಂತ ಕ್ರಿಸ್ಟಫರ್ಗೂ ಕೂಡ ನಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ತನ್ನ ವಾಕ್ಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಅವರು ಕೂಡ ನಾವು ಸಭೆಯ ಪರವಾಗಿ ಕೃತಜ್ಞತೆ ಉಳ್ಳಾರಾಗಿದ್ದೇವೆ. ದೇವರು ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಮುಂದೆ ಬರೋ ದಿನಗಳಲ್ಲಿ ಆತನ ಸೇವೆಯಲ್ಲಿ ಉಪಯೋಗಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋವಾಗ ನೆಕ್ಸ್ಟ್ ಮುಖ್ಯವಾಗಿರುವಂತ ಒಂದು ಅನೌನ್ಸ್ಮೆಂಟ್ ಇದೆ. ಇವತ್ತು ಒಂದು ಸಂಜೆ ಅನ್ಯ ಭಾಷೆಗಳು ಮತ್ತೆ ಅದ್ಭುತಗಳು ಅಂತ ಒಂದು ಮೀಟಿಂಗ್ ಇದೆ ಬೇಸಿಕ್ ಕ್ಲಾಸ್ ಅಲ್ಲಿ. ಸೊ ದಯವಿಟ್ಟು ನಿಮ್ಗಿರುತ್ತೆ ಕ್ರಿಶ್ಚಿಯನ್ ಫ್ರೆಂಡ್ಸ್ ಸಹೋದರ ಸಹೋದರಿಗಳು ಯಾರು ಇದ್ರೆ ದಯವಿಟ್ಟು ಅವ್ರಿಗೆಲ್ಲ ಏನ್ ಮಾಡಿ ಇನ್ಫಾರ್ಮ್ ಮಾಡಿ ಅವರೆಲ್ಲ ಬಂದು ಮೀಟಿಂಗ್ ಪಾಲ್ಗೊಳ್ಳಿ. ನೀವು ಕೂಡ ಅನೇಕ ಮಂದಿ ಸಹೋದರ ಸಹೋದರಿಗಳು ಬಂದು ಪಾಲ್ಗೊಂಡು ಅನೇಕ ಜನಗಳನ್ನ ಪ್ರೋತ್ಸಾಹ ಪಡಿಸ್ಬೇಕು ಅಂತ ಕೇಳ್ಕೊಂತೀವಿ. ಮಂಡೇ
ಸಂಜೆ 7 ಗಂಟೆಗೆ ಬೇಸಿಕ್ ಕ್ಲಾಸ್ ಇರ್ತದೆ. ಮಂಗಳವಾರ ಯಥಾ ಪ್ರಕಾರ 6ನೇ ವಾಲ್ಯೂಮ್ ಸ್ಟಡಿ ಇರ್ತದೆ. ಬುಧವಾರ ಬೈಬಲ್ ಸ್ಟಡಿ ಇರ್ತದೆ ಸಂಜೆ 8 ಗಂಟೆಗೆ. ಆಮೇಲೆ ಗುರುವಾರ ಕ್ವಿಜ್ ಪ್ರೋಗ್ರಾಮ್ ಇರ್ತಾರೆ, ಧರ್ಮೋಪದೇಶಕಾಂಡ 31ನೇ ಅಧ್ಯಾಯದಿಂದ 34ನೇ ಅಧ್ಯಾಯ ಬೈಬಲ್ ಸ್ಟಡಿ ಕೂಡ ಅದೇ ಅಧ್ಯಾಯದ ಮೇಲೆ ಇರ್ತದೆ. ಬರೋಂಥ ಫ್ರೈಡೆ ದೇವದರ್ಶನ ಕೂಡ ಒಂದು ಅಧ್ಯಯನ ಇರ್ತದೆ ಸಂಜೆ 8 ಗಂಟೆಗೆ. ನೆಕ್ಸ್ಟ್ ಸಂಡೇ ಬೆಳಿಗ್ಗೆ ಮಾರ್ನಿಂಗ್ ಸರ್ವಿಸ್ ಇರ್ತದೆ. ಸಾಧ್ಯವಾಗಿರುವಂಥ ಸಹೋದರ ಸಹೋದರಿಗಳೆಲ್ಲ ಈ ಕೂಟದಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡ್ಕೊಬೇಕಾಗಿ ನಾವು ಕೇಳ್ಕೊತೇವೆ.